ದುಡ್ಡು ತಗೊಳ್ಳದೆ ಯಾವ್ದೇ ಕೆಲಸ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಇಲ್ಲ ಪ್ರಪಂಚದಲ್ಲಿ. ನಿಮ್ದು ಬೆಸ್ಟ್ ಟ್ರಿಪ್ ಅಂದ್ರೆ ಯಾವ್ದು? ಬೆಟ್ಟದ ಭೈರವೇಶ್ವರ ಅಂತ ಒಂದ್ ಸಿಗತ್ತೆ, ಲವ್ ಮಾಕ್ಟೈಲ್ ಟೂ ನಲ್ಲಿ ಫೇಮಸ್ ಆಗಿದೆ ಪ್ಲೇಸ್, ಸಖತ್ತಾಗಿದೆ. ನಾವು ಹೋದಾಗ ಒಂದ್ ಫಾಲ್ಸ್ ಅಲ್ಲಿ ನನ್ ಕಣ್ ಮುಂದೆ ಒಬ್ಬ ಹುಡುಗ ಡ್ರೌನ್ ಆಗಿರೋದ್ ನೋಡಿದೀವಿ. ಹೆಲ್ಪ್ಲೆಸ್, ನಾವೇನು ಮಾಡಕ್ ಆಗಲ್ಲ. ಅದು ಬೆಂಕಿ ಫಾಲ್ಸ್ ಅಂತ ಹೇಳಿ ಹೇಳ್ತೀವಿ. ಹಲ್ಗೂರ್ ಹತ್ರ ತುಂಬಾ ನೀರು ಹಾವಿಯಾಗಿ ಬಂದು ಆ ಬಂಡೆಗಳ ಮೇಲೆಲ್ಲ ಪಾಚಿ. ಸೊ ನಾವು ಆ ಪಾಯಿಂಟ್ ಅಲ್ಲಿ ನಮ್ಗೆ ಹೋದಾಗ ಒಂದ್ ಸಿಕ್ಕಿದ, ನನ್ನ ಕ್ಯಾಮ್ರಾದಲ್ಲಿ ಇದ್ದಾನ ಹುಡುಗ, ಒಂದು ಈ ಕಾಡೆಮ್ಮೆ ಬಂದು ಕಾಲ್ ಕೆರ್ಕೊಂಡು ಬಾಲ ಎತ್ಕೊಂಡು ನಿಂತ್ಕೊಂತು ಕರೆಕ್ಟ್ ಆಗಿ ನಮ್ಮ ಎದುರುಗಡೆನೆ. ಸೊ ಅದನ್ನ ನಾನು ಯಾವ ಮಾಡಿದೆ, ಒಂದು ವಿಡಿಯೋ ಮಾಡಿದೆ, 3.7 million ವ್ಯೂಸ್ ಹೋಯ್ತು. ಸೊ ಅವನಿಗೆ 5 ಜನ 6 ಜನ ಪ್ರಶ್ನೆ ಕೇಳಕ್ ಹೋಗ್ತಾ ಇರಲ್ಲ, ಶಾಸ್ತ್ರ ಕೇಳೋಕೆ. ಒಳ್ಳೊಳ್ಳೆ ಫಾರ್ಚುನರ್, ಇನೋವಾಗಳು, ಶ್ರವಣ್ ಬೆಳಗೊಳ ಗೇಟ್ ವರ್ಗೂ ನಿಂತ್ಕೊಂಡ್ಬಿಡೋದು. ಅವನು ಸಿಕ್ಕಾಪಟ್ಟೆ ಅರ್ನ್ ಮಾಡಾಕ್ಬಿಟ್ಟ, ಕ್ರೋರ್ಸ್ ಆಫ್ ರುಪೀಸ್ ಅರ್ನ್ ಮಾಡ್ಬಿಟ್ಟ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಮ್ ಜೊತೆ ಇದಾರೆ ಇನ್ಫ್ಲೂಯೆನ್ಸರ್ ಕಪಲ್ ಟ್ರಾವೆಲಿಂಗ್ ಟ್ರೆಕರ್ ಅರುಣ್ ಅಂಡ್ ವೈಷ್ಣವಿ. ಹಾಯ್ ಅರುಣ್. ಹಾಯ್ ವೈಷ್ಣವಿ. ವೆಲ್ಕಮ್ ಟು ದ ಸಂಜೆ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಫೈನ್. ನೀವು ತುಂಬಾ ಕಮ್ಮಿ ಮಾತಾಡದ ವೈಷ್ಣವಿ? ಹೌದು, ತುಂಬಾ ಕಮ್ಮಿ. ಸೊ ಮಾತಾಡದವರು ನಿಮ್ಮಿಬ್ಬರಲ್ಲಿ. ಸೊ ನಿಮ್ದು ಈ ಜರ್ನಿ ಹೇಗ್ ಶುರು ಆಗಿದ್ದು, ಯೂಟ್ಯೂಬರ್ ಜರ್ನಿ? ಸೊ ಜರ್ನಿ, ನಾನು ಸಿನ್ಸ್ ಫ್ರಮ್ ಚೈಲ್ಡ್ಹುಡ್ ಸ್ವಲ್ಪ ಅಡ್ವೆಂಚರಸ್ ಆಗಿ ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಇತ್ತು. ಓಕೆ. ಸೊ ಕರೋನಾ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾವು ಲೋಕಲಲ್ಲಿ ಹೊರಗಡೆಯಲ್ಲೂ ಬರೋಕೆ ಆಗ್ತಾ ಇರಲಿಲ್ವಲ್ಲ, ಲೋಕಲಲ್ಲಿ ಟ್ರಿಪ್ ಮಾಡ್ತಾ ಇದ್ವಿ. ಸೊ ನನ್ನ ಹಳೆ ಮೆಮೊರೀಸ್ ಎಲ್ಲ ಏನಾಯಿತು, ನನ್ನೊಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಲ್ಲಿ ಇಟ್ಟಿದ್ದೆ ಎಲ್ಲ ಹೋಯ್ತು. ಮತ್ತು ಯಾಕೆ ಇದನ್ನು ಎಡಿಟ್ ಮಾಡಿ ಸುಮ್ಮನೆ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಸುಮ್ಮನೆ ಹಾಕಿಟ್ಟಿದ್ರೆ ನನಗೆ ಇನ್ ಫ್ಯೂಚರ್ ಡೇಸಲ್ಲಿ ನನಗೆ ನೋಡ್ಕೊಳ್ಳೋದಕ್ಕೆ ಸಿಗತ್ತೆ ಅಂತ ಹೇಳಿ ಐ ಸ್ಟಾರ್ಟೆಡ್ ಡೂಯಿಂಗ್ ಲೈಕ್ ದಟ್. ಒಂದು ನಿಮಿಷ 2 ನಿಮಿಷ 3 ನಿಮಿಷ ಆ ಥರ ಮಾಡಿಕೊಂಡು. ವಾವ್. ಹಾ. ಸೊ ಆ ರೀತಿ ಜರ್ನಿ ಸ್ಟಾರ್ಟ್ ಆಯಿತು. ಸುಮ್ಮನೆ ಹಾಕಿದ್ದು ನಿಮಗೆ ನೋಡ್ಕೊಳ್ಳಕ್ಕೆ ಅಂತ? ಅಷ್ಟೇ, ಏನು ಉದ್ದೇಶಗಳೇನು ಇರಲಿಲ್ಲ. ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ಇಲ್ಲ, ಒಂದು ಇನ್ಸ್ಟಾ ಮಾಡಬೇಕು ಅಂತ ಹೇಳಿ ಏನೂ ಇರಲಿಲ್ಲ. ಓಕೆ. ಸೊ ಆಮೇಲೆ ಇವಳು ಪದೇ ಪದೇ ಹೇಳೋಳು, ವಾಯ್ಸ್ ಚೆನ್ನಾಗಿದೆ, ಬೇಸ್ ವಾಯ್ಸ್ ಇದೆ, ಬೇಸ್ ವಾಯ್ಸ್ ಇದೆ ಅಂತ. ಸೊ ಅದೊಂದು ಒಂದು ಮೋಟಿವೇಟ್ ಮಾಡೋಳು ಅಷ್ಟೇ. ಸೊ ಆಮೇಲೆ ಒಂದಷ್ಟು ದಿವಸ ನಂದು ಒಂದು ಮೊಬೈಲ್ ಇತ್ತು, ಒನ್ ಪ್ಲಸ್ ಮೊಬೈಲ್. ಸೊ ಅದರಲ್ಲಿ ಶೂಟ್ ಮಾಡ್ತಾ ಇದ್ವಿ, ವಿಡಿಯೋಗಳು ಹಿಂಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಜೊತೆಗೆ ಒಂದು ಸ್ವಲ್ಪ ಕಾಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಒಂದಷ್ಟು ಲೈಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಒಂದಷ್ಟು ಜನ ಫಾಲೋಯರ್ಸ್ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ಒಂಥರ ಈ ಥರ ಕ್ರೇಜ್ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಒಂದು ಗಿಂಬಲ್ ತಗೊಂಡೆ, ಅದಕ್ಕೆ ಆ ವಿಡಿಯೋ ಶೇಕ್ ಬರಬಾರ್ದು ಅಂತ ಹೇಳಿ. ದೆನ್ ಅದಾದಮೇಲೆ ಆ ಗಿಂಬಲ್ಗೆ ಇದು ಮಾಡಿದಾಗ ಬೈಲು, ಸುಮ್ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ಹೇಳಿ. ಅದಾದ್ಮೇಲೆ ಇನ್ನೊಂದು, ಯಾರು ಒಬ್ರು ಇರ್ಬೇಕಲ್ಲ ಖರ್ಚು ಮಾಡಬೇಡಿ ಅಂತ ಹೇಳಕ್ಕೆ. ಹೌದು, ಬಟ್ ಎನ್ಕರೇಜ್ ಮಾಡಿಲ್ಲ, ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿ. ಬಟ್ ಅವಳಿಗೂ ಗೊತ್ತಿರಲಿಲ್ಲ, ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್, ನಾನು ನಿಮ್ಮನ್ನ ಮೀಟ್ ಮಾಡಿದ ತಕ್ಷಣ ಹೇಳಿದೆ. ಅದಾದ್ಮೇಲೆ ಮತ್ತೆ ಒಂದು ಕ್ಯಾಮ್ರಾ ತಗೊಂಡೆ, ಆಕ್ಷನ್ ಕ್ಯಾಮ್ರಾ ತಗೊಂಡೆ. ಸೊ ಈಗ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೋಗಿ ಹೋಗಿ ಸ್ವಲ್ಪ ಒಂದು ಹಂತಕ್ಕೆ ಬಂದಿದ್ದೀನಿ. ಓಕೆ. ಸೊ ಇವಾಗ ನೀವು ಗಿಂಬಲ್ ತಗೊಂಡ್ರಿ ಅಂತ ಹೇಳಿದ್ರಿ, ದಟ್ ವಾಸ್ ಯುವರ್ ಫಸ್ಟ್ ಗಿಂಬಲ್ ಅಲ್ವಾ? ಹೇಗ್ ರಿಸರ್ಚ್ ಮಾಡಿದ್ರಿ, ಯಾವ್ದು ತಗೋಬೇಕು, ಯಾವ್ದು ಬೆಸ್ಟ್ ಅಂತ? ಸೊ ಆಕ್ಚುಲಿ ನಿಮ್ಗೆ ಈ ಬಜೆಟ್ ಅಲ್ಲೇ ಅಂತ ನೋಡ್ತಿದ್ರಾ ಅಥವಾ ಬೆಸ್ಟ್ ಗಿಂಬಲ್? ಇಲ್ಲ, ನಾನು ಫಸ್ಟ್ ಯೂಟ್ಯೂಬ್ ಇಂದ ನನಗೇನು ರೆವಿನ್ಯೂ ಆಗ್ಲಿ ಮತ್ತೊಂದಾಗ್ಲಿ ಏನು ತಲೆನಲ್ಲಿ ಇರಲಿಲ್ಲ. ಓಕೆ. ಸೊ ನನಗೆ ಏನೋ ಒಂದು ಕ್ವಾಲಿಟಿ ವಿಡಿಯೋ ಹಾಕಬೇಕು, ಕೇಳ್ತಾ ಇದಾರೆ ಒಂದಷ್ಟು ಜನ, ಯಾರೋ ಕೇಳ್ತಾ ಇದಾರೆ, ರಿಕ್ವೆಸ್ಟ್ ಮಾಡ್ತಾ ಇದಾರೆ, ಸರ್ ಒಂದು ಗಿಂಬಲ್ ಪರ್ಚೇಸ್ ಮಾಡಿ ಸರ್ ನೀವು ಅಂತ ಹೇಳಿ ಅಂತ. ಸೊ ಆಮೇಲೆ ದೆನ್ ರಿಸರ್ಚ್ ಮಾಡಿದೆ. ರಿಸರ್ಚ್ ಮಾಡ್ಬೇಕಾದ್ರೆ ಒಂದು ಸೆಕೆಂಡ್ ನಾನು ಯೂಟ್ಯೂಬ್ಗೆ ಹೋಗ್ಬೇಕಾಯ್ತು. ಯೂಟ್ಯೂಬಲ್ಲಿ ಯಾರಾದರೂ ಬೆಸ್ಟ್ ಗಿಂಬಲ್ಸ್ ಆತರ ಇರತ್ತಲ್ಲ, ಸೊ ಆತರ ಸರ್ಚ್ ಮಾಡಿ ಕೊನೆಗೆ ಒಂದು DJI ಇದು ಒಂದು ಗಿಂಬಲ್ ತಗೊಂಡೆ. ಸೊ ಈ ತರ ಸರ್ಚ್ ಮಾಡಿ ಅದೊಂದ ಫೈಂಡ್ ಔಟ್ ಮಾಡ್ಕೊಂಡೆ. ಸೊ ನೀವು ಎಷ್ಟು ಇನ್ವೆಸ್ಟ್ ಮಾಡಿದಿರಾ ಈ ವಿಡಿಯೋಸ್ಗೆ ಅಂತ? ಸೊ ನಾನು ನೋಡಿ, ಅದನ್ನೇ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಂತ ಹೇಳಿದ್ರೆ, ಸೊ ಫಸ್ಟ್ ಅದನ್ನ ಒಂದು ರೆವಿನ್ಯೂ ತರ ನೋಡ್ಬಿಡ್ತಾರೆ. ಫಸ್ಟ್ ನನ್ನ ವಿಚಾರದಲ್ಲಿ ಆತರ ಆಗ್ಲಿಲ್ಲ, ರೆವಿನ್ಯೂ ಅಂತ ಆಗ್ಲಿಲ್ಲ. ಏನೋ ಒಂದು ಪ್ಯಾಷನ್ ಆಗಿ ನಾನು ಮಾಡಿದೆ ಅದನ್ನ. ಸೊ ಒಂದು ಫಸ್ಟ್ ಒಂದು 13,000 ಫಸ್ಟ್ ಇನ್ವೆಸ್ಟ್ ಮಾಡಿದೆ. ನನ್ನ ಹತ್ರ ಹೆಂಗಿದ್ರು ಮೊಬೈಲ್ ಇತ್ತು ಒಂದು ಚೆನ್ನಾಗಿರೋದು. ಸೊ ಅಷ್ಟೇ ನನ್ನ ಬೇಸಿಕ್ ಇನ್ವೆಸ್ಟ್ಮೆಂಟ್. ಅದು ಎಲ್ಲಿವರೆಗೂ ನನಗೆ ರೆವಿನ್ಯೂ ಅದ್ರಲ್ಲಿ ಬರೋವರೆಗೂ ಅಷ್ಟೇ ನಂದು ಇನ್ವೆಸ್ಟ್ಮೆಂಟ್ ಇದ್ದಿದ್ದು ನಂದು. ಸೊ ಒಂದು ಇವನ್ ಮೈಕ್ ಇರಲಿಲ್ಲ, ಏನಿರಲಿಲ್ಲ. ಸೊ ನನಗೊಂದು 1,000 ಫಾಲೋಯರ್ಸ್ ಮತ್ತೆ 4,000 ವಾಚವರ್ಸ್ ಏನಿದೆ, ಕ್ರೈಟೀರಿಯಾ ಏನಿದೆ, ಆ ಕ್ರೈಟೀರಿಯಾ ಸಿಗೋವರೆಗೂ ಅಷ್ಟೇ ನಂದು ಇನ್ವೆಸ್ಟ್ಮೆಂಟ್. ಇವತ್ ನಾನು ನೋಡಿದೀನಿ ತುಂಬಾ ಜನ ಯೂಟ್ಯೂಬರ್ಸ್ ಪಾಪ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಫಸ್ಟ್ ಅರ್ಲಿ ಸ್ಟೇಜಸ್ ಅಲ್ಲಿ. ಸೊ ಅದು ಅವ್ರಿಗೆ ತುಂಬಾ ಟೈಮ್ ತಗೊಳತ್ತೆ, ಈಸಿ ಇಲ್ಲ ಇವತ್ತಿನ ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಅದೇನ್ ಮಾಡ್ತಾರ, ಇಲ್ಲ ಲಾಸ್ ಆಯ್ತು ಅಂತ ಹೇಳಿ ಅದನ್ನ ಅರ್ಧಂಬರ್ಧ ಮಾರ್ಕೊಂತಾರೆ, ಲಾಸ್ ಮಾಡ್ಕೊಂಡ್ವಿ ಅಂತಾರೆ. ಸ್ವಲ್ಪ ನಿಧಾನಕ್ಕೆ ಅದೇ ನಮ್ ತಂದೆ ಹೇಳೋರು, ಚಿಕ್ಕ ಹೆಜ್ಜೆಗಳು ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ಆ ರೀತಿ
ಸೊ ಮಾನಿಟೈಸೇಷನ್ಗೆ ಮುಂಚೆ 1000 ಸಬ್ಸ್ಕ್ರೈಬರ್ಸ್ ಅಂಡ್ 4000 ವಾಚ್ ಅವರ್ಸ್ ಇದ್ರೆ ಮಾನಿಟೈಸ್ ಮಾಡಬಹುದು ಚಾನೆಲ್ ಅಂತಿತ್ತು. ವಾಟ್ ಇಸ್ ದ ಕ್ರೈಟೀರಿಯಾ ನೌ? ಐ ಥಿಂಕ್ ಇವಾಗ ಏನ್ ಮಾಡಿದ್ದಾರೆ, 500 ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾಗೇನೆ ಸೊ ಅವರು ಆಡ್ ನ ಕೊಡೋದಿಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓಕೆ, ಸೊ ಆಡ್ ನ ಕೊಡಕ್ ಸ್ಟಾರ್ಟ್ ಮಾಡಿ ರೈಟ್ ನೋ ಎಷ್ಟಿದೆ ಅಂತ ಗೊತ್ತಿಲ್ಲ, ಮೇ ಬಿ 500-4000 ವಾಚ್ ಅವರ್ಸ್ ಇರಬೇಕು ಅಂತ ಅನ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ನನಗದು ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅದರಲ್ಲಿ ನಾನು ಸ್ವಲ್ಪ ನೋಡಿಲ್ಲ ನಾನು ಜಾಸ್ತಿ, ಬಟ್ 1000-4000 ವಾಚ್ ಅವರ್ಸ್, 1000 ಫಾಲೋಯರ್ಸ್ ಅಂತ ಆಯ್ತು. ಓಕೆ ಓಕೆ. ವೈಷ್ಣವಿ ಅರುಣ್ ಅವರು ಇದನ್ನ ಶುರು ಮಾಡಿದಾಗ ನಿಮ್ಗೆ ಹೇಗ್ ಅನ್ನಿಸ್ತು, ಏನ್ ಅನ್ಸ್ತು? ಆಕ್ಚುಲಿ ಟ್ರಾವೆಲಿಂಗ್ ಇಬ್ಬರಿಗೂ ಇಷ್ಟ, ಸೊ ನನಗಂತೂ ಆರಾಮಾಗಿ ಸುತ್ತಾಡ್ಕೊಂಡು ಇಲ್ಲಿ ತಂಗ ಒಳ್ಳೇದಾಯ್ತು ಅಂತ. ಮನೇಲಿ ಇದ್ರೆ ಬೋರ್. ಕರೆಕ್ಟ್, ಮನೇಲಿ ಇದ್ರೆ ಸುಮ್ನೆ ನಾವ್ ಒಂದ್ ಕೆಲಸ ಮನೇಲಿ ಮಾಡ, ಹೊರಗಡೆ ಓಡಾಡಿದ್ರೆ ಅವಾಗ ಆರಾಮಾಗಿ ಅಟ್ ಲೀಸ್ಟ್ ಇರ್ಬೋದು, ನೋಡ್ಬೋದು. ನಿಮಗೂ ಮುಂಚಿಂದನೂ ಟ್ರಾವೆಲಿಂಗ್ ಇಷ್ಟನಾ? ಇವ್ರು ಸಿಕ್ಕಿದ್ಮೇಲೆ. ಓಕೆ, ಸೊ ಮುಂಚೆ ಎಲ್ಲೆಲ್ಲಿ ಹೋಗಿದ್ರಿ ಅಥವಾ ಇಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ ಜಾಗ ಇವಾಗ ಅವ್ರು ಕರ್ಕೊಂಡು ಹೋಗಿರೋದು ಯಾವ್ದಾದ್ರು ಇದೆಯಾ? ಚಿಕ್ಕದ್ರಿಂದ ಟ್ರೆಕ್ಕಿಂಗ್ ಮಾಡ್ಬೇಕು, ಬೇರೆಯವ್ರದ್ದು ವಿಡಿಯೋಸ್ ಫೋಟೋಸ್ ಎಲ್ಲ ನೋಡಿ ಆಸೆ ಇತ್ತು, ಬಟ್ ಇವ್ರು ಸಿಕ್ಕಿದ್ಮೇಲೆ ಅದೆಲ್ಲ. ಸೊ ನೀವೇ ಅವ್ರಿಗೆ ಎನ್ಕರೇಜ್ ಮಾಡಿದ್ದು ಇದನ್ನ ಮಾಡಿ ಅಂತ? ಆತರ ಏನು ಇಲ್ಲ, ಇಂಡೈರೆಕ್ಟ್ ಆಗಿ ಏನೋ ಮಾಡಿದಾರೆ ಆತರ ಏನಿಲ್ಲ, ಬಟ್ ನಾನು ಅದನ್ನ ಒಂದ್ ದಿವಸ ಯಾವ್ದೋ ಒಂದು ವಿಡಿಯೋ ನೋಡಿ ಸಜೆಸ್ಟ್ ಮಾಡಿದೆ ಅವಳಿಗೆ, ನಾವು ಯಾಕೆ ಈ ತರ ಎಡಿಟ್ ಮಾಡ್ಕೊಂಡ್ಬಾರ್ದು ಅಂತ ಹೇಳಿ ಎಡಿಟ್ ಮಾಡಿ ಸೊ ಅದನ್ನೆಲ್ಲ ಇಟ್ಕೊಳ್ಳೋದು. ಸೊ ಅದಕ್ಕೆ ಯೂಟ್ಯೂಬ್ ಅಲ್ಲಿ ಹಾಕನ, ಇರದ್ದ ಇನ್ ಫ್ಯೂಚರ್ ಅಲ್ಲಿ ಯಾವಾಗ ಬೇಕಾದ್ರೆ ಸಿಗತ್ತೆ ಅಂತ ಹೇಳಿ ಆತರ ಸ್ಟಾರ್ಟ್ ಆಯ್ತು. ಅದರಲ್ಲಿ ಏನಂತ ಹೇಳಿದ್ರೆ 1000 ಸಬ್ಸ್ಕ್ರೈಬರ್ಸ್ ಗೆ ನಾನು ತಗೊಂಡಿದ್ದ ಟೈಮ್ 1.5 ಇಯರ್. ಸೊ ಅದೊಂಥರ ಒಂಥರ ಟಫ್ ಫೇಸ್ ಅದು. ಎಷ್ಟು ವಿಡಿಯೋಸ್ ಹಾಕಿದ್ರಿ? ಸೊ ಮೇ ಬಿ ಒಂದು 60-70 ವಿಡಿಯೋಸ್. ವಿಡಿಯೋಸ್ ಏನು ನಾನು ರೆಗ್ಯುಲರ್ ಆಗಿ ಆಗ್ತಾ ಇರಲಿಲ್ಲ, ನನಗೆ ಅದು ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಓಕೆ, ರೆಗ್ಯುಲರ್ ಆಗಿರಬೇಕು ಅದು ಆಲ್ಗೋರಿದಮ್ ರೀಡ್ ಮಾಡೋದಕ್ಕೆ ಅಂತೇಳಿ, ಅದೆಲ್ಲ ನನ್ಗೆ ನಾಲೆಜ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿ, ಯಾಕಂತ ಹೇಳಿದ್ರೆ ನನ್ಗೆ ಉದ್ದೇಶ ಇದ್ದಿದ್ದು ನಾನು ಮೆಮೊರಿ ಅಷ್ಟೇ ಇದ್ದಿದ್ದು. ಸೊ ಒಂದು 60 ವಿಡಿಯೋಸು ಹಾಕಿರಲಿಲ್ಲ ಅನ್ಕೊಂತೀನಿ ನಾನು, 50 ವಿಡಿಯೋಸ್ ಉಳ್ಗಡೆನೆ. ಸೊ ಆಮೇಲೆ 1000 ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳಿದೆ ಒಂದು ಪಾರ್ಟಿ ಮಾಡೋಣ ಮನೆಯಲ್ಲೇ ಅಂತ ಹೇಳಿ, ನಾನು ಇವಳು ನನ್ನ ಬಾಮೈದ. ಓಕೆ, ಸೊ 1.5 ವರ್ಷ ಆಯಿತು. ಸೊ ಫಸ್ಟ್ ಅರ್ನಿಂಗ್ ಅಂತ ಅದ್ರಲ್ಲಿ ನನಗೆ ಅಲ್ಲಿದಲ್ಲಿದೆ, ಡೈಲಿ ತೋರಿಸ್ತಾ ಇರ್ತಾನೆ ಇವತ್ತು ಎಷ್ಟು ಅರ್ನ್ ಆಯ್ತು ಅಂತ ಹೇಳಿ. ಸೊ 50-60 ರೂಪಾಯಿ ಅರ್ನಿಂಗ್ ಬಂತು, ಫುಲ್ ಖುಷಿ. ಫುಲ್ ಖುಷಿ ಯಾಕಂದ್ರೆ ದುಡ್ಡು ನೋಡಿದ್ವಲ್ಲ ಅದ್ರಲ್ಲಿ ಅಂತ ಹೇಳಿ, ಬಟ್ ದುಡ್ಡಿಂದ ಹೋಗ್ಲಿಲ್ಲ ನಾನು ಯಾವತ್ತೂ. ಬಟ್ ಅದೊಂದು ಲೆಸನ್ ಯೂಟ್ಯೂಬರ್ಸ್ಗೆ, ದುಡ್ಡು ಹಿಂದೆ ಹೋಗದೆ ಏನಿದೆ ಅವ್ರ ಏಮ್ ಇಟ್ಕೊಂಡು ಮಾಡಿದ್ರೆ ಅದಾಗದೆ ಹುಡ್ಕೊಂಡು ಬರತ್ತೆ, ಅದಂತೂ ನಾನು ಹೇಳ್ಬಲ್ಲೆ. ಸೊ ಅದಾದ್ಮೇಲೆ ಇವಳು 1000 ಸಬ್ಸ್ಕ್ರೈಬರ್ಸ್ಗೆ ಮನೇಲ ಚಿಕ್ಕದಾಗ ಒಂದು ಪಾರ್ಟಿ ಮಾಡಿದ್ವಿ, ನಾನು ಹೇಳಿದೆ ನೆಕ್ಸ್ಟ್ ಪಾರ್ಟಿ 10,000 ಸಬ್ಸ್ಕ್ರೈಬರ್ಸ್ಗೆ ಮಾಡೋಣ ಅಂತ ಹೇಳಿ. ಇಬ್ರು ಬಹಳ ನಕ್ಬಿಟ್ರು ಜೋರಾಗೆ, 1,000 1.5 ವರ್ಷ ದಬ್ಬ ಹಾಕಿದ್ದೀರಾ, ಇನ್ನು 10,000 ಎಷ್ಟು ದಬ್ಬ ಹಾಕ್ತೀರಾ ಅಂತ. ಸೊ ಅಷ್ಟೇ, ಒಂದು ವಿಡಿಯೋದಲ್ಲಿ ಬ್ರೇಕ್ ಆಯ್ತು ಒಂದು ಪಾವ್ಗಡ, ಅದು ಒಂದು ಹಿಸ್ಟ್ರಿ ರಿಲೇಟೆಡ್ ವಿಡಿಯೋ, ಒಂದು ಬೆಟ್ಟದ ಮೇಲೆ ಅದು ಯಾರು ಹತ್ತಿ ಮಾಡಿರಲಿಲ್ಲ, ಅದನ್ನ ಗೊತ್ತಿಲ್ಲ ಅದನ್ನ. ಅವರು ಹಿಸ್ಟೋರಿಯನ್ನ ಕಾಂಟ್ಯಾಕ್ಟ್ ಮಾಡಿ, ಬಹಳ ನಾನು ಅದೊಂದು ಹೋಮ್ವರ್ಕ್ ಚೆನ್ನಾಗಿ ಮಾಡ್ತೀನಿ ಅದನ್ನ. ಸೊ ಅದನ್ನ ಮಾಡಿದೆ, ಅದು ಫಸ್ಟ್ ಅದೊಂದು ಬ್ರೇಕ್ ಆಯ್ತು ನನ್ನ ಚಾನಲ್ ಅಲ್ಲಿ, 80,000 ಸಮಥಿಂಗ್ ವ್ಯೂಸ್. ಸೊ ಫುಲ್ ಖುಷಿ ಅದರಲ್ಲಿ, 80,000 ವ್ಯೂಸ್ ಹಿಂಗ್ ಹೋಗ್ತಾ ಇದೆಯಲ್ಲ ಅಂತ ಹೇಳಿ, 500,000, 2,000, 3,000 ಅಷ್ಟೇ ಇದ್ದಿದ್ದು. ಸೊ ಅದಾದ್ಮೇಲೆ ಐ ಡಿಂಟ್ ಲುಕ್ ಬ್ಯಾಕ್. ನೀವು ಮುಂಚೆ ಸ್ನೇಕ್ ಕ್ಯಾಚ್ ಮಾಡ್ತಾ ಇದ್ರಿ ಅಂತ ಗೊತ್ತು, ಕ್ಯಾನ್ ಯು ಟೆಲ್ ಅಸ್ ಹೌ ಯು ಸ್ಟಾರ್ಟೆಡ್ ದಟ್ ಅಂಡ್ ಭಯ ಆಗಲ್ವಾ? ಸೊ ನಾನು ಆಗ್ಲೇ ಹೇಳಿದೆ, ನಾನು ಒಂದು ಸ್ವಲ್ಪ ಅಡ್ವೆಂಚರಸ್, ನಾನು ಸ್ವಲ್ಪ ರಿಸ್ಕ್ ಟೇಕಿಂಗ್ ಜಾಸ್ತಿ, ಯಾಕಂತ ಹೇಳಿದ್ರೆ ಅದೆಲ್ಲ ನಮ್ಮ ತಂದೆಯಿಂದ ಬಂದಂತ ಗಿಫ್ಟ್. ನನ್ನ ತಂದೆ ಅವರು ತುಂಬಾ ಪೈಲ್ವಾನ್, ಅವರು ಹಿ ವಾಸ್ ವೇಯಿಂಗ್, ಅವರ ಪೀಕ್ ಟೈಮಲ್ಲಿ 120 ಕಿಲೋಸ್ ವೇಯ್ ಮಾಡ್ತಾ ಇದ್ರು. ಸೊ ಮೈಸೂರು ಅರಮನೆ ಪೈಲ್ವಾನ್ ಮೇಲೆ ಕೂಡ ಕುಸ್ತಿ ಮಾಡಿದ್ದಾರೆ ನಮ್ಮ ತಂದೆ. ಓಕೆ, ಸೊ ಆತರ ಅವರು ಒಂಥರ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್, ಒಂಥರ ಡೇರಿಂಗ್ ನೇಚರ್ ಅವರು. ಸೊ ಅದೇ ತರ ನನ್ಗೂ ಅದು ನಮ್ ಯಾಕಂದ್ರೆ ಅವರ ಜೊತೆಲ್ಲಿ ಅವ್ರು ಒಡನಾಟ, ಜೀನ್ಸ್ ಅನ್ನೋದಕ್ಕಿಂತ ಅವರು ನನ್ಗೊಂಥರ ಮೊದಲನೇ ಗುರು. ಯಾಕಂತ ಹೇಳಿದ್ರೆ ಅವರು ಹೇಳ್ಕೊಟ್ಟಿದೆ ಅದು ಎಲ್ಲಾ ತರ ಕೆಲ್ಸನು ಮಾಡ್ಸೋರು ನಮ್ಮ ಕೈಯಲ್ಲಿ. ಅಂದ್ರೆ ನಮ್ದೊಂದು ಫ್ಯಾಕ್ಟ್ರಿ ಇದೆ, ಹಸುಗಳಿತ್ತು, ಎಲ್ಲ ಇತ್ತು, ಎಲ್ಲಾನು ಮಾಡ್ಸೋರು. ಕಾಲೇಜ್ಗೂ ಹೋಗ್ಬೇಕಿತ್ತು, ಇದೆಲ್ಲ ಮಾಡ್ಬೇಕಿತ್ತು. ಅಂದ್ರೆ ಅವ್ರ ಉದ್ದೇಶ ಏನಿದ್ದು ಅಂತ ಹೇಳಿದ್ರೆ, ಏನ್ ಕೆಲ್ಸ ಇದ್ರು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅಂತ ಹೇಳಿ. ಸೊ ಇವನ್ ಇವತ್ತು ನನ್ನ ಕೆಲ್ಸಕ್ಕೆ ಬರ್ತಾ ಇದೆ, ನನಗೊಂದು ಒಂದು ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಯಾರು ಹೇಳ್ಕೊಡ್ಲಿಲ್ಲ, ಒಂದು ಎಡಿಟಿಂಗ್ ಹೇಳ್ಕೊಡ್ಲಿಲ್ಲ, ಇಲ್ಲ ಅದನ್ನ ಹೆಂಗೆ ನಾನು ಜನಗಳ ಮುಂದೆ ಪ್ರೆಸೆಂಟ್ ಮಾಡಬೇಕು. ಸೊ ಐ ಕ್ಯಾನ್ ಡೂ, ಐ ಹ್ಯಾವ್ ಗಾಟ್ ದಟ್ ಕಾನ್ಫಿಡೆನ್ಸ್, ಏನ್ ಬೇಕಾದ್ರೂ ನಾನು ಮಾಡಬಲ್ಲೆ ಅನ್ನೋದು. ಸೊ ಆ ತರ ಒಂದು ಕಾನ್ಫಿಡೆನ್ಸ್ ನ ನನಗೆ ಕೊಟ್ರು. ಸೊ ಅಡ್ವೆಂಚರಸ್ ಏನಿತ್ತು, ಒಂದ್ಸಾರಿ ನನಗೆ ನಮ್ಮ ಗುರುಗಳು ಅಂತ ನಾನು ಹೇಳ್ತೀನಿ, ನನ್ನ ಗುರುಗಳು ಮೈಸೂರು ಸ್ನೇಕ್ ಶ್ಯಾಮ್ ಅವ್ರನ್ನ ಭೇಟಿ ಆದೆ. ಅದು ಅಕಸ್ಮಾತ್ ಆಗಿದ್ದು, ಇಂಟೆನ್ಶನ್ ಏನೋ ಅಲ್ಲ.
ಸೊ ಯಾರೋ ಹೋಗ್ತಾ ಇದ್ರು ಮೈಸೂರಿಗೆ, ನನಗೆ ಫ್ರೆಂಡ್ ಒಬ್ರು, ಬಾ ಸ್ನೇಕ್ ಶಾಮ್ ನಾ ಮೀಟ್ ಮಾಡಿಸ್ತೀನಿ ಇವತ್ತು, ಸರಿ ನಡಿ. ಅವರು ಒಂದು ಅವತ್ತೊಂದು ನಮ್ಮ ಜೊತೆ ಒಂದು ದಿವಸ ಎಲ್ಲ ಇದ್ವಿ, ಒಂದು 8-10 ಹಾವು ರೆಸ್ಕ್ಯೂ ಮಾಡಿದ್ರು ಒಂದೇ ದಿನದಲ್ಲಿ. ಸೊ ಕಮ್ಮಿ ಬಿಡಿ ಅದೆಲ್ಲ, 8-10 ಅವರು 20-30 ಎಲ್ಲ ಮಾಡಿರೋದು ಉಂಟು. ಅವ್ರೇನ್ ಮಾಡಿದ್ರು, ಅರುಣ ನೋಡೋ ಹಿಂಗೆ ಕಾಣೋ ಹಿಂಗೆ ಕಾಣೋ ಹಿಂಗೆ ಬೇಸಿಕ್ ಟಿಪ್ಸ್ ಇದೆಯಲ್ಲ. ಸೊ ಅಷ್ಟೇ ಒಂದ್ ದಿವಸ ಅವ್ರ ಜೊತೆ ಇದೆ, ನಮ್ಗೆ ದ್ರೋಣಾಚಾರ್ಯ ಅವರು. ಸೊ ಕನಕ್ಪುರಕ್ಕೆ ಬಂದೆ, ನನ್ ಜೊತೆ ಬಂದಿದ್ದಂತ ಮೂರನೇ ವ್ಯಕ್ತಿ ಸಂಜೆ ಫೋನ್ ಮಾಡ್ದ, ಅಣ್ಣ ಇಲ್ಲೊಂದು ಹಾವು ಬಂದಿದೆ ಇಟ್ಕೊಂತೀಯಾ ಅಂತ ಹೇಳಿ. ಏನು ಗೊತ್ತಿಲ್ಲ, ಆಂದ್ರೆ ಗೊತ್ತಿಲ್ಲ, ಹೂ ಅಂದ್ರೆ ಗೊತ್ತಿಲ್ಲ, ಯಾವ ಸ್ಪೀಸಿ ಅದು ಏನು ಗೊತ್ತಿಲ್ಲ, ವೆನಮಸ್ಸ ನಾನ್ ವೆನಮಸ್ಸ ಏನು ಗೊತ್ತಿಲ್ಲ. ಸೇಫ್ ಆಗಿ ಹೆಂಗ್ ಎತ್ಕೊಂಡ್ಬೇಕು ಅವರಿಂದ ನೋಡಿದೆ, ಸೇಫ್ ಆಗಿ ಹೆಂಗ್ ಎತ್ಕೊಂಡು ಒಂದ್ ಜಾರಲ್ಲಿ ಹಾಕೊಂಡು ಹೆಂಗ್ ಬಿಡ್ಬೇಕು ಅನ್ನೋದ್ ನೋಡಿದ್ದೆ. ಹೋದೆ, ಆಕ್ಚುಲಿ ಇವತ್ ಗೊತ್ತಾಗ್ತದ ನಾನು, ಬಟ್ ಅವತ್ತೇನು ಗೊತ್ತಿರಲ್ಲ ನನಗೆ. ಅದನ್ನ ನೀರಲ್ಲಿ ಹ್ಯಾವ್ ಚೆಕ್ಕಡ್ ಕೀಲ್ ಬ್ಯಾಕ್ ಅಂತ ಹೇಳ್ತೀವಿ, ನೀರಲ್ಲಿರತ್ತೆ. ಸೊ ನಾನ್ ವೆನಮಸ್ ಬಟ್ ಕಚ್ಚತ್ತೆ, ಸಿಕ್ಕಾಪಟ್ಟೆ ಕಚ್ಚತ್ತೆ. ಅದನ್ನ ತೆಗೆದು ಬಾಟ್ಲಲ್ಲಿ ಹಾಕೊಂಡೆ, ಸುಮಾರಾಗಿತ್ತು, ಸೈಜ್ ಇತ್ತು. ತೆಗೆದು ಹಾಕೊಂಡು ಬಾಟ್ಲಿಗೆ ಹಾಕೊಂಡು ಬಾಟ್ಲ್ ಹೋಲ್ ಮಾಡಿ, ಅವ್ರು ನೋಡಿದ್ನಲ್ಲ ಬಾಟ್ಲ್ ಎಲ್ಲ ಹೆಂಗ್ ಹೋಲ್ ಮಾಡ್ತಾರೆ, ಯಾವ ರೀತಿ ಬಾಟ್ಲಲ್ಲಿ ಹಾಕೊಂತಾರೆ, ಒನ್ ಡೇ ಲೆಸನ್. ಸೊ ರಿಲೀಸ್ ಮಾಡಿದೆ. ಸೊ ವರ್ಕ್ಶಾಪ್ ತರ ನಿಮಗೆ ಅವ್ರನ್ನ ಮೀಟ್ ಮಾಡಿದ್ದೆ ಅಷ್ಟೇ 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 ಅಷ್ಟೇ. ಅಲ್ಲಿಂದ ಅದು ಸ್ಟಾರ್ಟ್ ಆಯ್ತು. ಟಿಲ್ ಡೇಟ್ ಐ ಹ್ಯಾವ್ ರೆಸ್ಕ್ಯೂಡ್ ಮೋರ್ ದನ್ 15,000 ಸ್ನೇಕ್ಸ್. ಓ ಮೈ ಗಾಡ್. ಸೊ ಅದಲ್ದೆ ಜೊತೆಗೆ ನಾನು ಒಂದಷ್ಟು ಡೆಮಾನ್ಸ್ಟ್ರೇಷನ್ಸ್ ಮಾಡ್ತೀನಿ. ಸೊ ಈಗೆಲ್ಲ ಈ ಯೂಟ್ಯೂಬ್ ಲೈನಿಗೆ ಬಂದ್ಮೇಲೆ ತುಂಬ ಕಮ್ಮಿ ಆಯಿತು, ಯಾಕಂದ್ರೆ ಬೇರೆ ಹುಡುಗರು ನಮ್ಮ ಹುಡುಗರು ಇದ್ದಾರೆ. ಸೊ ಈ ಹಳ್ಳಿ ಈ ಕಾಡ್ ಪಕ್ಕದಲ್ಲಿರತ್ತೆ ಹಳ್ಳಿಗಳು. ಸೊ ಅವರಿಗೆ ನಾಲೆಡ್ಜ್ ಕೊಡುವಂಥದ್ದು, ಯಾವ ರೀತಿ ಮಾಡಿದರೆ ಹೆಂಗೆ ರೆಸ್ಕ್ಯೂ ಆಗತ್ತೆ, ಫಸ್ಟ್ ಏಡ್ ಏನೆಲ್ಲ ಮಾಡ್ಕೊಳ್ಬೋದು, ಏನು ಉಪಯೋಗಗಳೇನು ಹಾವುಗಳಿಂದ, ಅದಕ್ಕೆ ಅಂತ ಒಂದು ಪ್ಲಾನೆಟ್ ಅಲ್ಲಿ ಅದಕ್ಕೆ ಅಂತ ಒಂದು ಜಾಗ ಇದೆ, ನಾವು ಬಿಡಬೇಕು ಅದನ್ನು ಅಂತ ಹೇಳಿ ನಾಗರಾವಿಗೆ ಒಂದೇ ಎಕ್ಸ್ಕ್ಯೂಸ್ ಕೊಡೋದು ನಮ್ಮ ಜನ, ಯಾಕಂತ ಹೇಳಿದ್ರೆ ಪೂಜೆ ಮಾಡ್ತೀವಿ, ಮಿಕ್ಕಿದೆಲ್ಲ ಒಡೆದು ಬಿಸಿ ಆಗ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಕೊಡುವಂಥದ್ದು, ಫಾರೆಸ್ಟ್ ಅಫಿಷಿಯಲ್ಸ್ಗೆ ಟ್ರೈನ್ ಅಪ್ ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ದೀನಿ, ಆಮೇಲೆ NSS ಸ್ಟೂಡೆಂಟ್ಸಿಗೆ ಅವರಿಗೆ ಒಂದು ಡೆಮಾನ್ಸ್ಟ್ರೇಷನ್ಸ್ ಹೋಗೋದು, ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿ ಮೋರ್ ದನ್ 100+ ಡೆಮಾನ್ಸ್ಟ್ರೇಷನ್ಸ್ ಮಾಡಿದ್ದೀನಿ ಅದನ್ನು. ಓಕೆ, ನೀವು ನೋಡಿದ್ದೀರಾ ಈ ಡೆಮಾನ್ಸ್ಟ್ರೇಷನು? ನಾನು ಸಿಗಕ್ಕೆ ಮುಂಚೆ ಮಾಡಿರೋದು, ಮದುವೆ ಆದ್ಮೇಲೆ ಬೇಕಾದವರಿಗೆ ತುಂಬಾ ನೆಸ್ಟಿ ತುಂಬಾ ಇದೆ ಅಂತ ಹೇಳಿದಾಗ, ಅವಾಗಾದ್ರೆ ಅದು ಒಂಥರ ಪ್ಯಾಶನ್ ಅನ್ನೋದಕ್ಕಿಂತ ಯಾವ ರೀತಿ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಅದು ಒಂಥರ ಜಾಬ್ ತರ ಆಗ್ಬಿಟ್ಟಿತ್ತು. ಯಾಕಂದ್ರೆ ಡೈಲಿ 7-8 calls, 10 calls ಬರೋದು. ಅಂದ್ರೆ ನಮ್ಮ ಕನಕ್ಪುರ ಏನಿದೆ ರೂರಲ್ ಏರಿಯಾ, ತುಂಬಾ ಹಳ್ಳಿಗಳಿದೆ, ತುಂಬಾ ಜನ ನೋಡಿ. ನಾನು ಅದ್ರಲ್ಲಿ ಒಂದು ನೋಡಿದ್ದು ಅಂತ ಹೇಳಿದ್ರೆ, ನೀವು ಜನಕ್ಕೆ ನೀವು ಎಷ್ಟೇ ದುಡ್ಡು ಕೊಡಿ, ಕೃತಜ್ಞತೆ ಇರೋಲ್ಲ. ಪಾಪ ಆ ಹಾವುಗಳು ಮನೇಲಿ ಸೇರ್ಕೊಂಡಾಗ ವಯಸ್ಸಾದವ್ರು ಇರೋರು, ಬಾಣಂತಿರಿರೋರು, ಬಸರಿರೋರು, ಆಚೆ ಬಂದ್ಬಿಡೋರು ಭಯ. ಸೊ ನಾವು ಹೋಗಿ ಹಿಡ್ದು ಬಂದ್ಮೇಲೆ ಎರಡು ಕೈ ಎತ್ತಿ ಮುಗಿಯೋರು, ಯಾರು ಹೆತ್ತ ಮಗನಪ್ಪ ನೀನು, ಚೆನ್ನಾಗಿರ್ಲಿ, ನಿನ್ ಫ್ಯಾಮಿಲಿ ಚೆನ್ನಾಗಿರ್ಲಿ, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಅಂತ. ಅದು ಒಂಥರ ಗೊತ್ತಾಗ್ಬಿಡತ್ತೆ, ಅದು ಒಳಗಡೆಯಿಂದ ಇನ್ನರ್ ಹಾರ್ಟ್ ಇಂದ ಬರುವಂತ ಅದು ಬ್ಲೆಸಿಂಗ್ಸ್ ಅದು. ಸೊ ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದೆಲ್ಲ. ಸೊ ನೀವು ಫಸ್ಟ್ ಸ್ನೇಕ್ ಶಾಮ್ ಅವ್ರನ್ನ ಮೀಟ್ ಮಾಡೋ ಮುಂಚೆ ಏನ್ ಮಾಡ್ತಾ ಇದ್ರಿ? ಸೊ ನಮ್ದು ಅದೇ ಫ್ಯಾಕ್ಟ್ರಿ ಇತ್ತು, ಇವತ್ತಿಗೂ ಇದೆ ಫ್ಯಾಕ್ಟ್ರಿ, ಇದೆ ಒಂದು ಸಾಮಿಲ್ ಇದೆ, ಇದೇ ತರ ಬಿಸ್ನೆಸ್ ಲೈನ್ ಅಲ್ಲಿ ಇದೆ, ಒಂದು ಜಿಮ್ ಇದೆ, ಇದೇ ತರ ಇದೆ. ಕಾಲೇಜ್ ಡೇಸ್ ಮುಗ್ದಿ ತಂದ್ಕೊಡ್ತೀನಿ ಅವ್ರನ್ನ ಮೀಟ್ ಮಾಡಿದಾಗ, ಇಲ್ಲ ಕಾಲೇಜ್ ಡೇಸ್ ಅಲ್ಲೇನೆ ಇದ್ನೆ ಅನ್ಕೊಂತೀನಿ. ಸೊ ಅವಾಗ ಭೇಟಿ ಆಗಿದ್ದು, ಅದಕ್ಕೆಲ್ಲ ಮನೇಲೆಲ್ಲ ವಿರೋಧ, ನಮ್ಮ ತಂದೆ ಅಂತೂ ಬೈಯೋರು, ಏನ್ ಕಮ್ಮಿ ಮಾಡಿದೀನಿ, ಏನು ಹೋಗ್ತೀಯ ನೀನು ಅಂತ ಹೇಳಿ. ಸೊ ಆಮೇಲೆ ಅದರಲ್ಲಿ ಇನ್ನೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ, ನಾನು ರೆಸ್ಕ್ಯೂಗೆ ದುಡ್ಡು ತಗೊಂತಾ ಇರ್ಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ರೂರಲ್ ಏರಿಯಾ, ದುಡ್ಡು ಚಾರ್ಜ್ ಮಾಡಿದ್ರೆ ಏನ್ ಮಾಡಿದ್ರೆ ಹುಡ ಹಾಕ್ಬಿಡ್ತಾರೆ, ಅವ್ನು ಬಂದ್ರೆ ಅವ್ನಿಗೆ 100-500 ಕೊಡ್ಬೇಕು, ಏನಕ್ಕೆ ಅಂತ ಹೇಳಿ ಅದನ್ನ ಬರಬಾರ್ದು ತಲೆಗೆ ಅಂತ ಹೇಳಿ ನಾವೇ ಪೆಟ್ರೋಲ್ ಎಲ್ಲ ಹಾಕೊಂಡು, ಪ್ಯಾಶನ್ ಅಲ್ವಾ, ಏನ್ ಅದೇನ್ ಜಾಬ್ ಅಲ್ಲ, ದೇವ್ರು ಸಾಕಷ್ಟು ಕೊಟ್ಟಿದ್ದಾನೆ, ಯಾಕೆ ಅದಕ್ಕೆಲ್ಲ ಅಂತ ಹೇಳಿ. ಆಮೇಲೆ ಏನಾಯ್ತು, ಮಾತಾಡಕ್ ಸ್ಟಾರ್ಟ್ ಆ, ನಾನು ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೆ. ಏ ಅವನ್ಗೇನ್ ಬಿಡಪ್ಪ, ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡ್ತಾನೆ ಹಾವುಗಳಲ್ಲಿ, ಹಾವೆಲ್ಲ ಮಾರ್ಕೊಂತಾನೆ, ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡ್ತಾನೆ. ಆಮೇಲೆ ದುಡ್ಡು ತಗೊಳ್ದೆ ಯಾವ್ದೇ ಕೆಲಸ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಇಲ್ಲ ಪ್ರಪಂಚದಲ್ಲಿ. ಫ್ರೀ ಮಾಡಿದ್ದು ಫ್ರೀ ಕೊಟ್ಟಿದ್ದು ಯಾವ್ದಕ್ಕೂ ವ್ಯಾಲ್ಯೂ ಇಲ್ಲ, ನಾನು ಅಲ್ಲಿ ಅರ್ಥ ಆಯ್ತು. ಸೊ ಆಮೇಲೆ ಒಂದು ನಾಮಿನಲ್ ಆಗಿ ಒಂದು 100-200 ಅದನ್ನ ಬೇರೆ ಬೇರೆ ತರ ನಾವು ಸೋಷಿಯಲ್ ಸರ್ವಿಸಸ್ಗಾಗ್ಲಿ ನಮ್ಮ ಪೆಟ್ರೋಲ್ಗಾಗ್ಲಿ ಈ ತರ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ವ್ಯಾಲ್ಯೂ ಇಲ್ಲ ಫ್ರೀ ಮಾಡಿದ್ದು ಅನ್ನೋದಕ್ಕೆ ಕರಿಯೋರು, ಅವರಿಗೆ ಹಾವಿಡಿಯೋರು ಅಂತ ಹೇಳಿದ್ರೆ ಅವ್ರ ಲುಕ್ಸ್ ಏನೋ ಮೋಸ್ಟ್ ಪ್ರಾಬ್ಲಿ ನೋಡ್ತಿರಲ್ಲ, ಈ ಹಾವಾಡಿಗರು ರೋಡ್ಗಳಲ್ಲಿ ಇರ್ತಾರಲ್ಲ, ಪಂಚೆ ಉಟ್ಕೊಂಡು ಟವಲ್ ಸುತ್ಕೊಂಡು ಆ ತರ ಏನೋ ಇರ್ತಾರೆ ಅಂತ. ನಾನು ಅಂದ್ರೆ ಏನ್ ಸರ್ ಆಫೀಸರ್ ತರ ಇದ್ದೀರಾ ಅನ್ನೋರು. ಆಮೇಲೆ ಬನ್ನಿ ಫೋನಲ್ಲಿ ಮಾಡ್ಬೇಕಾರೆ ಬನ್ರಿ 20 ರೂಪಾಯಿ ಕೊಡ್ತೀವಿ,
ಪೆಟ್ರೋಲಿಗೆ ಆತರ ಉಡಾಫೆಯಾಗಿ ಮಾತಾಡುವಂತದ್ದು, ಆಮೇಲೆ ಸಿಮ್ ಸುಮ್ನೆ ಕರೆಯುವಂತದ್ದು, ಅಲ್ಲೆಲ್ಲ ಪಕ್ಕದಲ್ಲಿ ಕಂಡ್ರೆ ತಕ್ಷಣ ಕರೆಯೋದು ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಅಂತ ಹೇಳಿ ನಾವು ರೆಸ್ಪಾಂಡ್ ಮಾಡ್ಲೇಬೇಕು. ಸೊ ಆಮೇಲೆ ಒಂದ್ 100, 200, 300 ಆತರ ಚಾರ್ಜ್ ಮಾಡಿದ್ಮೇಲೆ ಸೊ ಈ ಮಾತುಗಳೆಲ್ಲ ನಿಂತೋದ್ವು. ಅವತ್ ಅನ್ಕೊಂಡೆ ಫ್ರೀಯಾಗಿ ಮಾಡೋ ಸರ್ವಿಸ್ ಯಾವ್ದಕ್ಕೂ ಬೆಲೆ ಇಲ್ಲ ಅಂತ. ಇದು ನಮ್ ಎಕ್ಸ್ನ ಸ್ನೇಕ್ ಅಂತ ಕರಿತೀವಿ ಅಂತ ಆತರ ಯಾರಾದ್ರೂ ಎಕ್ಸ್ ಬಗ್ಗೆ ಮಾತಾಡಿದ್ರೆ ನಿಮ್ಮನ್ನ ಯೋಚನೆ ಮಾಡ್ಕೊ, ಏ ಇರಲ್ಲ ಇಟ್ಕೋತಾರೆ ಅಂತ. ಸೊ ನೀವು ಲವ್ ಮ್ಯಾರೇಜ್ ಅಂತ ಹೇಳಿದ್ರಿ, ಸ್ನೇಕ್ ಶ್ಯಾಮ್ನ ಮೀಟ್ ಮಾಡಿದ್ದ ಅಥವಾ ವೈಷ್ಣವಿ ಅವ್ರನ್ನ ಮೀಟ್ ಮಾಡಿದ್ದ, ಯಾವುದು ನಿಮ್ದು ಬೆಸ್ಟ್ ಮೂಮೆಂಟ್? ಮೂಮೆಂಟ್ ಅನ್ನೋದಕ್ಕಿಂತ ಅದಕ್ಕೆ ಅದೇ ಅದೇ ಆದಂತ ವೈಟೇಜಸ್ ಇರತ್ತೆ. ಸ್ನೇಕ್ ಶ್ಯಾಮ್ನ ಅವ್ರನ್ನ ಮೀಟ್ ಮಾಡಿದಾಗ ನನಗೆ ಗೊತ್ತಿರಲ್ಲ, ರೆಸ್ಕ್ಯೂರ್ ಆಗ್ತೀನಿ ಅಂತ ಹೇಳಿ ಇವಳು ಸಿಕ್ಕಿದ್ದು ಒಂದು ಒಂದು ಟರ್ನಿಂಗ್ ಪಾಯಿಂಟ್ ಲೈಫ್ ಅಲ್ಲಿ. ನನಗೆ ಅದು ಬಹಳ ಹೆಂಗೋ ಇದ್ದಂತ ಲೈಫ್ ಒಂದು ಟ್ರ್ಯಾಕಿಗೆ ಬಂತು ಅಂತಾರೆ ನೋಡಿ. ಹೇಳೋರ್ ಕೇಳೋರಿಲ್ಲ, ಯಾವ್ದೇ ತರ ಭಯ ಭಕ್ತಿ ಇಲ್ಲ ಆತರ. ಒಬ್ಳು ಅದಕ್ಕೊಂದು ಲೈನ್ ಹಾಕೋಕ್ ಬಂದು ಈ ತರ ಇದೇ ತರ ಹಿಂಗೆ ಅಂತ ಹೇಳಿ ಹಂಗು ಹೇಳ್ತಾ ಇರ್ತೀನಿ. ತುಂಬಾ ಏನಿಲ್ಲ ಆತರ ಏನಿಲ್ಲ, ಬೇಸಿಕ್ಸ್ ಏನಿರತ್ತೆ, ನಾನು ಇದ್ದಿದ್ದೆಲ್ಲ ಒಂಥರ ಈ ಟೈಮ್ಗೆ ಬರ್ಬೇಕು, ಈ ಟೈಮ್ಗೆ ತಿನ್ಬೇಕು, ಈ ಟೈಮ್ಗೆ ಮಲಗಬೇಕು, ಸ್ವಲ್ಪ ಇದೆ ಈಗೆಲ್ಲ ಅದೆಲ್ಲ ಏನು ಮಾಡಕ್ಕಾಗಲ್ಲ, ಅವಳು ಜೊತೆ ಎಲ್ಲ ಇರ್ತಾಳಲ್ಲ. ಸೊ ಹೇಗೆ ಮೀಟ್ ಮಾಡಿದ್ ನೀವು? ನೀವ್ ಹೇಳಿ. ಫೇಸ್ಬುಕ್ ಅಲ್ಲಿ ರಿಕ್ವೆಸ್ಟ್ ಕಳ್ಸಿದ್ದು. ಅವ್ರು ಕಳ್ಸಿದ? ಅವ್ರ ಇಬ್ರು ಕನಕ್ಪುರನೇ. ಯೂಶುವಲಿ ಹುಡುಗರೆ ಫಸ್ಟ್ ಟೈಮ್ ರಿಕ್ವೆಸ್ಟ್ ಕಳ್ಸೋದಲ್ಲ, ಅದು ಟೈಮ್ ತಗೊಂತು ಸ್ವಲ್ಪ ದಿನ ತಿಂಗಳಗಟ್ಟಲೆ. ಅಂದ್ರೆ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಕ್ಕೆ ಅದು ಒಂದ್ ವೀಕ್ ಅನ್ಕೋತೀನಿ. ಒಂದ್ ವೀಕ್ ಅಲ್ಲ, ಆಮೇಲೆ ಪ್ರೋಸೆಸ್. ಓಕೆ. ಆಮೇಲೆ ಮನೇಲಿ ಒಪ್ಕೊಂಡು ಹೆಂಗೆ ರಿಕ್ವೆಸ್ಟ್ ಹೆಂಗೆ ಆಕ್ಸೆಪ್ಟ್ ಮಾಡಿದ್ರಿ ನೀವು? ಅಂದ್ರೆ ಮ್ಯೂಚುವಲ್ ಫ್ರೆಂಡ್ಸ್ ನೋಡಿ ನೋಡಿದ್ದೆ ಮುಂಚೆ. ಓಕೆ. ಸೊ ಇವರೇ ಅಂತ ಅಕ್ಸೆಪ್ಟ್ ಮಾಡಿದ್ರು. ಆಲ್ಮೋಸ್ಟ್ ಯಾವುದು ತುಂಬಾ ಫಿಲ್ಟರ್ ಮಾಡಿ ನಾನು ಅಕ್ಸೆಪ್ಟ್ ಮಾಡೋದು, ಗೊತ್ತಿದ್ರೆ ನೋಡಿದ್ರೆ ಹಂಗೆ ಕಂಟಿನ್ಯೂ ಆಯ್ತು. ಓಕೆ. ಫ್ರೆಂಡ್ ಫಸ್ಟ್ ನೀವು ಅಕ್ಸೆಪ್ಟ್ ಮಾಡಿದ್ಮೇಲೆ ಮೆಸೇಜ್ ನೀವೇ ಕಳಿಸಿದ್ದ? ಹಾಯ್ ಅಂತ ಅದು ಇದು ಎಲ್ಲ ಆಯ್ತು. ಇವಳು ಕಂಪನಿಯಿಂದ ಮೋಸ್ಟ್ ಪ್ರಾಬ್ಲಿ ಅವಾಗೆಲ್ಲ ಮಾಮೂಲಿ ಸೆಲ್ ಫೋನ್ ಬೇಸಿಕ್ ಸೆಲ್ ಫೋನ್ ಇತ್ತೇನೋ ಯೂಸ್ ಮಾಡ್ತಿರಲಿಲ್ಲ. ಈಗ ಒಂದು 7 ಇಯರ್ಸ್ ಸೋ ಕಂಪನಿಯಿಂದ ಅವಳತ್ರ ಲ್ಯಾಪ್ಟಾಪ್ ಇತ್ತೇನೋ ಅಲ್ಲಿ ಅದರಿಂದ ಮೆಸೇಜ್ ಮಾಡಿದ್ದು. ಮೋಸ್ಟ್ ಪ್ರಾಬ್ಲಿ ಸ್ಯಾಟರ್ಡೇ ಸ್ಯಾಟರ್ಡೇ ಮೆಸೇಜ್ ಮಾಡಿದ್ಲು. ಲಾಗ್ ಡೇ ಕೂಡ ನೆನಪಿದೆ ನಿಮಗೆ? ಗ್ಯಾಪ್ ಆಯ್ತು, ನೆಕ್ಸ್ಟ್ ಡೇ ಗ್ಯಾಪ್ ಆಯ್ತು, ಲಾಗ್ ಔಟ್ ಆಯ್ತು, ಸ್ಯಾಟರ್ಡೇ ಸಂಡೇ ಗ್ಯಾಪ್ ಆಯ್ತು. ಇದೇನೋ ಇವಳು ಮೆಸೇಜ್ ಮಾಡಲಿ ಎದ್ಬಿಟ್ಲಲ್ಲ ಇವಳು ಅಂತ ಹೇಳಿ ಮಂಡೇವರೆಗೂ ಮಂಡೆ ಹಂಗೆ. ಯಾಕಂತ ಹೇಳಿದ್ರೆ ನಾನು ಕನಕ್ಪುರ, ಇವಳು ಕನಕ್ಪುರ, ಒಂದ್ 2-3 ಕಿಲೋಮೀಟರ್ ದೂರದಲ್ಲ ಇವರು ನೇಟಿವ್ ಪ್ಲೇಸ್ ಇರುವಂತದ್ದು. ಸೊ ಹಾಗೆ ನೋಡಿದ್ಲಲ್ಲ ಏನೋ ಒಂದ್ ಅದು ಎಲ್ಲಾರ್ಗು ಬರಲ್ಲ, ಎಲ್ಲಾರನು ನೋಡಿದಾಗ ಭಾವನೆಗಳು ಬರಲ್ಲ. ಕರೆಕ್ಟ್. ಯೆಸ್. ಅಂಡ್ ಇಟ್ ವರ್ಕ್ಡ್. ಆಯ್ತು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 3 ಇಯರ್ಸ್ ಆಯ್ತು. ಇವರು ಕಾಂಟ್ಯಾಕ್ಟ್ ಆಗಿ 2016. ಓಕೆ. 7 ಇಯರ್ಸ್ ಇಂದ ಈ ವರ್ಷದಲ್ಲಿ ಅದೊಂದು 2 ದಿವಸ ಸೆಲೆಬ್ರೇಟ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಬರ್ಡೇಸ್, ಸಿಕ್ಕಿದ್ದು ದಿನ ಅಂತ ಹೇಳಿ ಅದೊಂದು ಸೆಲೆಬ್ರೇಟ್ ಮಾಡ್ತೀವಿ. ಮದುವೆ ಆಗಿದ್ದು ಅಂತ ಮೀಟ್ ಮಾಡಿದ ದಿನಾನ ಅಥವಾ ಮೆಸೇಜ್ ಮಾಡಿದ ದಿನಾನ? ಮೆಸೇಜ್ ಮಾಡಿದ್ದು. ಮೆಸೇಜ್ ಮಾಡಿದ್ದು, ರಿಕ್ವೆಸ್ಟ್ ಕಳಿಸಿದ್ದು, ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ದು, ಅದನ್ನು ಎಲ್ಲ ಮಾಡಬೇಕು ಸೆಲೆಬ್ರೇಟ್. ನೀವು ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಲ್ವಾ? ಯಾವ್ದ್ರ ಬಗ್ಗೆ? ಅಬೌಟ್ ಯುವರ್ ಲವ್ ಸ್ಟೋರಿ. ನನ್ಗೆ ಸ್ವಲ್ಪ ಶೈ ಅದರಲ್ಲೆಲ್ಲ ಮಾತಾಡೋದು. ನಾವು ಮಾಡ್ಕೊಂಡಿದ್ದೀವಿ ವಿಡಿಯೋ ವಿಡಿಯೋ. ಸೊ ನಾನು ಆಕ್ಚುಲಿ ಅದು ಒಂದು ಟ್ರಾವೆಲಿಂಗ್ ಬ್ಲಾಗ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಟ್ರಾವೆಲಿಂಗ್ ನಾವು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಲ್ಲ ಅಂತ ಹೇಳಿ. ಬಟ್ ಟ್ರಾವೆಲಿಂಗ್ ಸ್ಟಾರ್ಟ್ ಆದ್ಮೇಲೆ ಏನಾಯ್ತು, ಒಂದು ಕ್ಯಾತನ್ ಮಕ್ಕಿ ಅಂತಿದೆ ಒಂದು ಕಳಸ ಹೊರನಾಡು ಹತ್ರ, ಸೂಪರ್ ಆಗಿದೆ ಪ್ಲೇಸ್. ಬಟ್ ನಾವು ಹೋದಾಗ ಮೇ ಬಿ ಮಾರ್ಚ್ ಇರಬೇಕು. ಸೊ ಸ್ವಲ್ಪ ಎಲ್ಲ ಡ್ರೈ ಲ್ಯಾಂಡ್ ತರ, ಡ್ರೈ ಲ್ಯಾಂಡ್ ತರ ಅಂತ ಹೇಳಿ, ಡ್ರೈ ಲ್ಯಾಂಡ್ ಅದು. ಬಟ್ ಮಾನ್ಸೂನ್ ಒಂದು ಸಖತ್ ಆಗಿರುತ್ತೆ. ಮಾನ್ಸೂನ್ ವಿಂಟರ್ ಅಲ್ಲಿ ಫುಲ್ ಗ್ರೀನಿಶ್, ಒಂಥರ ಹಸಿರಿನ ಹಾಸಿಗೆ ಅಂತಾರಲ್ಲ ಆ ತರ ಇರತ್ತೆ, ತುಂಬಾ ಬೆಟ್ಟಗಳು. ಅದಾದ್ಮೇಲೆ ನಾನು ನೋಡಿದ್ಮೇಲೆ ಅನ್ಕೊಂಡೆ, ನಾನು ಇದನ್ನ ವಿಡಿಯೋ ಮಾಡಿದ್ರೆ ಜನ ನೋಡಿ ಇಷ್ಟ ಪಡ್ಬೇಕಾದ್ರೆ ಗ್ರೀನರಿ ಇರಬೇಕು, ಈ ತರ ಇರಬೇಕು ಒಂದಷ್ಟು. ಸೊ ಏನ್ ಮಾಡೋದು, ಇನ್ಯಾವ ವಿಡಿಯೋಸ್ ಮಾಡೋದು? ಇವಾಗೆಲ್ಲ ಹೋಯ್ತು ಮಾರ್ಚ್ ಅಂತ ಹೇಳಿದ್ರೆ ಮುಗೀತಿನ, ರೈನಿ ಸ್ಟಾರ್ಟ್ ಆಗುವವರೆಗೂ ಇನ್ನೆಲ್ಲ ಡ್ರೈ ಲ್ಯಾಂಡ್ಸ್ ಎಲ್ಲ ಕಡೆ ಎಲ್ಲಿ ಹೋದ್ರು ಸೆಪ್ಟೆಂಬರ್ ವರೆಗೂ ಕಾಯ್ಬೇಕು. ಕಾಯ್ಬೇಕು, ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳಿ
ದೇವಸ್ಥಾನದ ಕಾನ್ಸೆಪ್ಟ್ ಯೋಚನೆ ಮಾಡಿದೆ. ಅದು ಯಾವ ಥರ ಮಾಡಿದೆ ಅಂತ ಹೇಳಿದ್ರೆ ಟೆಂಪಲ್ಸ್ ಮಾಡೋಣ ಅಂತ ಹೇಳಿ. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ತುಂಬ ಜನ ನೀವು ಸರ್ ಟೆಂಪಲ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಟೆಂಪಲ್ಸ್ ಮಾಡಿ ಸರ್, ಟೆಂಪಲ್ಸ್ ಮಾಡಿ. ಯಾಕಂತ ಹೇಳಿದ್ರೆ ನಾನು ಅದೊಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ನಾನು. ಒಂದು ಇವಾಗ ನೋಡಿ, ನಮ್ಮ ಕನಕಪುರಕ್ಕೆ ಬಂದರೆ ಫೇಮಸ್ ಪ್ಲೇಸಸ್ ಅಂತ ಒಂದಷ್ಟಿದೆ. ಒಂದು ಕಳ್ಳಳ್ಳಿ ಅಂತಿದೆ, ಚಿಕ್ಕ ತಿರುಪ್ತಿ ಅಂತ ಹೇಳ್ತೀವಿ, ಕಬ್ಬಾಳ್ ಅಂತ ಹೇಳ್ತೀವಿ, ಮುತ್ತತ್ತಿ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಕನಕಪುರ ಅಂತ ನೀವು ಗೂಗಲ್ನಲ್ಲಿ ಮಾಡಿದ ತಕ್ಷಣ ಇದೊಂದು ಪ್ಲೇಸಸ್ ಸಿಕ್ಬಿಡತ್ತೆ. ಅಪಾರ್ಟ್ ಫ್ರಮ್ ದಟ್, ನೂರಾರು ಜಾಗಗಳಿದೆ, ನೂರಾರು ದೇವಸ್ಥಾನಗಳಿದೆ ನೋಡುವಂಥದ್ದು ಕನಕಪುರದಲ್ಲಿ. ಸೊ ಯಾಕೆ ಆ ಥರದನ್ನ ಇನ್ ಡೀಟೇಲ್ ಆಗಿ ಮಾಡಬಾರ್ದು ಒಂದು ಡಿಸ್ಟ್ರಿಕ್ಟಿಗೆ ಹೋದ್ರೆ ನಾನು ಅಂತ ಹೇಳಿ ಆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀನಿ. ಗೊತ್ತಿರೋದನ್ನೆಲ್ಲ ತೋರಿಸ್ತಾ ಇರ್ತಾರೆ. ಕರೆಕ್ಟ್. ಸೊ ಇಂಟೀರಿಯರ್ ಯಾವ್ದಾದ್ರೂ ಗೊತ್ತಿಲ್ಲದೇ ಇರೋ ತೋರ್ಸೋಣ ಅಂತ ಹೇಳಿದ್ರೆ ಟೆಂಪಲ್ ಲೈನಿಗೆ ಬಂದೆ ನಾನು. ಟೆಂಪಲ್ ಲೈನಿಗೆ ಬಂದ್ವಿ. ಇವಾಗ ಮಾನ್ಸೂನ್ ಎಲ್ಲ ಟ್ರಕ್ಕಿಂಗ್ ಎಲ್ಲ ಮಾಡ್ತೀವಿ, ಟ್ರಕ್ಕಿಂಗ್ ಮಾಡ್ತೀವಿ, ಅದ್ರದೆಲ್ಲ ವಿಡಿಯೋಸ್ ಮಾಡ್ತೀವಿ. ಈ ಗ್ರೀನರಿ ಹೋದ್ಮೇಲೆ ಅಗೇನ್ ಎಮ್ಎಲ್ಎ ಇವಾಗ ಹೋದ್ಮೇಲೆ ಇವಾಗೆಲ್ಲ ಒಂದ್ ಕಡೆ ಚಿಕ್ಕಮಂಗ್ಳೂರು ಅಂತ ಹೋಗ್ತೀವಿ. ಚಿಕ್ಕಮಂಗ್ಳೂರು ಅಂತ ಹೋದಾಗ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಬರೀ ನೇಚರೇ ಸಿಕ್ಕಲ್ಲ, ಟೆಂಪಲ್ಸ್ ಕೂಡ ಸಿಗತ್ತೆ. ಸೊ ಆ ಟೆಂಪಲ್ಸ್ನು ಕೂಡ ಇವಾಗ ನೋಡಿ, ಮೊನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ಒಂದು ಯಾವುದೊಂದು ಹೋಮ್ ಸ್ಟೇ ವಿಡಿಯೋ ಮಾಡೋದಕ್ಕೆ. ಸೊ ಒಂದಷ್ಟು ಎಲ್ಲ ಲಿಸ್ಟ್ ಮಾಡಿದೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿ. ಎತ್ತಿನ ಭುಜ ಅಂತ ಹೇಳಿ ಒಂದು ಟ್ರಕ್ಕಿಂಗ್ ಪ್ಲೇಸ್ ಇದೆ, ಅದೊಂದು ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ನಿಮಗೆ ಹೊಸಮ ಯಾವುದು ಕಾ ಬೆಟ್ಟದ ಭೈರವೇಶ್ವರ ಅಂತ ಒಂದು ಸಿಗತ್ತೆ ಲವ್ ಮಾಕ್ಟೇಲ್ ಟೂನಲ್ಲಿ. ಟೂನಲ್ಲ ಒನ್ನಲ್ಲ, ಟೂನಲ್ಲಿ ಫೇಮಸ್ ಆಗಿದೆ ಪ್ಲೇಸ್, ಸಖತ್ತಾಗಿದೆ. ಅದನ್ನು ಮಾಡಬೇಕು. ಇವಾಗ ದೇವಸ್ಥಾನ ಬಂತು, ಬಟ್ ಸಖತ್ತಾಗಿದೆ ಪ್ಲೇಸ್, ಸಖತ್ತಾಗಿದೆ. ಆಮೇಲೆ ದೇವರ ಮನೆ ಅಂತ ಹೇಳಿ, ದೇವರ ಮನೆ ನಾನು ಮೋಸ್ಟ್ ಆಫ್ಲಿ ಅದನ್ನು ಟ್ರಕ್ಕಿಂಗ್ ಪ್ಲೇಸ್ ಅನ್ಕೊಂಡಿದ್ದೆ, ನನಗೂ ತಲೆನಲ್ಲಿ ಇರಲಿಲ್ಲ ದೇವರ ಮನೆ, ದೇವರ ಮನೆ ಅಂತ ಹೇಳಿ. ಬಟ್ ಇಟ್ಸ್ ಅನ್ ಟೆಂಪಲರ್, ಅಂದ್ರೆ ಸಾಕ್ಷಾತ್ ಈಶ್ವರ ಬಂದಂತ ಜಾಗ ಅಂತ ಹೇಳಿ, ಅದಕ್ಕೋಸ್ಕರ ದೇವರ ಮನೆ. ಮುಂಗಾರು ಮಳೆನಲ್ಲಿ ಇದೆ ಅದು, ತುಂಬಾ ಗ್ರೀನರಿ ಇದೆ, ಟೆಂಪಲ್ ಇದೆ, ಅದಕ್ಕೆ ಅಂತ ಒಂದು ಇತಿಹಾಸಗಳಿದೆ. ಬಟ್ ಏನಂತ ಹೇಳಿದ್ರೆ ಯೂಟ್ಯೂಬಿಗೆ ಬಂದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನಾವು ನೋಡದೇ ಇರುವಂತ ಜಾಗಗಳು, ನಮ್ ಲಿಸ್ಟ್ ಅಲ್ಲಿ ಇಲ್ದೇ ಇರುವಂತ ಜಾಗಗಳು, ತಲೆನಲ್ಲಿ ಇಲ್ದೇ ಇರುವಂತ ಜಾಗಗಳು, ಆಮೇಲೆ ಎಲ್ಲಿ ನಾವು ಮಲಗಕ್ ಸಾಧ್ಯ ಇಲ್ಲ ಅಲ್ಲೆಲ್ಲ ಮಲಗ್ತಾ ಇದೀವಿ. ಅಂದ್ರೆ ಈವನ್ ನನ್ನ ಕಾರ್ನೇ ಸ್ವಲ್ಪ ಎಲ್ಲ ನಾನು ಆಲ್ಟ್ರೇಷನ್ ಮಾಡಿಕೊಂಡು ಒಂದು ಒಂದು ಬೆಡ್ ತರ ಮಾಡಿದ್ರೆ ಸ್ಕಾರ್ಪಿಯೋ ಇದೆ. ಸ್ಕಾರ್ಪಿಯೋ ಮುಂಚೆ ಸೈಲೋ ಇತ್ತು, ಈಗ ರೀಸೆಂಟ್ ಆಗಿ ಸ್ಕಾರ್ಪಿಯೋ ತಗೊಂಡೆ. ಅದನ್ನ ಸೆಂಟರ್ ಸೀಟ್ ಫೋಲ್ಡ್ ಮಾಡ್ತೀವಿ, ಹಿಂದೆ ಹಬ್ಬಕ್ಕೆ ಬೇಬಿ ಸೀಟ್ಸ್ ಏನೋ ಫೋಲ್ಡ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಮಾಡಿಸಿರ್ತೀನಿ. ಆ ಪ್ಲಾಟ್ಫಾರ್ಮ್ ಕೆಳಗೆ ಲಗೇಜಸ್ ಎಲ್ಲ ಹೋಗುತ್ತೆ, ಪ್ಲಾಟ್ಫಾರ್ಮ್ ಅಲ್ಲಿ ಆಸ್ಕೆ ಇರತ್ತೆ, ಸೀಟು ಫೋಲ್ಡ್ ಮಾಡಿದ್ರು ಆಸ್ಕೆ ಓಪನ್ ಆಗತ್ತೆ, ಆರಾಮಾಗಿ ಬೆಡ್ ಇರತ್ತೆ, ಸ್ಟವ್ ಯಾವಾಗ್ಲೂ ಕ್ಯಾರಿ ಮಾಡ್ತೀವಿ, ಒಳ್ಳೆ ಬೇಕಾಗಿರುವಂತ ಅಂದ್ರೆ ಅಂತ ಹೈಫೈ ಇದು ಅದು ಇದು ಎಲ್ಲ ಮಾಡಲ್ಲ. ಸೊ ನಮ್ಗೇನ್ ನ್ಯಾಚುರಲ್ ಆಗಿ ಏನ್ ಬೇಕು, ಒಂದು ಗಂಜಿ ಆಗ್ಲಿ, ಒಂದು ಅನ್ನ ಸಾರ್ ಆಗ್ಲಿ. ಒಟ್ಟಿನಲ್ಲಿ ಈ ಹೋಟ್ಲು ತಿಂಡಿಗೆ ಹೋಟೆಲ್ ಇಲ್ಲ, ತುಂಬಾ ಟೈಮ್ ಇಲ್ಲ ರೀಚ್ ಆಗ್ಲೇಬೇಕು ಅನ್ನೋ ಟೈಮ್ ಅಲ್ಲಿ ಹೋಟ್ಲಿಗೆ ಹೋಗ್ತೀವಿ, ಇಲ್ಲ ನಾನೇ ಮಾಡ್ತೀನಿ. ಓಕೆ, ಮ್ಯಾಕ್ಸಿಮಮ್ ಮಾಡ್ಕೊಂತೀವಿ. ಯಾಕೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ಸಾರಿ ಇವಳು ನಾನೆಲ್ಲ ಹೋದಾಗ ಸಫರ್ ಆದ್ವಿ, ರೂಮ್ಗಳು ಸಿಕ್ಕಲ್ಲ, ಒಳ್ಳೆ ರೂಮ್ಗಳು ಸಿಕ್ಕಲ್ಲ. ಒಂದು ತಮಿಳ್ನಾಡಿಗೆ ಹೋಗಿದ್ವಿ, ಎರ್ಕಾಡ್ಗೆ ಹೋಗಿದ್ವಿ. ಆ ಎರ್ಕಾಡಲ್ಲಿ ಏನಾಯ್ತು ಅಂತ ಹೇಳಿದ್ರೆ ತುಂಬ ಕ್ರೌಡ್ ಇತ್ತು ವೀಕೆಂಡ್. ಸೊ 8 ಗಂಟೆ ಆಗಿತ್ತು ನಾವು ಹೋದಾಗ, ರೂಮೇ ಸಿಕ್ಕಿಲ್ಲ. ಹುಡುಕಿ 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 ಕೊನೆಗೆ ಯಾವುದೋ ಒಂದು ಎರಡು ರೂಮ್ ಹುಡುಕ್ವಿ, ಇವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ರು. ₹1,500 ₹2,000 ಕೊಟ್ಟು ಆ ರೂಮ್ ಒಳಗೆ ಕಾಲಿಡಕ್ಕಾಗಲ್ಲ, ಬ್ಯಾಟ್ ಸ್ಮೆಲ್ಲು, ಆ ಬೆಡ್ಶೀಟ್ ಮೇಲೆ ತಲೆ ಹಾಕಕ್ಕಾಗಲ್ಲ. ಸೊ ಈ ತರ ಪರಿಸ್ಥಿತಿ ಎಲ್ಲ ನೋಡಿ ಕೊನೆಗೆ ಏನ್ ಮಾಡಿದ್ವಿ, ಸೊ ಯಾಕೆ ಗಾಡಿನೇ ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಫುಡ್ ಆಗ್ಲಿ ಮತ್ತೊಂದಾಗ್ಲಿ. ಸೊ ಹಿಂಗೆ ಒಂದೊಂದೇ ಇನ್ಕ್ಲೂಡ್ ಮಾಡ್ಕೊಂಡು ಬಂದ್ವಿ. ಇವತ್ತಿಗೂ ಅಷ್ಟೇ, ಎಷ್ಟು ದಿವಸ ಹೋದ್ರು ಒಂದ್ಸಾರಿ ನಾನು ಇವಳು ಮನೆಯಿಂದ ಹೊರಟ್ರೆ, ಮೇ ಬಿ 10 ಡೇಸ್ ಆಗಿರ್ಬೋದು, 15 ಡೇಸ್ ಆಗಿರ್ಬೋದು, ವಿ ನೀಡ್ ನಾಟ್ ಟು ವರಿ. ಇವಳಿಗೆ ಸ್ನಾನಕ್ಕೆ ಅಂತ ಹೇಳಿ ಇವಳಿಗೆ ಒಂದು ಸ್ನಾನಕ್ಕೊಂದು ಟೆಂಟ್, ಒಂದೆರಡು ಬಕೆಟ್ ನೀರು ಕೊಟ್ರೆ, ಅವಳು ಟೆಂಟ್ ಒಳಗೆ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಕ್ಕೆ ಅವಳಿಗೊಂದು ಫೆಸಿಲಿಟಿ ಇದೆ, ಆ ತರದ ಒಂದು ಟೆಂಟ್ ಇಟ್ಟಿದ್ದೀನಿ. ಸೊ ನಾವು ಬಿಡಿ ಗಂಡು ಹುಡುಗರು ಎಲ್ಬೇಕಾದ್ರೆ ಏನ್ ಮಾಡ್ಬೋದು. ಸೊ ಫುಡ್ ಅಂತೂ ತಲೆನೋವಿಲ್ಲ, ಖಾಲಿ ಆದ್ರೆ ರೇಷನ್ ಖಾಲಿ ಆದ್ರೆ ಎಲ್ಬೇಕಾದ್ರೆ ಪರ್ಚೇಸ್ ಮಾಡ್ತೀವಿ. ಸೊ ಈ ತರ ಗ್ಯಾಸ್ ಏನೋ ಖಾಲಿ ಆಯ್ತು ಅಂತ ಹೇಳಿದ್ರೆ ಒಂದು 10 ಡೇಸ್ಗೇನು ಮೋಸ ಇಲ್ಲ, ಅಚ್ಚಿತ್ತು ಒಂದು 2 ಕೆಜಿ. ಅದು ಇವನ್ ನಮ್ಮಪ್ಪ ಕೊಟ್ಟಿದ್ದು, ಅವಾಗೆಲ್ಲ ಈ LED ಲೈಟ್ಸ್ ಆಗ್ಲಿ, ಹ್ಯಾಂಡಿ ಗ್ಯಾಸ್ ತರ ಮೊದಲು ಲಾಟಿನ್ ತರ ಇಟ್ಕೊಂಡು ಹೋಗೋ ಗ್ಯಾಸ್ ಲೈಟ್ಗಳು ನಮ್ಮಪ್ಪ ಕೊಟ್ಟಿದ್ರು, ತಗೋ ನೀನು ಅಂತ ಲೈಟ್ ಈಗ ಹೋದಾಗ ಇಟ್ಕೊಳಕ್ಕೆ ಅಂತ ಹೇಳಿ. ಸೊ ಅದನ್ನ ಮೇಲ್ಗಡೆ ಲೈಟ್ ರಿಮೂವ್ ಮಾಡಿಸಿ ಅದನ್ನ ಸ್ಟವ್ ಮಾಡಿಸಿದೀನಿ. ಸೊ ಅದು ಯಾವಾಗ್ಲೂ ಜೊತೆಲಿರತ್ತೆ. ಸೊ ಈ ತರ ಮೊನ್ನೆ ರಾಜಸ್ಥಾನ್ ಹೋಗಿದ್ವಿ, 17 ಡೇಸ್ ಡ್ರೈವ್ ಮಾಡಿ ಹೋಗಿದ್ದೆ ನಾನು. ಸೊ ಡ್ರೈವಿಂಗ್ ಕ್ರೇಸ್ ತುಂಬಾ ಇದೆ. ನೀವು ಡ್ರೈವ್ ಮಾಡ್ತೀರಾ?
ಅವ್ರು ಮುಂದೆ ಕೂತ್ಕೊಂಡು ನೋಡಿ ಅವ್ರು ಮಾಡ್ತಾರಲ್ಲ ಡ್ರೈವಿಂಗ್ ಕ್ರೇಸ್ ತುಂಬಾ ಇದೆ. ನಾನು ಒಂದ್ ಸಾರಿ 33 days 11,500 ಕಿಲೋಮೀಟರ್ಸ್ ಫ್ರಮ್ ಕನಕ್ಪುರ ಟು ಅಮರ್ನಾಥ್ ಕಾಶ್ಮೀರ್ ಲೇ ಲದಾಖ್ ಮುಗಿಸಿ ಬಂದಿದ್ದೀನಿ 11,500 ಕಿಲೋಮೀಟರ್. ಇನ್ನೊಂದು ಸಾರಿ 27 days 9,500 ಕಿಲೋಮೀಟರ್ಸ್ ಇಷ್ಟೆಲ್ಲ ಡ್ರೈವ್ ಮಾಡಿದ್ದೀನಿ. ಸೊ ಅದಕ್ಕೆ ಮೊನ್ನೆ ರಾಜಸ್ಥಾನ್ ಎಲ್ಲ ಹೋಗಿದ್ವಿ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದ್ವಿ, ಇವರಪ್ಪ ಅಮ್ಮ ನನ್ನ ಭಾವ ಇದೆ ಎಲ್ಲ. 17 days 17 days ಒಂದು 6,500 ಕಿಲೋಮೀಟರ್ ಮೋಸ್ಟ್ ಪ್ರಾಬ್ಲಿ ಫುಲ್ ಎಲ್ಲ ರಾಜಸ್ಥಾನ್ ಎಲ್ಲ ಕಂಪ್ಲೀಟ್ ಮಾಡಿ, ರಾಜಸ್ಥಾನ್ ಫುಲ್ ಎಕ್ಸ್ಪ್ಲೋರ್ ಮಾಡಿ ಜೈಪುರ್ ಒಂದು ಮಾಡೋಕ್ಕಾಗಿಲ್ಲ, ಟೈಮ್ ಬಾರ್ ಆಯ್ತು ಅಂತೇಳಿ. ಸೊ ಅಷ್ಟು ದಿವಸನೂ ಅಷ್ಟೇ ನನ್ನ ಫ್ರೆಂಡ್ ಏನ್ ಮಾಡ್ದ, ಎಲ್ಲ ಕಡೆ ಅವನೇ ರೂಮ್ಗಳ ಫೋನ್ ಮಾಡ್ದ, ಅವನು ಸ್ಪಾನ್ಸರ್ ಮಾಡ್ದ. ಸೊ ನಾವು ರೂಮ್ಗಳನ್ನು ಸ್ಪಾನ್ಸರ್ ಮಾಡಿದ್ರು ಕೂಡ ಒಂದೊಂದೇ ರೂಮ್ ತಗೊಂತಾ ಇದ್ದು ನನ್ನ ಅತ್ತೆ ಮಾವನ್ ನನ್ನ ಬಾಮ ಇದಂಗೆ. ಇವಳು ನಾನು ಎಗೇನ್ ಕಾರಲ್ಲೇ ಮಲಗ್ತಾ ಇದ್ದೀನಿ, ನಮ್ಗೆ ಅದೊಂಥರ ಚೆನ್ನಾಗಿರತ್ತೆ, ಒಂಥರ ಬಹಳ ಸಖತ್ ಆಗಿರತ್ತೆ ಅದ್ರಲ್ಲಿ ಮಲಗೋದಕ್ಕೆ ಅಂತ ಹೇಳಿದಾರೆ. ಏನ್ ಸರ್ ನೀವು ಐ ಟು ಪರ್ಸನಾಲಿಟಿ ಹೆಂಗಿದ್ದೀರಾ, ಹೆಂಗ್ ಮಲಗ್ತೀರಾ ಕಾರಲ್ಲಿ, ಬಟ್ ವೆರಿ ಕಂಫರ್ಟಬಲ್. ಸೊ ಇಸ್ ದೇರ್ ಎನಿ ಎಕ್ಸ್ಪೀರಿಯನ್ಸ್ ದಟ್ ಯು ವಾಂಟ್ ಟು ಶೇರ್? ಓ ಇಲ್ಲಿ ಹೋಗಿದ್ವಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ಲಿಲ್ಲ, ಸೊ ಇನ್ನ ಇವಳ ಮದ್ವೆನೂ ಆಗಿರ್ಲಿಲ್ಲ. ಇವಳು ನಾನು ನನ್ನ ಬಾಮ ಇದ ಒಂದಷ್ಟು ಜನ, ಇನ್ನೊಂದ್ 3-4 ಜನ ಎಲ್ಲ ಶಿವಗಂಗೆ ಅಂತ ಹೇಳಿ ಒಂದು ಫಾಲ್ಸ್ ಇದೆ ಶಿರ್ಸಿ ಹತ್ರ. ಸೊ ಅಲ್ಲಿ ಹೋದ್ವಿ, ಅದ್ ನನಗೊಂಥರ ಅದೊಂಥರ ಮೆಮೊರಬಲ್ ಟ್ರಿಪ್. ಅದು ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಟ್ರಕ್ಕಿಂಗ್ಸ್ ಮಾಡಿದೀನಿ, ತುಂಬಾ ಟ್ರಿಪ್ ಮಾಡಿದೀನಿ, ಇಟ್ಸ್ ಅನ್ ಮೆಮೊರಬಲ್ ಬನ್ನಿ. ಯಾಕೆ ಅಂತ ಹೇಳಿದ್ರೆ ಶಿವಗಂಗೆನಲ್ಲಿ ತುಂಬಾ ಜನ ಸ್ವಿಮ್ ಮಾಡಕ್ಕೆ ಅಲ್ಲಿ ಇಲ್ಲಿ ಗೊತ್ತಲ್ಲ ಅನ್ನೊಂದು ಪ್ಲೇಸಸ್ ಅಲ್ಲಿ ಹೋಗಿ ಬೀಳ್ತಾರೆ, ಏನಾದರೂ ವ್ಯತ್ಯಾಸಗಳು ಸಾಯ್ತಾರೆ. ಸೊ ಅಲ್ಲಿ ನಾವು ಹೋಗಿ ಫಸ್ಟು ಸೋಂದಾಮಠ ಅಂತಿದೆ, ಸೋಂದಾಮಠಕ್ಕೆ ಹೋದ್ವಿ. ಸಹಸ್ರಲಿಂಗ ಅಂತಿದೆ, ಸಹಸ್ರಲಿಂಗ ಅಂದ್ರೆ 1,000 ಲಿಂಗ ಶಾಲ್ಮಲಾ ನದಿನಲ್ಲೇ ಇದೆ, ಅಂದ್ರೆ ಒಬ್ಬ ರಾಜ ಯಾರು ಮಾಡಿಸಿರೋದು, ಇವತ್ತಿಗೂ ನದಿ ಮಧ್ಯದಲ್ಲೇ ಇದೆ. ಇಟ್ಸ್ ಅನ್ ವಂಡರ್ಫುಲ್ ಪ್ಲೇಸ್. ಅದು ಅಲ್ಲಿಂದ ಜಿಡ್ಡಿ ಗದ್ದೆ ಅಂತ ಹೇಳಿ ಒಂದು ಊರು, ಲಾಸ್ಟ್ ಸ್ಟಾಪ್ ಅದು. ಅಲ್ಲಿಗೆ ಹೋಗಿ ಬಸ್ಸಲ್ಲೇ ಹೋಗಿದ್ದಿದ್ದು ಅದು. ಅಲ್ಲಿ ಹೋಗಿ ಅಲ್ಲಿ ನಾವು ಆಕ್ಚುಲಿ ಫಾಲ್ಸ್ ಹತ್ರ ಹೋಗ್ಬೇಕು ಅನ್ಕೊಂಡ್ವಿ, ಲೇಟ್ ಆಯ್ತು. ಸೊ ಅಲ್ಲೊಂದು ಸ್ಕೂಲ್ ಮನೆ ಇತ್ತು, ಅಲ್ಲೊಂದು ಭಟ್ರ ಮನೆ ಇತ್ತು, ಅವ್ರ ಭಟ್ರ ಮನೆಗೆ ಊಟ ಇದು ಮಾಡಿ ಆರ್ಡರ್ ಮಾಡಿ ಏನು ಮಾಡಿದ್ವಿ, ಸ್ಕೂಲ್ನವ್ರಿಗೆ ರಿಕ್ವೆಸ್ಟ್ ಮಾಡಿ ಈ ಥರ ಇದೆ ನಾನು. ಸೊ ಅದೇ ಅಲೋ ಮಾಡಿದ್ರು ನಮ್ಮನ್ನ ಮಲಗೋದಕ್ಕೆ, ಸ್ಕೂಲ್ ಮನೇಲಿ ಮಲಗಿದ್ವಿ. ಸೊ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿ ಒಂದು ಫಿಲಮ್ ಬಂತಲ್ಲ, ಸರ್ಕಾರಿ ಪ್ರಾಥಮಿಕ ಶಾಲೆ, ಅದೇ ಥರ ಇತ್ತು ಎನ್ವಿರಾನ್ಮೆಂಟ್ ಎಲ್ಲ. ಅಲ್ಲಿದ್ದು ನೆಕ್ಸ್ಟ್ ಡೇ ಹೊರಡ್ಬೇಕಾದ್ರೆ ತುಂಬ ಜನ ಹೇಳಿದ್ರು, ಸರ್ ಅಲ್ಲಿ ಹೋಗ್ಬೇಕಾದ್ರೆ ಹುಷಾರು ಸರ್, ತುಂಬ ಡೆತ್ಸ್ ಆಗಿದೆ, ನೀರಿಗೆ ಇಳಿಬೇಡಿ ಪ್ಲೀಸ್ ಪ್ಲೀಸ್ ಅಂತ, ಪ್ಲೀಸ್ ಪ್ಲೀಸ್ ಅನ್ನೋರು ಜನ. ನಾವಿನ್ ಹೆಂಗಿರ್ಬೇಕು ಅಂತ ಹೇಳಿ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಇಳಿಬೇಕು, ಅರ್ಧ ಗಂಟೆ ಕೆಳಗಡೆ ಇಳಿಬೇಕು. ಆ ಊರಿಂದ ನಡೆಯೋದು ಬೇರೆ ಇದೆ, ಒಂದು ಪಾಯಿಂಟ್ ಇಂದ ನಾವ್ ಆ ಫಾಲ್ಸ್ ಹತ್ರ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಬೆಟ್ಟ ಇಳಿಬೇಕು, ಆರಾಮಾಗಿ ಇಳಿಯಕ್ಕೂ ಆಗೋದಿಲ್ಲ, ದಾಟೋದು ಎಗರೋದು ಆತರ ಎಲ್ಲ ಇದೆ. ಸ್ಟೆಪ್ಸ್ ಇಲ್ಲ, ಸ್ಟೆಪ್ಸ್ ಹೋದ್ರಿ ದಾರಿ ಕಾಲ್ ದಾರಿನೂ ಇಲ್ಲ ಅಲ್ಲಿಗೆ. ಸೊ ಆತರ ಇದೆ. ಆ ಎಕ್ಸಿಟ್ ಪ್ಲೇಸ್ ಒಂದೇ, ಇನ್ ಮಿಕ್ಕಿದೆಲ್ಲ ಫಾರೆಸ್ಟ್ ಎಕ್ಸಿಟ್ ಹಾಕ್ ಆಗದೇ ಇರೋ ಜಾಗ. ಅದೊಂದು ದೊಡ್ಡದ ಅಂತ ಬಂಡೆ, ನಿಮ್ಮ ಸ್ಟುಡಿಯೋ ಅಷ್ಟು ಬಂಡೆ ಇದೆ. ಅದ್ರ ಮೇಲೆ ಎಷ್ಟು ಜನ ತಂದು ಸುತ್ತೋಗಿದ್ದು ಅಂತ ಅಂದು ಅಲ್ಲಿ ಮಲಗಿಸಿದ್ರು ಗೊತ್ತಿಲ್ಲ. ಅಲ್ಲೇ ಉಳ್ಕೊಬೇಕು, ನಾವು ಉಳ್ಕೊಳ್ಳೋ ತಲೆ ಅಂತೂ ಇರಲಿಲ್ಲ. ಸೊ ಎಲ್ಲ ಆಯ್ತು, ಯಾರೋ ಬೇರೆ ಬೇರೆಯವರೆಲ್ಲ ಬಂದಿದ್ರು. ಸೊ ನಾನೇನ್ ಮಾಡ್ತೀನಿ, ಈ ಅನ್ನೋನ್ ಪ್ಲೇಸಸ್ಗೆ ಹೋದಾಗ ಅದೊಂದು ಒಂದು 2010 ಇಂದ ಒಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಈ ನನ್ನ ಹೈ ಟು ಪರ್ಸನಾಲಿಟಿ ನೋಡಿ ಆರ್ಮಿ ಅವರ ಅಂತ ಕೇಳ್ತಾರೆ. ಸೊ ಫಸ್ಟ್ ಇಲ್ಲ ಅನ್ಬಿಡ್ತಾ ಇದೆ, ಈಗ ಹೂ ಅನ್ಬೇಕು, ಏನ್ ಮಾಡಕ್ಕಲ್ಲ, ಒಂದು ರೆಸ್ಪೆಕ್ಟ್ ಇರತ್ತೆ ಅವರಿಗೆ, ಮಿಸ್ಬಿಹೇವ್ ಮಾಡಲ್ಲ. ಈವನ್ ಔಟ್ ಬೇರೆ ಸ್ಟೇಟ್ ಪೊಲೀಸ್ನವರು ಅಷ್ಟೇ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ತಾರೆ ಆರ್ಮಿಯವರು ಅಂತ ಹೇಳಿದ್ರೆ. ಸೊ ಇಲ್ಲ ಅಂತ ಹೇಳಿದ್ರೆ ಇಲ್ದಿರೋದೆಲ್ಲ ಈಗ ಗೊತ್ತಲ್ಲ ಟ್ರಾವೆಲಿಂಗಲ್ಲಿ. ಸೊ ಅದಕ್ಕೆ ಒಂದಷ್ಟು ಜನ ಇದ್ರು, ಅವರೆಲ್ಲ ಫುಲ್ಲು ಹಾಕೊಂಡು ಕೂತಿದ್ರು, ಸರ್ ಆರ್ಮಿನಾ ಅಂದರು. ಹ್ಞೂ ಅಂತಂದೆ. ಇಲ್ಲ ಅಂತ ಹೇಳಿದ್ರೆ ಇವಳಿದ್ಲು ಲೇಡೀಸ್ ಇದ್ದಾಗ ಅದೆಲ್ಲ ಮಿಸ್ಬಿಹೇವ್ ಮಾಡ್ತಾರೆ ಅಂತ. ಅವ್ ಸರ್ ನಮಸ್ಕಾರ ಸರ್, ನಾವು ಸೆಲ್ಯೂಟ್ ಮಾಡಿದ್ರು ಎಲ್ಲ, ಆಮೇಲೆ ಒಂದಷ್ಟೇನೋ ತಿಂಡಿ ಮಾಡಿದ್ರು, ನಾನ್ ವೆಜ್ ಎಲ್ಲ ಕೊಟ್ಟರು. ಆಮೇಲೆ ನಾನು ಕೇಳಿದೆ ಇಲ್ಲಿ ಉಳ್ಕೊಳ್ಳೋಣ, ನನ್ಗೆ ಯಾಕೋ ಬಹಳ ಇಷ್ಟ ಆಯ್ತು ಅಂತ ಹೇಳಿ. 5 ಜನ 6 ಜನ 6 ಜನ ಅದ್ರಲ್ಲಿ ಇಬ್ರು ನಾವೆಲ್ಲ ಇರಕ್ ಆಗಲ್ಲ ಈ ಜಾಗದಲ್ಲಿ, ಎದುರು ಬಿಟ್ರು ಅವರು, ಹಂಗಿತ್ತು ಜಾಗ ಅದು. ಆಮೇಲೆ ಅವರಿಬ್ರು ಹೊರಡ್ಬಿಟ್ರು, ನಾವು ಹೊರಡ್ಬಿಡ್ತೀವಿ ಅಂತ ಆ ಗುಂಪು ಜೊತೆಗೆ ಹೊರಡ್ಬಿಟ್ರು, ಬಸ್ ಅಲ್ಲಿ ಹೊರಡ್ಬಿಡ್ತೀವಿ ನಾವು. ಇದು ಮದುವೆ ಮುಂಚೆ ಅಲ್ಲ, ನೀವು ಓಕೆ ಅಂದ್ರ ಅಲ್ಲಿ ಅವ್ರ ಗ್ಯಾರಂಟಿ ನಿಮ್ನ
ಅದನ್ನ ಟೆಸ್ಟ್ ಮಾಡಕ್ಕೆ ಕರ್ಕೊಂಡು ಹೋಗಿರ್ಬೇಕು ಮದ್ವೆ ಮುಂಚೆ. ನಾನು ಹೇಳಿದ ಕಡೆ ಇಲ್ಲೆಲ್ಲ ಇಂತ ಭಯ ಇದ್ರ ಜಾಗದಲ್ಲಿ ಇರ್ತಾರ ಇಲ್ವಾ, ಡೇರಿಂಗ್ ಇದಾರಾ ಇಲ್ವಾ ಅಂತ ಕರೆಕ್ಟಾ. ಸೊ ಆಮೇಲೆ ನಾಲ್ಕು ಜನ ಇದ್ವಿ, ರಾತ್ರಿ ಸಿಕ್ಕಾಪಟ್ಟೆ ಚಳಿ, ಡಿಸೆಂಬರ್ ಜಾನ್ವರಿ ಮಳೆ ನೀರ್ ತರ ಬೀಳೋದು ಹಿಮ ಆ ಮರದ ಕೆಳಗೆ ಆ ಬಂಡೆ ಮೇಲೆ. ಸೊ ನಾನೇನಾದ್ರೂ ಟಾರ್ಚ್ ಅಲ್ಲಿ ಹಾಕಿ ಒಂದ್ ಮರಕ್ ತೋರಿಸ್ದೆ ಅಲ್ಲೇನೋ ಬೆಳ್ಬೀಳ ಕಾಣಿಸ್ತಾನೆ. ನಾನೇನಾದ್ರೂ ಓಡಿದ್ರೆ ಇವ್ರು ನನ್ ಜೊತೆ ಇರೋ ಮೂರ್ ಜನ ಓಡ್ತಾರ ನನ್ ಜೊತೆಗೆ, ಆತರ ಸಿಚುಯೇಷನ್. ಬಟ್ ಹೇಳ್ದೆ ಇಬ್ಬಿಬ್ರು ಎದ್ದಿರ್ಬೇಕು 2-2 hours ಅಂತ ಹೇಳಿ. ಇವಳು ನಾನು ಒಂದು ಟೀಮ್, ನನ್ ಭಾವಮೈದ ಮತ್ತೆ ಇನ್ನೊಬ್ಬ ಒಂದ್ ಟೀಮ್. ಸೊ ಈ ತರ ಫುಲ್ ನೈಟ್ ತುಂಬಾ ಮಾಡಿದೀನಿ, ಬಟ್ ಇವಳ ಜೊತೆ ಮಾಡಿದ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದ್ ನಾನು ನೈಟ್ ಸ್ಟೇ ಮಾಡಿದ ಆತರ ಸಿಚುಯೇಷನ್ ಅಲ್ಲಿ, ಆತರ ಎನ್ವಿರಾನ್ಮೆಂಟ್ ಅಲ್ಲಿ, ಡೇಂಜರಸ್ ಪ್ಲೇಸ್ ಅಲ್ಲಿ. ಸೊ ಆಶ್ಚರ್ಯ ಪಡೋರು, ನೀವು ಅಲ್ಲಿದ್ರ ನೈಟ್ ಅಲ್ಲಿದ್ರ ಅಂತ ಹೇಳಿ, ಯಾಕಂದ್ರೆ ಧೈರ್ಯ ಬೇಕು ಅಂತ ಹೇಳಿ. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದು ನಿಮ್ದು ಬೆಸ್ಟ್ ಟ್ರಿಪ್ ಅಂದ್ರೆ ಯಾವ್ದು? ಇವಾಗ ಯಾವ್ದೋ ಒಂದ್ ಬೆಸ್ಟ್ ಟ್ರಿಪ್ ಅಂತ ಹೇಳ್ಬೇಕಂದ್ರೆ ಟಕ್ ಅಂತ ಯಾವ ತಲೆಗೆ ಬರುತ್ತೆ? ಕೊಡಸಾದ್ರಿ ಟ್ರೆಕ್ಕಿಂಗು. ಓಕೆ, ತುಂಬ ಟಫ್ ಆಗಿತ್ತು, ಚೆನ್ನಾಗಿತ್ತು. ಮಾನ್ಸೂನ್ ಅಂದ್ರೆ ಹೋಗ್ಬೇಕಾದ್ರೆ ಬಿಸಿಲಿತ್ತು. ಒಂದು ಈ ಕಡೆ ಮಾತಾಡಿ, ಬಿಸಿಲು ಮಳೆ ಫಾಗು ಚೆನ್ನಾಗಿತ್ತು. ಫುಲ್ಲು ನಡ್ಕೊಂಡು ಹೋದ್ವಿ, ಬರ್ಬೇಕಿದ್ರು ನಡ್ಕೊಂಡ್ ಬಂದ್ವಿ. ಆಲ್ಮೋಸ್ಟ್ 1-24-25 kilometers ಇಬ್ರೇ ಹೋಗಿದ್ರ? ಇಲ್ಲ, ನನ್ನ ಭಾಮೈದ. ಓಕೆ, ಮತ್ತೆ ಗೈಡ್ ತಗೊಂಡಿದ್ರು. ಓಕೆ, ಅದನ್ನೇನಕ್ ಮೆಮೊರಬಲ್ ಅಂತಾಳೆ ಅವಳು ಅಂತ ಹೇಳಿದ್ರೆ, ಅವಳು ಜಿಗಣೆಗಳನ್ನ ನೋಡಿರ್ಲಿಲ್ಲ, ನೋಡಿರ್ಲಿಲ್ಲ ಅದನ್ನ. ಕಚ್ಚದ ನಾನೇನ್ ಮಾಡಿದೆ, ಪ್ರಿಕಾಷನರಿ ಡೆಟಾಲ್ ಇಟ್ಕೊಂಡಿದ್ದೆ. ಅದಕ್ ಮುಂಚೆ ಈ ಕೊರೋನಾ ಟೈಮ್ ಅಲ್ಲಿ ಡಿಸ್ಇನ್ಫೆಕ್ಷನ್ ಸ್ಪ್ರೇ ಅಂತ ಬರೋದು, ಸೊ ಇರ್ಲಿ ಅದನ್ನು ಏನಕ್ಕೂ ಇನ್ವೆಸ್ಟ್ ಮಾಡಿದಿವಲ್ಲ ಅಂತ ಅದನ್ನು ಹಾಕೊಂಡು ಹೋಗಿದ್ದೆ. ಶೂಸ್ ಫಸ್ಟ್ ಎಲ್ಲ ಹಾಕೊಂಡ್ವಿ, ಹೊರಟ್ವಿ ಒಳಗಡೆ ಕಾಡಲ್ಲಿ ಕರ್ಕೊಂಡು ಹೋಗಿದ್ದ ಅವನು ಜೀಪ್ ರೋಡ್ ಅಲ್ಲ ಕೊಡಚಾದ್ರಿನಲ್ಲಿ. ಜಿಗಣೆ ನೋಡಿಲ್ಲ ಅಂತ ಇವಳು ಹೇಳ್ತಾ ಇಲ್ಲ, ನನ್ ಕಣ್ ಮುಂದೆ ಅಷ್ಟೊತ್ತು ಒಂದು ಪಾಸ್ ಆಗ್ತಾ ಇತ್ತು ಹಿಂಗೆ, ಅದೊಂಥರ ಈ ಜಾಂಬೀಸ್ ಹೋದಂಗೆ ಉಗಿರೋದು. ನೋಡ್ ಬಂದು ಜಿಗಣೆ ಈ ತರ ಇರತ್ತಾ ಅಂತ ನೋಡ್ತಾ ಇದ್ಲು. ಅವಳು ಶೂಸ್ ಮೇಲೆ ನೋಡ್ಕೊಂಡ್ಲು, ಒಂದೊಂದು ಕಾಲ್ ಮೇಲೆ 25-25 ಜಿಗಣೆ ಇದ್ವು. ಅಷ್ಟೊತ್ತಿಗೆ ಈ ಪ್ಯಾಂಟ್ ಎತ್ತು ನೋಡಿದ್ಲು, ರಕ್ತ ಬಡಬಡ ಹೋಗ್ತಾ ಇತ್ತು, ಕಚ್ಬಿಟ್ಟಿತ್ತು, ಗೊತ್ತಾಗಲ್ಲ. ಈ ಎಳೆ ಮಕ್ಳು ಹತ್ತಂಗ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ಜೋರಾಗಿ, ನಾನು ನೀನ್ ಹಿಂಗೆಲ್ಲ ಅಳೋದ್ರೆ ಯಾಕೆ ಬರ್ತೀಯ ನೀನ್ ಸುಮ್ನೆ ರೇಕೊಂಡೆ. ನಾನು ನನ್ಗ್ ಟೆನ್ಷನ್ ಅಲ್ವಾ, ಅವ್ಳು ಇವತ್ತಿಗೂ ಎಲ್ಲ ಹೋದಾಗ ಜಿಗಣೆ ಕಂಡ್ರೆ ಕಿರಿಸ್ತಾಳ ಹಂಗೇನೆ, ಅವತ್ತೆಲ್ಲ ಹೋದಾಗ ಕಿವಿ ಮುಚ್ಕೊಂಡು ಕಿರಿಸ್ತಾಳ, ನಾನ್ ಕಿವಿ ಒಳಗೆ ಜೇನ್ಗಿ ನೋಡ್ತಾ ಕಿವಿ ಯಾಕೆ ಹಿಂಗ್ ಮುಚ್ಕೊಂಡ್ಲು ಅಂತ ಹೇಳಿ. ಅದು ಆಮೇಲೆ ಅವರು ಒಂದು ಸುಣ್ಣದ ಕಡ್ಡಿ ಅಂತ ತಂದಿರ್ತಾರೆ ಲೋಕಲ್ಸ್ ಗೈಡ್ ಇದ್ರಲ್ಲ, ಅಂದ್ರೆ ಅದು ಸುಮ್ನೆ ಈ ತರ ಟಚ್ ಮಾಡಿದ್ರೆ ಬಿದೋಗ್ಬಿಡತ್ತೆ, ಅದನ್ನ ಹೊಗೆ ಸೊಪ್ಪು ಮತ್ತೆ ಸುಣ್ಣ ಹಾಕಿ ಮಾಡಿರ್ತಾರೆ, ತುಂಬಾ ಎಫೆಕ್ಟಿವ್ ಜಿಗಣೆಗಳಿಗೆ. ಆಮೇಲೆ ಎಲ್ಲ ಡೆಟಾಲ್ ಎಲ್ಲ ಹಚ್ಕೊಂಡು ಹೊರಟ್ವಿ. ಆಮೇಲೆ ಈ ಟಾಮ್ ಅಂಡ್ ಜೆರಿನಲ್ಲಿ ಹೆಂಗೆ ಅವೆರಡು ಹಿಂದೆ ಮುಂದೆ ಓಡಾಡ್ತಾ ಇರತ್ತೆ, ನನ್ನ ಬಿಟ್ಬಿಟ್ಲು, ನನ್ನ ಬಾಮೈದನ್ ಬಿಟ್ಬಿಟ್ಲು, ಆ ಯಪ್ಪನ ಜೊತೆ ಬಿಟ್ಬಿಟ್ಲು, ಶೂಸ್ ನೋಡ್ಕೊಳ್ಳೋದು ಅವ್ರೆಲ್ಲ ಹತ್ತಿದ ತಕ್ಷಣ ಹಿಂಗ್ ತಿಳ್ಳೋರು. ಅದು ಒನ್ ಆಫ್ ದ ಟಫೆಸ್ಟ್ ಟ್ರಕ್ಕಿಂಗ್ ನಾನು ನೋಡಿರೋದು, ಯಾಕಂತ ಹೇಳಿದ್ರೆ ವಾಟರ್ ಸ್ಟ್ರೀಮ್ ಅಲ್ಲಿ ಹೋಗ್ಬೇಕಿತ್ತು, ಆ ಫಾಲ್ಸ್ ಅಲ್ಲಿ ದಾರಿಗಳು ಕಟ್ಟಿದ್ರು. ಆದ್ಮೇಲೆ ಬೇರೆ ಟೈಮ್ ಅಲ್ಲಿ ಆಗಿದ್ರೆ ನಾನು ನನ್ನ ಬಾಮೈದ ಇಬ್ರು ಹೇಳ್ಕೊಳ್ಬೇಕಾಗಿತ್ತು ಇವಳನ್ನ, ಆ ಬೈಕ್ಗೆ ಪಟ 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 ಅಂತ ಹತ್ತಿ. ಇಟ್ ವಾಸ್ ಎನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಕೊಡಚಾದ್ರಿ ಮಾತ್ರ ಅವಸಮ್ ಆಗಿತ್ತು. ಅದಕ್ಕೋಸ್ಕರ ಅವಳಿಗೆ ಅದೊಂದು. ಸೊ ಇವಾಗ ಯಾರು ಟ್ರಾವೆಲ್ ಮಾಡ್ಬೇಕು ಅಂತಿದ್ರೆ ವಾಟ್ ಆರ್ ದ 10 ಥಿಂಗ್ಸ್ ದಟ್ ದೇ ಶುಡ್ ಕ್ಯಾರಿ, ಮಸ್ಟ್ ಅಂಡ್ ಶುಡ್ ಕ್ಯಾರಿ ಅಂತಿದ್ರೆ ಜೇನ್ ಕಾರಲ್ಲ ಟ್ರಾವೆಲಿಂಗ್ ಹಾ ಆರ್ ಲೆಟ್ಸ್ ಸೇ ಟ್ರೆಕ್ಕಿಂಗ್ಗೆ ಡಿಪೆಂಡ್ಸ್ ಅಪಾನ್ ದ ಸೀಸನ್. ಅದು ಮಾನ್ಸೂನ್ ಸೀಸನ್ ಆಗಿರ್ಬೋದು ಇಲ್ಲ ಡ್ರೈ ಸೀಸನ್ ಆಗಿರತ್ತೆ, ಈವನ್ ಲೆಕ್ಕ ಹಾಕೊಳ್ಳೋಣ ಮಾನ್ಸೂನ್ ಸೀಸನ್ ಆಗಲಿ ವಿಂಟರ್ ಸೀಸನ್ ಅಲ್ಲಿ ಆಗಲಿ. ಸೊ ಬೇಸಿಕ್ ಆಗಿರುವಂಥದ್ದು ರೈನ್ ಕೋಟ್ಸ್ ಬೇಕಾಗತ್ತೆ. ಸೊ ಹೈಕಿಂಗ್ ಸ್ಟಿಕ್ ಬರತ್ತೆ ಅದೇನು, ಅಲ್ಲಿ ಬೇಕಾದ್ರೆ ಯಾವ್ದೋ ಒಂದು ಬಿದಿರು ಕಡ್ಡಿನೋ ಬೇರೆ ಬೇರೆ ಎಲ್ಲ ಸಿಕ್ಕತ್ತೆ. ಶೂಸ್ ಒಳ್ಳೆ ಗ್ರಿಪ್ ಇರುವಂತ ಶೂಸ್, ಯಾಕೆ ಅಂತ ಹೇಳಿದ್ರೆ ಅವೆಲ್ಲ ನನ್ಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ನೀವು ಕೇಳ್ತಾ ಇದ್ರೆ ಒಂದೊಂದು ನೆನಪಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನನ್ನ ಕಣ್ ಮುಂದೆ ನಾವು ಹೋದಾಗ ಒಂದು ಫಾಲ್ಸ್ ಅಲ್ಲಿ ನನ್ನ ಕಣ್ ಮುಂದೆ ಒಬ್ಬ ಹುಡುಗ ಡ್ರೌನ್ ಆಗಿರೋದು ನೋಡಿದೀವಿ, ಹೆಲ್ಪ್ಲೆಸ್, ನಾವೇನು ಮಾಡೋಕ್ಕಾಗಲ್ಲ. ಕನಕ್ಪುರ ಹತ್ರನೇ ಯಾವ್ದಾದ್ರು ಫಾಲ್ಸ್, ಅದು ಬೆಂಕಿ ಫಾಲ್ಸ್ ಅಂತ ಹೇಳಿ ಹೇಳ್ತೀವಿ, ಹಲಗೂರ್ ಹತ್ರ ತುಂಬಾ ನೀರು ಹಾವಿಯಾಗಿ ಬಂದು ಆ ಬಂಡೆಗಳ ಮೇಲೆಲ್ಲ ಪಾಚಿ. ಸೊ ನಾವು ಆ ಪಾಯಿಂಟ್ ಅಲ್ಲಿ ನಮ್ಗೆ ಹೋದಾಗ ಅವ್ನು ಸಿಕ್ಕಿದ, ನನ್ನ ಕ್ಯಾಮ್ರಾದಲ್ಲಿ ಇದ್ದಾನೆ ಹುಡುಗ, ಕ್ಯಾಮ್ರಾದಲ್ಲಿ ಇದ್ದಾನೆ. ನಾವು ಒಂದು ಪಾಯಿಂಟ್ ಅಲ್ಲಿ ಒಂದು 3 points ಅಲ್ಲಿ ಬೀಳತ್ತೆ ನೀರು, ಒಂದು 1 point ಅಲ್ಲಿ ನೋಡ್ತಾ ಇದೀವಿ. ಬಂದ ಅವನು ನೀರ್ ಹತ್ರ ಬಂದ ಕೆಳಗಡೆ ಇಳ್ದು
ಸೊ ನಾವ್ ಇನ್ನೊಂದ್ ಪಾಯಿಂಟ್ ನೋಡೋಣ ಅಂತ ನಾವು ಮೂರು ಜನ ನಾಲ್ಕು ಜನ ಹೋದ್ವಿ, ಆ ಕಡೆ ಹೋದ್ವಿ. ಕೂಕೊಂಡಿದಾರೆ, ನಮಗೆ ಕೇಳಿಸಿಲ್ಲ, ಕೇಳಿಸಿಲ್ಲ, ನೀರ್ ಸೌಂಡಿ ಕೇಳಿಸಿಲ್ಲ. ಅವಾಗ ನಾನು ಓಡೋದೆ, ನನ್ನ ಹತ್ರ ಒಂದು ಆ ಗ್ರಿಪ್ಪು ಚೆನ್ನಾಗಿತ್ತು ಶೂಸ್, ಅದು ಬೇರೆ ಶೂಸ್ ಆಗಿದ್ರು ಇವನ್ ಸ್ಕಿಡ್ ಆಗೋದು, ಆ ಶೂಸ್ ಚೆನ್ನಾಗಿತ್ತು. ಓಡೋದೆ, ಸೋದಿಗೆ ಅವನು ಡ್ರೌನ್ ಆಗ್ಬಿಟ್ಟಿದ್ದಾನೆ, ಮುಳುಗೋಗ್ಬಿಟ್ಟಿದ್ದಾನೆ, ಕಾಣಿಸ್ತಾನೆ ಇಲ್ಲ. ಹಂಗೂ ಒಬ್ಬನಿಗೆ ಬಟ್ಟೆ ಏನೆಲ್ಲ ಪ್ಯಾಂಟ್ಗಳೆಲ್ಲ ಕಟ್ಟಿ ಕಟ್ಟಿ ಎಲ್ಲ ಕಳಿಸಿದ್ವಿ. ಒಬ್ಬ ಇದ್ದ ಆಲ್ರೆಡಿ ನೀರಲ್ಲಿ, ನೀನು ಆಮೇಲೆ ಸಮಸ್ಯೆ ಯಾಕೆ ಅಂತ ಹೇಳಿ ಅವ್ನು ಪ್ಯಾಂಟ್ ಎಲ್ಲ ಇಟ್ಕೋ ಕೈಯಲ್ಲಿ ಅಂತ ಹೇಳಿ ಸಿಕ್ಕಿಲ್ಲ ಅವನು. ಆಮೇಲೆ ನೆಕ್ಸ್ಟ್ ಡೇ ಏನೋ ಸಿಕ್ಕಿದ ಅಂತ ಹೇಳಿದ್ರು. ಸೊ ಈ ತರ ಅವತ್ತಿಂದ ಏನ್ ಮಾಡ್ತೀನಿ, ಒಂದು ರೋಪ್ ಇಟ್ಕೊಂತೀನಿ, ಒಂದು ಒಂದು 15-20 ಅಡಿದು ಒಂದು ರೋಪ್ ಇದ್ದೇ ಇರತ್ತೆ. ನಾನು ಎಲ್ಲಾದ್ರೂ ಆ ತರ ಹೋದಾಗ ಎಮರ್ಜೆನ್ಸಿ ಏನು ಅಂತ ಹೇಳಕ್ ಬರೋದಿಲ್ಲ. ಒಂದು ಒಳ್ಳೆ ಗ್ರಿಪ್ ಇರುವಂತ ಶೂಸ್ ಬೇಕು, ಒಂದು ಒಳ್ಳೆ ಬ್ಯಾಗ್, ಇದೆಲ್ಲ ಬೇಸಿಕ್ ಇದ್ದೇ ಇರತ್ತೆ. ಸೊ ಆಮೇಲೆ ವಾಟರ್ ಬಾಟಲ್ಸ್ ಏನ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ. ಅದಕ್ಕೂ ಒಂದೇ, ಅದಕ್ಕೂ ಒಂದ್ ಕತೆ ಹೇಳ್ಬೇಕಾ, ಅದೇ ಹೇಳ್ತಾ ಹೋದ್ರೆ, ಅದೊಂದು ಟ್ರಕ್ಕಿಂಗ್ ಮಾಡಿದೀನಿ. ಇವಳು ಇರ್ಲಿಲ್ಲ, ಇವಳು ಇರ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇವಳು ಬಂದಿರ್ಲಿಲ್ಲ ಅಷ್ಟೇ, ಫ್ರೆಂಡ್ಸ್ ಹೋಗಿದ್ವಿ. ಒಂದು ಪ್ಲೇಸ್ ಇಂದ ಮುತ್ತತ್ತಿ ಅಂತ ಇದೆ, ಅಂದ್ರೆ ರಾಜ್ಕುಮಾರ್ ಮುತ್ತತ್ತಿ ಅಂತ ಹೇಳಿದ್ರೆ ಆಂಜನೇಯ ಇರುವಂತ ಊರದು. ಮುತ್ತೆತ್ತ ರಾಯ ಅಂತಂದ್ರೆ ಸೀತಾಮಾತೆ ಮುತ್ತನ ಎತ್ತದ ಮಾರುತಿ ವನವಾಸದ ಕಾಲದಲ್ಲಿ, ಅದಕ್ಕೆ ಮುತ್ತನ ಎತ್ತಿದ ಮುತ್ತೆತ್ತ ರಾಯ ಮುತ್ತತ್ತಿ ಅಂತ ಹೇಳಿ, ಮುತ್ತನ ಎತ್ತಿ ಅಂತ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಮುತ್ತುರಾಜ್ ಅಂತ ಹೇಳಿ. ಸೊ ಅದನ್ನ ಆ ದೇವರಿಗೆ ಹರಕೆ ಮಾಡ್ಕೊಂಡ್ಮೇಲೆ ರಾಜ್ಕುಮಾರ್ ಅವ್ರು ಹುಟ್ಟಿದಕ್ಕೆ ಅದನ್ನ ಮುತ್ತುರಾಜ್ ಅಂತ ಹೇಳಿ. ಅದು ಫಿಲ್ಮಿಗೆ ಬಂದ್ಮೇಲೆ ಅವರು ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಆದ್ರು. ಸೊ ಅಲ್ಲಿಗೆ ಹೋಗಿದ್ವಿ, ಸುಮಾರು ಒಂದು 25 kilometers ಟ್ರಕ್ ಅದು. ಅರ್ಲಿ ಮಾರ್ನಿಂಗ್ ಹೋಗಿ ನಾನು ಯೂಶುವಲ್ ಆಗಿ ನನಗೇನು ಬೇಕು ಒಂದು ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೆ. ಬಂದ್ವಿ ಅಲ್ಲೇ ಮುತ್ತತ್ತಿಗೆ ಬಂದ್ವಿ, ತಿರುಗಿ ತಿರುಗ ಬೆಟ್ಟ ಹತ್ತು ಹೋಗ್ಬೇಕು ವಾಪಸ್. ಯಾರ ಹತ್ರ ನನ್ನ ಜೊತೆ 5-6 ಜನ ಇರೋ, ಒಬ್ಬರ ಹತ್ರ ಒಂದು ವಾಟರ್ ಬಾಟ್ಲ್ ಇಲ್ಲ. ತುಂಬಾ ಬಿಸಿಲಾಯ್ತು, ಇವಾಗ ನೀರ್ ಇಟ್ಕೊಂಡು ಕುಡದೇ ಇದ್ರೆ ತಪ್ಪಾಗತ್ತೆ, ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸೇ, ಇವನ್ ಫ್ರೆಂಡ್ಸ್ ಆಗ್ಲಿ ಯಾರೇ ಆಗ್ಲಿ ಕುಡ್ಲೇಬೇಕಾದಂತ ಟೈಮಲ್ಲಿ ಎಲ್ಲ ಕೊಟ್ಟೆ ಕುಡ್ದು ಖಾಲಿ ಮಾಡೋದು. ಹೆಂಗ್ ಎಷ್ಟು ನಾನು ಡ್ರೈ ಆಗೋದೆ ಅಂತ ಹೇಳಿದ್ರೆ, ಆ ನೀರಿಲ್ಲ ಒಂಥರ ಒಂದು ಹೆಜ್ಜೆ ಇಡೋಕ್ಕೂ ಆಗಲ್ಲ, ಸಿಕ್ಕಾಪಟ್ಟೆ ಆನೆಗಳಿದೆ. ನಮ್ಗೆ ನನ್ನ ಹೋಪೆ ಬಿಟ್ಬಿಟ್ಟಿದೆ, ಆನೆ ಬಂದ್ರು ನಾವು ಓಡಕ್ಕಾಗಂತೂ ಹೆಜ್ಜೆ ಎತ್ತಿಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ, ಡಿಹೈಡ್ರೇಷನ್ ಅಷ್ಟ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಪ್ರತಿಯೊಬ್ಬರು ಒಂದು ವಾಟರ್ ಬಾಟ್ಲು, ಒಂದಷ್ಟು ಮಿಂಟ್ ಚಾಕ್ಲೇಟ್ಸ್ ಜೊತೆನಲ್ಲಿ. ಆ ಮಿಂಟ್ ಚಾಕ್ಲೇಟ್ಸ್ ನಾನು ನೋಡಿದ್ದೀನಿ, ಆ ಮಿಂಟ್ ಚಾಕ್ಲೇಟ್ಸ್ ಇಟ್ಕೊಂಡ್ರೆ ಆ ಹೋಗಿದ ಕಡೆ ತಿಂತಾರೆ, ಅದನ್ನಲ್ಲೇ ಬಿಸಾಕ್ಬಿಟ್ಟು ಬರ್ತಾರೆ. ಚಾಕ್ಲೇಟ್ ಪೇಪರ್ ಆಗಲಿ, ಏನು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಆ ಥರ ಮಾಡಿದಾಗ ಹೇಳ್ತಾ ಇರ್ತೀನಿ, ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ, ಅದಕ್ಕೆ ಅಂತ ಒಂದು ಜಾಗ ಇರುತ್ತೆ ಅಲ್ಲಿ ಹಾಕಿ ಗಾರ್ಬೇಜ್ ಅಲ್ಲಿ ಅಂತ ಹೇಳಿ. ಸೊ ಇಷ್ಟೆಲ್ಲ ಮಿನಿಮಮ್ ಇರಲೇಬೇಕು, ಒಂದು ಕ್ಯಾಪ್ ಇರಬೇಕು, ಒಂದೊಂದಲ್ಲ ಒಂದು ಜೊತೆಗೆ ಒಂದು ಹೆಂಡತಿ ಇರಬೇಕು. ಒಂದು ಇನ್ನೊಂದು ಹೋಗಿದ್ವಿ ಬಳ್ಳಾಳ ರಾಯಂದುರ್ಗ ಅಂತ ಹೇಳಿ, ಇವಳು ನಾನು ಹೋಗಿದ್ವಿ, ಇವಳು ಸಿಗೋಕೆ ಮುಂಚೆ ಹೋಗಿದ್ದು. ಸೊ ಎಲ್ಲ ನಮ್ಮದು YHAI ಅಂತ ಹೇಳಿ ಯೂತ್ ಹಾಸ್ಟೆಲ್ಸ್ ಅಂತ ಇದೆ. ಸೊ ಯೂತ್ ಹಾಸ್ಟೆಲ್ಸ್ ಕನಕಪುರ ಪ್ರೆಸಿಡೆಂಟ್ ನಾನು ಕರೆಕ್ಟ್ ನಾವು. ಸೊ ಅದರಿಂದ ತುಂಬ ಸೀನಿಯರ್ಸ್ ಎಲ್ಲ ಇದ್ದಾರೆ. ನಮ್ಮ ಮಾವ ನನಗೆ ಆ್ಯಕ್ಚುಲಿ ಫಸ್ಟ್ ಟ್ರಕ್ಕಿಂಗ್ ಮಾಡಿಸಿದ್ದು, ಕುದುರೆಮುಖ ಪೀಕ್ ಹೋಗಿದ್ವಿ, ಲೋಬೋ ಹೌಸ್ ಅಂತ ಹೇಳಿ, ತುಂಬ ಮುಂಚೆ. ಮೇ ಬಿ ಐ ವಾಸ್ ಸ್ಟಡಿಂಗ್ ಇನ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಆ ಟೈಮಲ್ಲಿ. ತುಂಬ ಇಲ್ಲ ಇಲ್ಲ ಇಲ್ಲ, ನಮ್ಮ ಮಾವ ಇನ್ನೊಬ್ರು. ಸೊ ಅವರು ಕರ್ಕೊಂಡು ಹೋಗಿದ್ದು. ಆ ಕೊಡಚ ಬಲ್ಲಾಳ ರಾಯನ್ ದುರ್ಗಕ್ಕೆ ಹೋದಾಗ 3-4 ಬ್ಯಾಚ್ ಇತ್ತು. ಬಂಡಜ್ಜೆ ಫಾಲ್ಸ್ ಅಂತ ಹೇಳಿ ಇವತ್ತಿಗೂ ಇದೆ, ಬಂಡಜ್ಜೆ ಫಾಲ್ಸ್ ಹತ್ರ ಯಾರಿಗೂ ಸ್ಟೇ ಕೊಡಲ್ಲ. ಅವಾಗೆಲ್ಲ ಕೇಳೋರಿರಲಿಲ್ಲ, ಅಲ್ಲೇ ಸ್ಟೇ ಆಗ್ಬೋದಿತ್ತು, ಅಲ್ಲಿ ಆಗಿದ್ವಿ. 3-4 ಬ್ಯಾಚ್ ಇದ್ವಿ, ಎಲ್ಲ ಒಂದೊಂದೇ ಬ್ಯಾಚ್ ಡಿಸ್ಪ್ಯಾಚ್ ಆದ್ರು. ಅವರೆಲ್ಲ ಬಲ್ಲಾಳ ರಾಯನ್ ದುರ್ಗದ ಕಡೆ ನಡೀತಾ ಹೋದ್ರು. ಸೊ ನಾವು ಲಾಸ್ಟ್ ಒಂದು 8 ಜನ ಇದ್ವಿ, ಎಲ್ಲ ಏಜ್ಡ್, ಅದ್ರಲ್ಲಿ ನಾನೊಬ್ನೇ ಹೆಂಗ ಅಂತ ಹೇಳಿ. ಅದ್ರಲ್ಲಿ ಒಬ್ರು ಅಂಕಲ್ಲು ಗೋಪಾಲ್ ಅಂಕಲ್ ಅಂತ ಹೇಳಿ ಒಂದು ಬಿದಿರು ದೊಣ್ಣೆ ತಂದಿದ್ರು ಸಪೋರ್ಟಿಗೆ ಹತ್ತಬೇಕಲ್ಲ ಅಂತ ಹೇಳಿ. ಒಂದು ಈ ಕಾಡೆಮ್ಮೆ, ಪ್ಯೂರ್ ಕಾಡೆಮ್ಮೆನೂ ಅಲ್ಲ, ಈ ಕಡೆ ಊರೆಮ್ಮೆನೂ ಅಲ್ಲ, ತರ ಕ್ರಾಸ್ ಬ್ರೀಡ್ ಬಂತು, ಆ ವಾಕಿಂಗ್ ಟ್ರ್ಯಾಕಲ್ಲೇ ಬಂತು. ನಾನು ಹೇಳಿದೆ ಮಾವ ಅಟ್ಯಾಕ್ ಮಾಡತ್ತಿದು, ಅದಕ್ಕೆ ಗೊತ್ತಾಗ್ಬಿಡತ್ತೆ ಅದು ಮೂಮೆಂಟ್ ಎಲ್ಲ ಅಟ್ಯಾಕ್ ಮಾಡತ್ತೆ, ಅದಕ್ಕೆ ಬಿಟ್ಬಿಡೋಣ ದಾರಿ ಅಂತ ಹೇಳಿ ಅದಕ್ಕೆ ಅದ್ರ ದಾರಿ ಬಿಟ್ಟು ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡ್ವಿ. ಬಂದು ಕಾಲು ಕೆರ್ಕೊಂಡು ಬಾಲ ಎತ್ಕೊಂಡು ನಿಂತ್ಕೊಂತು ಕರೆಕ್ಟಾಗಿ ನಮ್ಮ ಎದುರುಗಡೆನೆ. ಮಾವ ಅಟ್ಯಾಕ್ ಮಾಡತ್ತಿದು ಅಂಥೇಳಿ ಏನು ಮಾಡಿದ್ವಿ, ಅಟ್ಲೀಸ್ಟ್ ಒಂಚೂರು ಸೌಂಡ್ ಮಾಡೋಣ ಅಂಥೇಳಿ ತಿನ್ನೋ ತಟ್ಟೆಗಳು ತೊಗೊಂಡು ಹೋಗಿದ್ವಲ್ಲ, ಆ ತಟ್ಟೆಗೆ ಕಲ್ಲಲ್ಲಿ ಸೌಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನುಗ್ಗ್ ಬಂದ್ಬಿಡ್ತು ನಮ್ಮ ಮೇಲೆ, ಏನ್ ಮಾಡೋದು, ಎಲ್ಲ ವಯಸ್ಸಾದವರು, ಬಗ್ಗದ್ರೆ ಎದ್ದೋಳಲ್ಲ, ಎದ್ರೆ ಬಗ್ಗಲ್ಲ ತಕ್ಕಂತ. ತಕ್ಷಣ ಏನ್ ಮಾಡ್ದೆ, ಒಂದಿಬ್ರನ್ನೆಲ್ಲ ಹೇಳ್ಕೊಂಡು ಏನ್ ಮಾಡ್ದೆ, ಅವರು ನಡಿಯಕ್ಕೆ ತಂದಿದ್ರಲ್ಲ ಬಿದ್ರು ದೊಣ್ಣೆ, ಅದು ತಗೊಂಡು ಮಕ್ಕದ ಮೇಲೆ ಬಂದ್ಬಿ ಫುಲ್ ಕುಂಬಾಕೊಂಡು ಬಂದ್ಬಿಡ್ತು. ಆ ತರ ಮಾಡಿ ಅದನ್ನ ಓಡಿಸ್ದೆ, ಅದನ್ನ ಓಡಿಸ್ದೆ ಅಂದ್ರೆ ಅದೇನು ತುಂಬಾ ದೂರ ಹೋಗಿಲ್ಲ, ತಿರ್ಗಿ ಹೋಗಿ ಅಲ್ಲೇ ನಿಂತ್ಕೊಂತ. ಅಷ್ಟೊತ್ತಿಗೆಲ್ಲ ಒಂದು 7 ಜನ ಹೊರಟೋಗಿದ್ರು ಆ ಕಡೆ ಭಾಗಕ್ಕೆ, 3 ಜನ
ನಾನು ನಮ್ಮ ಮಾವ ಇನ್ನೊಬ್ರು ಕ್ಯಾಪ್ಟನ್ ಸುಬ್ರಹ್ಮಣ್ಯ ಅಂಕಲ್ ಅಂತಿದ್ದಾರೆ, ಮೂರು ಜನ ಉಳ್ಕೊಂಡ್ವಿ, ಮಧ್ಯದಲ್ಲೋಗಿ ನಿಂತ್ಕೊಂಡ್ಬಿಡ್ತೇಗೆ, ಕೊನೆಗೆ ಟ್ರಕ್ಕಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಹೋಗೋಣ ಅಂತ ಹೇಳಿದ್ರು. ಇಲ್ಲ ಮಾವ, ನಾನು ಹೋಗ್ಲೇಬೇಕು, ಬಲ್ಲಾಡ್ರಾಯನದುರ್ಗ ನೋಡ್ಲೇಬೇಕು. ಅವ್ರು ಬೈದರು ಇನ್ನೊಬ್ರು ಸುಬ್ರಹ್ಮಣ್ಯ ಅಂಕಲ್, ನೀನೇನಪ್ಪ ಹಿಂಗೆ ಮುಗ್ಗೋಗ್ತೀಯ ನೀನು, ನಿಮ್ಮಪ್ಪನ ನಾವು ಏನನ ಏನು ಹೇಳೋಣ, ಏನೋ ವ್ಯತ್ಯಾಸ ಅಂದ್ರೆ. ಬಟ್ ನಾನು ಅವತ್ತು ನಾನು ಸ್ಟೆಪ್ಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಯಾರಿಗಾದ್ರೂ ಏನಾದರೂ ಮಾಡಿರೋದು. ಸೊ ಆಮೇಲೆ ಒಂದು ಗುಡ್ಡ ಹತ್ತಿ ಮರ ಆದ್ವಿ, ಒಂದು ಅರ್ಧ ಗಂಟೆ ಕಾದ್ಬಿಟ್ಟು ಆಮೇಲೆ ಹೋಯ್ತದು. ಅದ್ರ ರೋಷ ನೋಡಿ ಎಷ್ಟಿದೆ. ಆಮೇಲೆ ನಾವು ಎಗೇನ್ ಟ್ರಕ್ಕಿಂಗ್ ಕಂಟಿನ್ಯೂ ಮಾಡಿದ್ವಿ. ಅದು ಎಕ್ಸಿಟ್ ಆಗೋದು ಹೊರನಾಡುನಲ್ಲಿ. ಆ ಹೊರನಾಡಿಗೆ ಬಂದಾಗ ನೋಡಿದ್ವಿ, ನಮ್ಗಿನ್ನ ಮೂರು ಬ್ಯಾಚ್ ಮುಂದೆ ಹೋಗಿದ್ರಲ್ಲ, ಆ ಫಸ್ಟ್ ಬ್ಯಾಚ್ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಪಟಾಕಿ ಹಚ್ಬಿಟ್ಟಿದ್ದಾರೆ. ಅದ್ ನೋಡಿದ ತಕ್ಷಣ ಪಾಪ ಅದು ಸುಮ್ನೆ ಇತ್ತು, ಪಟಾಕಿ ಹಚ್ಚಿದಾರೆ, ಸ್ವಲ್ಪ ರಂಗ ಆಯ್ತದು. ಯಾವಾಗ ರಂಗ ಆಯ್ತು, ಬಂದು ಇವ್ರನ್ನೆಲ್ಲ ಎತ್ತಾಕಿ ಇವರೆಲ್ಲ ಕೈ ಕಾಲ್ಗೆಲ್ಲ ಬ್ಯಾಂಡೇಜ್ ಹಾಕೊಂಡಿದ್ದಾರೆ, ಕುಂಟತಾರೆ, ತುಂಬಾ ಕೆಲಸ ಮಾಡಿ ಕಳಿಸಿದೆ ಅವ್ರಿಗೆಲ್ಲ. ಸೊ ಆಮೇಲೆ ಅರ್ಥ ಆಯ್ತು ಏನಕ್ಕೆ ಅದು ಹಂಗ ಆಗಿದ್ದು ಫೆರೋಷಿಯಸ್ ಆಗಿ ಅಂತ ಹೇಳಿ. ಅದ್ ಮಾತ್ರ ಒಂಥರ ಇವತ್ಗು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಏನಲ್ಲ, ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅವುಗಳ ಹತ್ರ ನೋಡ್ಬಿಟ್ಟಿದೀವಿ ಅವೆಲ್ಲ. ಸೊ ಒಂದು ಆರ್ಟಿಕಲ್ ಓದಿದ್ದೆ ತರಂಗ ಅಂತ, ಒಂದು ಕನ್ನಡ ಮ್ಯಾಗಝೈನ್ ಬರತ್ತೆ, ವೀಕ್ಲಿನ ಮಂತ್ಲಿನ ಗೊತ್ತಿಲ್ಲ ಅದು. ಅದರಲ್ಲಿ ಸ್ಟೀವ್ ಇರ್ವಿನ್ ಬಗ್ಗೆ ಒಂದು ಆರ್ಟಿಕಲ್, ಕ್ರೊಕೊಡೈಲ್ ಹಂಟರ್ ಅಂತ ಹೇಳಿ ಸತೋದ್ರ ಅವರು, ಸ್ಟಿಂಗ್ರೆ ಫಿಶ್ ಕಚ್ಚಿ, ಅದು ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ ಅವ್ರ ಮೇಲೆ. ಅವಾಗ ಅದರಲ್ಲಿ ಒಂದು ಆರ್ಟಿಕಲ್ ಓದಿದ್ದೆ, ಈ ಅಡ್ವೆಂಚರಸ್ ಆಗಿರೋರು ನಿಯರ್ ಟು ಡೆತ್ ಎಕ್ಸ್ಪೀರಿಯನ್ಸ್ ತುಂಬ ಆಗಿರತ್ತೆ ಅವ್ರಿಗೆ. ಸೊ ಹಾಗಾಗಿ ಆ ಡೆತ್ ಬಗ್ಗೆ ಇರ್ತಕ್ಕಂತ ಭಯ ಹೊರಟೋಗಿರತ್ತೆ. ಸೊ ಅದಕ್ಕೆ ಅವರು ಅದಕ್ಕೆ ಬೆಲೆನೇ ಕೊಡಲ್ಲ ಅಂತ ಹೇಳಿ. ಅವಾಗ ನಾನು ಎರಡು ಮೂರು ಇನ್ಸಿಡೆಂಟ್ಸ್ ನನಗೆ ಹಾವುಗಳ ಹತ್ರ ಕ್ಲೋಸ್ ಎನ್ಕೌಂಟರ್ಸ್ ಅಂತ ಹೇಳ್ತೀವಿ ನೋಡಿ. ಅಂದ್ರೆ ಇವಾಗ ಒಂದು ಹಾವು ಇದೆ, ಹಾವು ಏನ್ ಮಾಡತ್ತೆ ಅಂತ ಹೇಳಿ ನಾನು ಗೆಸ್ ಮಾಡ್ಬೋದು. ಕೊನೆಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ನೀವು ಅಷ್ಟು ಗೆಸ್ ಮಾಡ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ನಾನು ಅಷ್ಟು ಗೆಸ್ ಮಾಡ್ತೀನಿ. ಎಷ್ಟಿದೆ ಆ ಕ್ರಿಯೇಚರ್ಗೆ ಶಕ್ತಿ ಅಂತ ಹೇಳಿದ್ರೆ, ನೀವು ಎಕ್ಸ್ಪೀರಿಯನ್ಸ್ ಏನ್ ಗೆಸ್ ಮಾಡಿರ್ತೀರಾ ಅದಕ್ಕಿನ್ನ ನಿಲ್ಕದೇ ಇರುವಂತದ್ ಇನ್ನ ಒಂದೇನೋ ಒಂದ್ ಮಾಡಿರತ್ತೆ. ಸೊ ಹಾಗಾಗಿ ತುಂಬಾ ಅಡ್ವೆಂಚರಸ್ ಆಗಿರೋರು ತುಂಬಾ ರಿಸ್ಕ್ ತಗೊಂಡ್ಬಾರ್ದು ಅಂತ ಹೇಳಿ ಒಂದು ರೆಸ್ಕ್ಯೂಗೆ ಹೋಗಿದ್ವಿ. ಮೇಲ್ಗಡೆ ಒಬ್ಬ ಹುಡುಗನ ಹತ್ಸಿದ್ದೆ, ಮೇಲ್ಗಡೆ ಬಂದ್ರೆ ಅಂದ್ರೆ ಹೆಂಚ್ ಕೆಳಗಡೆ ರೂರಲ್ ಏರಿಯಾ, ಹೆಂಚುಗಳು ಕೆಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ನಾಗರಾವು. ಸೊ ನಾನೊಂದು ಮೆಟ್ಲಾಗ ಒಂದು ಸ್ಟೆಪ್ ಹಾಕೊಂಡು ಒಂದ್ ಸ್ಟೂಲ್ ಹಾಕೊಂಡು ಒಂದ್ ಇಷ್ಟೇ ಸೂರಿಗೂ ನನಗೂ, ಆ ಸೂರ್ ಮಧ್ಯದಲ್ಲಿ ಕೂತಿತ್ತು. ಮೇಲ್ ಬಂದ್ರೆ ಅವನ್ ಇಟ್ಕೊಳ್ಳೋದು, ಕೆಳಗ್ ಬಂದ್ರೆ ನಾನು ಇಟ್ಕೊಳ್ಳೋದು ಅಂತ ಹೇಳಿ. ಸೊ ಅದ್ ಬಂದಿಂಗ್ ತಲೆ ಇಟ್ಕೊಂಡು ಬಂತು. ಇಷ್ಟೇ ಗ್ಯಾಪ್ ಇರೋದು, ಒಂದ್ ಮೇ ಬಿ ಒಂದಡಿ ತಲೆಗೂ ನನಗೂ ಅದಕ್ಕೂ. ನಾನೇನು ಸೆಡೆ ತೆಗೆಯತ್ತೆ, ಹುಡ್ ಓಪನ್ ಮಾಡತ್ತೆ, ಹಿಸಿಂಗ್ ಸೌಂಡ್ ಮಾಡತ್ತೆ, ಇಲ್ಲ ಹಿಂಗೆ ಬೈಟ್ ಮಾಡಕ್ ಬರತ್ತೆ, ಇಷ್ಟ್ ಮಾಡತ್ತೆ ಅಂತ, ಇಲ್ಲ ಹರ್ಕೊಂಡ್ ಬರ್ಬೋದು. ಇವನ್ ಹರ್ಕೊಂಡ್ ಬಂದ್ರು ತಲೆ ಕೆಡ್ಸ್ಕೊಳ್ಳೋದು, ಮೈ ಮೇಲೆ ಬಿಟ್ಕೊಂತೀವಿ, ಅದನ್ನ ಎತ್ಕೊಂತೀವಿ ಸೈಡ್ಗೆ, ಮೂವ್ಮೆಂಟ್ ಮಾಡಬಾರ್ದು ಅಂತ ನೋಡಿ. ಅದು ಬರೀ ತಲೆ ಇಟ್ಕೊಂಡು ನೋಡ್ತಾ ಇತ್ತು, ಆಲ್ ಆಫ್ ಎ ಸಡನ್ ಏನ್ ಮಾಡ್ತು, ಹಿಂಗ್ ಹುಡ್ ಓಪನ್ ಮಾಡಿ ಟಕ್ಕಂತ ಹಿಂಗ್ ಹೊಡೆದ್ಬಿಡ್ತು ಮಕ್ಕೆ. ಎಕ್ಸ್ಪೆಕ್ಟೇ ಮಾಡಿಲ್ಲ, ಅದು ಹುಡ್ ಓಪನ್ ಮಾಡಿ ಹಿಂಗ್ ಮಾಡಿ ಈ ತರ ಬೈಟ್ ಮಾಡಕ್ ಟೈಮ್ ತಗೊಳತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಲೈಟ್ನಿಂಗ್ ಫಾಸ್ಟ್ ಅಂತೀವಿ ನೋಡಿ. ಹಿಂದಕ್ಕೆ ಹಿಂಗ್ ಹೋದೆ, ಹಿಂಗ್ ಬಂದ್ ಹಿಂಗ್ ಹೊಡೆದ್ಬಿಟ್ಟು ಹೋಯ್ತಿಂಗೆ, ಒಂದ್ 30 seconds ಕಣ್ ಪೂರ್ತಿ ಮಂಜಾಗೋಯ್ತು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ, ಭಯ ನನಗೂ ಇರತ್ತೆ ಅದು, ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಆ ತರ ಅದೆಲ್ಲ ಸಿಕ್ಕಾಪಟ್ಟೆ ಕಣ್ಮುಂದೆ ಬಂದ್ಬಿಡತ್ತೆ. ನಿಯರ್ ಟು ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಲ್ಲ, ಕೆಲವಾರು ಸಾರಿ ಅನ್ಕೊಂತೀವಿ ಬೇಕಿತ್ತ ನಮ್ಗೆ ಇದು ಅನ್ಸ್ಬಿಡತ್ತೆ. ಬಟ್ ವೆನ್ ಯು ಕಮ್ ಔಟ್ ಆಫ್ ಇಟ್, ಇಟ್ಸ್ ಎ ನೈಸ್ ಸ್ಟೋರಿ. ಆಕ್ಚುಲಿ ಇಟ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದು ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ, ಇನ್ನೊಂದ್ಸಾರಿ ಆ ತಪ್ಪು ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ನನಗೆ ನಮ್ಮ ಗುರುಗಳು ಸ್ನೇಹಶಾಮ್ ಒಂದೇ ಮಾತು ಹೇಳಿದ್ದು, ಅವ್ರನ್ನ ನೀನು ಹಾವಿಡಿಯಕ್ಕೆ ಹೋಗ್ತೀಯಾ, ಹೋದಾಗ ಒಂದು 50 ಜನ 100 ಜನ ಸುತ್ತ ಇರ್ತಾರೆ, ಅವ್ರೇನು ಮಾಡ್ತಾರೆ, ಹೊಗಳುತ್ತಾರೆ ನಿನ್ನ, ಹೀರೋ ಥರ ಮಾಡ್ತಾರೆ, ಒಂದಷ್ಟು ಜನ ತೆಗಿಳ್ತಾರೆ, ಯಾವ ಥರ ನಮ್ಮೂರಲ್ಲಿ ಹಂಗೆ ಹಿಡಿದ್ಬಿಡ್ತಾರೆ, ಹಿಂಗೆ ಕೈ ಹಾಕೊಂಡು ಹಿಡ್ಕೊಂಡ್ಬಿಡ್ತಾರೆ, ಈ ಥರ ಕುತ್ತಿಗೆ ಹಾಕೊಂಡ್ಬಿಡ್ತಾರೆ, ಅವ್ರ ಹತ್ರ ಮೋಟಿವೇಟ್ ಆಗೋದು ಡಿಮೋಟಿವೇಟ್ ಆಗೋದು ನಿನಗೆ ಬೇಕಿಲ್ಲ. ಅದೆಲ್ಲ ಡೋಂಟ್ ಟ್ರೈ ಟು ಬಿಕಮ್ ಅ ಹೀರೋ. ಇದೆಯಾ ನಿನ್ನ ಕೆಲಸ ಏನು, ನಿನ್ನ ಪ್ಯಾಷನ್ ಏನು, ಅದನ್ನು ರೆಸ್ಕ್ಯೂ ಮಾಡೋದು ಅಷ್ಟೇ. ರೆಸ್ಕ್ಯೂ ಮಾಡಬೇಕು, ಅದನ್ನು ಬ್ಯಾಗಲ್ಲಿ ಹಾಕಬೇಕು, ತೊಗೊಂಬಂದು ಅರ್ಜಿ ಹಾಕಿ ಬಿಟ್ಬಿಡ್ಬೇಕು ಅದನ್ನು. ಮತ್ತೆ ಹೀರೋ ಹಾಕೋದೆ ನಿಂದದು ಕೊನೆ ದಿನ ಆಗ್ಬಿಡತ್ತೆ ಅಂತ ಹೇಳಿ ಟಿಲ್ ನೋ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕೆಳಗಿರ್ತಕ್ಕಂಥ ಎಷ್ಟೋ ಜನ ನಮ್ಮ ಹುಡುಗರಿಗೂ ಅದನ್ನೇ ನಾನು ಹೇಳೋದು, ಅಪ್ಪ ಹೀರೋ ಹಾಕಿ ಹೋಗ್ಬೇಡ್ರಿ, ಯಾರನ್ನು ಹೀರೋ ಫಿಲ್ಮ್ ಅಲ್ಲಿ ಹಾಕ್ತಾರೆ, ಇದರಲ್ಲೆಲ್ಲ ಹೀರೋ ಆಗಕ್ಕೆ ಆಗಲ್ಲ. ನಾವು ಮಾಡ್ತಾ ಇರೋದು ದೊಡ್ಡ ಕೆಲಸ, ಇದು ಯಾರು ಮಾಡದೇ ಇರುವಂತದ್ದು, ಬೆರಳಿಂಕೆಯಲ್ಲಿ ಮಾಡುವಷ್ಟು ಕೆಲಸ ನಾವು ಮಾಡ್ತಾ ಇದೀವಿ. ಸೊ ಸಾಕು ಇದನ್ನೇ, ನಾವು ಈ ಹೀರೋಯಿಸಮೇ ಸಾಕು ಅಂತ ಹೇಳಿ. ಶೋರ್, ನಿಮ್ಗೆ ಹೇಗ್ ಅನ್ಸ್ತಾ ಇತ್ತು ಅವಾಗ ವೆನ್ ಯು ವರ್ ಡೇಟಿಂಗ್ ಅವ್ರನ್ನ ಹಾವ್ ಹಿಡಿತಾ ಇದ್ರಲ್ಲ, ಅವಾಗ ನಿಮ್ಗೆ ನಿಮಗ್ ಭಯ ಆಗ್ತಾ ಇತ್ತು, ಅವ್ರು ಬಂದು ನಿಮಗ್ ಸ್ಟೋರೀಸ್ ಹೇಳ್ತಾ ಇದ್ರ, ವಿಡಿಯೋಸ್ ಕಳಿಸ್ತಿದ್ರ, ನಾನು ನೋಡ್ತಿದ್ದೆ,
ಹೇಳೇ ಇರ್ಲಿಲ್ಲ ನಾನು ಮದ್ವೆ ಆಗೋ ತನಕ. ಸ್ವಲ್ಪ ದಿನ ಮುಂಚೆ ಗೊತ್ತಾಗಿದ್ದ ಅವ್ರಿಗೆ, ಇನ್ ಮದ್ವೆ ಆಗ್ಬೇಡ ಅಂತಾರೆ, ರಿಸ್ಕ್ ಅಲ್ವಾ. ಯಾವಾಗ ಗೊತ್ತಾಗಿದ್ದು ನಿಮ್ ಮನೇಲಿ? ನನ್ಗೆ ಗೊತ್ತಿಲ್ಲ, ನಮ್ ಮನೆ ಪಕ್ಕದ ಮನೆಯವರು ಇವ್ರಿಗೆ ಫೋನ್ ಮಾಡಕ್ ಹೇಳಿದ್ರಂತ, ಅವ್ರು ಆ ಹಿಡಿತಾರೆ ಬಂದು ಫೋನ್ ಮಾಡಿ ಬರ್ಲಿ ಅಂತ. ಅಂದ್ರೆ ಇವ್ರ ಮನೆಗೆ ಹೋಗ್ತಾ ಇದ್ನಲ್ಲ ನಾನು, ಅಕ್ಕಪಕ್ಕ ಮನೆಯವರೆಲ್ಲ ನೋಡಿದ್ರಲ್ಲ, ಸೊ ಕನಕ್ಪುರದಲ್ಲಿ ನನ್ಗೆ ಆಲ್ಮೋಸ್ಟ್ 80-90% ಗೊತ್ತು. ಇವರಪ್ಪನ್ನ ಹೋಗಿ ಕೇಳಿದಾರೆ, ನಿಮ್ಮ ಹಳ್ಳಿಯವ್ರನ್ನ ಕರೆಸಿ ಒಂಚೂರು ಹಾವು ಬಂದ್ಬಿಟ್ಟಿದ್ದಾರೆ ಅಂತ. ಅವತ್ತು ಹೌದಾ, ಹಾವೆಲ್ಲ ಹಿಡಿತಾರ ಇವರು? ಆಮೇಲೆ ಬಂದ್ ಮಾತಾಡಿ ಬೇಡ ಬಿಟ್ಬಿಡಿ ಇನ್ಮೇಲೆ, ಭಯ ಅವ್ರಿಗೆ, ನೀವೇ ನಮ್ಮ ಮನೆ ದೇವರು ಬಿಟ್ಬಿಡಿ ನೀವು, ಭಯ ಇರತ್ತೆ. ಸೊ ಬಟ್ ನಮ್ಮ ತಂದೆ ಎಕ್ಸ್ಪೈರ್ ಆದ್ಮೇಲೆ ನಾನು ಅದನ್ನ ತುಂಬಾ ತೀರಾ ಕಮ್ಮಿ ಮಾಡಿದೆ. ಅಂತ ಹೇಳಿದ್ರೆ ಮನೆಗೆ ದೊಡ್ಡ ಮಗ, ಜವಾಬ್ದಾರಿಗಳು, ನನ್ನ ನಂಬ್ಕೊಂಡಿರೋಂತ ಜೀವಗಳಿರತ್ತೆ. ಸೊ ನಾನು ಅದೆಲ್ಲ ಕಾಯ್ಬೇಕಾಗತ್ತ. ಅದೆಲ್ಲ ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡ್ತೀರಾ, ಅದರದ್ದು ವಿಡಿಯೋಸ್ ಎಲ್ಲ ಮಾಡ್ತೀರಲ್ಲ, ಅಲ್ಲಿಗೆ ಹೋಗೋ ಮುಂಚೆ ಏನಾದ್ರು ರಿಸರ್ಚ್ ಮಾಡೋದೇನಾದ್ರು ಇರತ್ತಾ? ಖಂಡಿತ ಮಾಡ್ತೀನಿ. ಅಂದ್ರೆ ರಿಸರ್ಚ್ ಮಾಡೋದು, ಇವಾಗ ನೋಡಿ ನಾನು ಸಡನ್ ಆಗಿ ಒಂದು ಟೆಂಪಲ್ ಸಿಕ್ತು. ಓಕೆ. ಸೊ ಅದರಲ್ಲಿ ಎರಡು ತರ ಸಿಗತ್ತೆ. ಒಂದು ಜನರಲ್ ಆಗಿ ಎಲ್ಲ ಜನ ಹೋಗಿ ಪೂಜೆ ಮಾಡುವಂಥದ್ದು ಮುಜರಾಯಿ ಇಲಾಖೆಗೆ ಸೇರಿರುವಂಥದ್ದು. ಸೊ ಮುಜರಾಯಿ ಇಲಾಖೆನಲ್ಲಿ ಕೆಲವಾರು ಟೆಂಪಲಲ್ಲಿ ಅಲೋ ಮಾಡ್ತಾರೆ, ಕೆಲವಾರು ಟೆಂಪಲಲ್ಲಿ ಅಲೋ ಮಾಡಲ್ಲ. ಯಾವ ಟೆಂಪಲ್ ಅಲೋ ಮಾಡಲ್ಲ ಅಂತ ಹೇಳಿದ್ರೆ ಗ್ರೇಡ್ ಎಗ್ ಬರುವಂಥದ್ದಕ್ಕೆ ಯಾವುದಕ್ಕೂ ಅಲೋ ಮಾಡಲ್ಲ. ಗ್ರೇಡ್ ಎ ಅಂತ ಹೇಳಿದ್ರೆ ಇಟ್ಸ್ ಆನ್ ಒಳ್ಳೆ ಇನ್ಕಮ್ ಬರ್ತಾ ಇರುವಂಥ ಟೆಂಪಲ್ ಅದು. ಗ್ರೇಡ್ ಬಿ ಗ್ರೇಡ್ ಸಿ ಇರೋರು ಪಾಪ ಅವರು ಬನ್ನಿ ಮಾಡಿ ಸರ್ ಜನ ಬರಲಿ ದೇವಸ್ಥಾನಕ್ಕೆ. ಬಟ್ ಗ್ರೇಡ್ ಬಿ ಗ್ರೇಡ್ ಸಿ ಅಂತ ಹೇಳಿದ್ರೆ ಅದಕ್ಕೇನು ಪವರ್ಫುಲ್ ಟೆಂಪಲ್ ಅಲ್ಲ, ಇಲ್ಲ ಅದಕ್ಕೊಂದು ಚೈತನ್ಯ ಇಲ್ಲ ಅಂತಲ್ಲ, ಗೊತ್ತಿಲ್ಲ ಜನಗಳಿಗೆ ಆ ಥರದ್ದು. ಇನ್ನೊಂದಷ್ಟು ಪ್ರೈವಟೈಸೇಷನ್ ಇರುತ್ತೆ, ಪ್ರೈವೇಟ್ ಆಗಿ ಒಂದೊಂದಷ್ಟು ಟೆಂಪಲ್ಸ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ನಾನು ಹೋಮ್ವರ್ಕ್ ಮಾಡ್ತೀನಿ. ಹೋದ್ಮೇಲೆ ನಾನು ನಮ್ಮ ಹಂಗ್ರಳ್ಳಿ ಅಂತಿದೆ, ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳಿ, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಂಪಲ್ ನಾನು ನೋಡಿರೋದ್ರಲ್ಲಿ, ಬೆಸ್ಟ್ ಟೆಂಪಲ್ ಅಂತ ಹೇಳಿ. ಅದಕ್ಕೆ ಆ ದೇವಸ್ಥಾನಕ್ಕೆ ಅದರದೇ ಅಂತ ಚೈತನ್ಯ ಇದೆ. ಸೊ ಅದ್ರ ಬಗ್ಗೆ ನನ್ಗೆ ಯಾರ್ಯಾರು ರಾಂಗ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ರು. ನಾನು ತುಂಬಾ ದಿವಸ ಹೋಗಿರಲಿಲ್ಲ ಅಲ್ಲಿಗೆ. ಸೊ ಆಮೇಲೆ ಒನ್ ಫೈನ್ ಡೇ ಹೋದೆ ಅಲ್ಲಿಗೆ, ಹೋಗಿ ಗುರುಗಳನ್ನ ಮಾತಾಡಿಸಿ, ನಾನು ನಮ್ಮ ಗುರುಗಳ ಬಗ್ಗೆ ಏನಕ್ಕೆ ಅವ್ರನ್ನ ತುಂಬಾ ಮನಸ್ಪೂರ್ವಕವಾಗಿ ಗುರುಗಳು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ ಇವತ್ತು ನಮ್ಮ ಧರ್ಮದಲ್ಲಿ ಗುರುಗಳು ಏನಿದ್ದಾರೆ, ಅವ್ರಿಗೆ ಕೆಲಸ ಏನು, ಒಂದು ಒಳ್ಳೆತನ ಹೇಳ್ಕೊಡ್ಬೇಕು ಜನಗಳಿಗೆ, ಒಂದು ನಮ್ಮ ಧರ್ಮದ ಬಗ್ಗೆ ಹೇಳಬೇಕು, ನಮ್ಮ ದೇಶದ ಬಗ್ಗೆ ಮಾತಾಡಬೇಕು. ಅವರು ಇಷ್ಟು ಮಾಡಲ್ಲ ತುಂಬಾ ಜನ ಗುರುಗಳು, 99.9% ಯಾರು ಮಾಡಲ್ಲ ಅದೆಲ್ಲ. ಅದನ್ನ ಜಾತಿದ ಬಗ್ಗೆ ಮಾತಾಡ್ತಾರೆ, ಅವ್ರ ಕಮರ್ಷಿಯಲ್ ಬಗ್ಗೆ ಯೋಚನೆ ಮಾಡ್ತಾರೆ, ಅದೊಂದು ನನಗೆ ತುಂಬಾ ಬೇಜಾರಾಗತ್ತೆ. ಈಗ ನೋಡಿ ಅದೇ ಬೇರೆ ಧರ್ಮದಲ್ಲಿ, ಒಂದು ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಒಂದು ಮುಸ್ಲಿಂ ಕಮ್ಯುನಿಟಿ ಆಗಿರ್ಬೋದು, ಅವ್ರು ಏನ್ ಮಾಡ್ತಾರೆ, ಅವ್ರ ಅವ್ರ ಧರ್ಮದ ಬಗ್ಗೆ ಮಕ್ಕಳಿಗೆ ಬೋಧನೆ ಮಾಡ್ತಾರೆ, ನಮ್ಮ ಧರ್ಮ ಇದು, ನಮ್ಮ ಧರ್ಮಕ್ಕೆ ಹಿಂಗೆ ಗೌರವ ಕೊಡಬೇಕು. ಬಟ್ ನಮ್ಮಲ್ಲಿ ಅದು ಕೆಲಸ ಕಮ್ಮಿ, ಅದು ತುಂಬಾ ತೀರಾ ಕಮ್ಮಿ ಅದು. ಬಟ್ ನಮ್ಮ ಗುರುಗಳು ಆ ಥರ ಅದನ್ನ ಮಾಡಲ್ಲ, ದೇಶದ ಬಗ್ಗೆ ಹೇಳ್ತಾರೆ, ದೇಶಕ್ಕೆ ದೇಶಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ಸಮಯ ಬಂದಾಗ ಯಾವ ರೀತಿ ಇರಬೇಕು, ಇವತ್ತಿನ ಹೆಣ್ಮಕ್ಳು ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ. ಸೊ ತುಂಬಾ ಚಿಕ್ಕ ವಯಸ್ಸು ಇನ್ನ ನಮ್ಮ ಗುರುಗಳಿಗೆ, ಬಟ್ ಅದನ್ನ ಹೇಳ್ತಾರೆ. ಅದ್ರ ಜೊತೆಗೆ ಒಂದು ಒಂಥರ ಮಿರಾಕಲ್ ಪ್ಲೇಸ್ ಅದು. ಸೊ ಅಲ್ಲಿಗೆ ನಾನು ಹೋದಾಗ ಫಸ್ಟ್ ಟೈಮ್ ನಾನು 3 ಡೇಸ್ ಇದ್ದೆ. ಯಾಕಂದ್ರೆ ನಾನು ಪ್ರೆಸೆಂಟ್ ಮಾಡಕ್ ಮುಂಚೆ ಜನಗಳಿಗೆ ನಾನು ಏನ್ ಕೊಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರ್ಬೇಕಲ್ವಾ, ಆ ಜಾಗದ ಬಗ್ಗೆ ನಾನು ತಿಳ್ಕೊಳ್ಬೇಕಲ್ವ. ಇವತ್ತಿಗೂ ಹೇಳ್ತಾರೆ ನಮ್ಮ ಗುರುಗಳು, ಅರುಣ್ ಸರ್ ಬಂದು 3 ದಿವಸ ಇದ್ರು ಈ ದೇವಸ್ಥಾನದಲ್ಲಿ, ಫಸ್ಟು ವಿಡಿಯೋ ಕೊಡಕ್ ಮುಂಚೆ ಇವಳು ನಾನು ಹೋಗಿದ್ದು. ಸೊ ಈಗ ತುಂಬಾ ನಾನು ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೆ ಹೋಗ್ತೀನಿ, ತುಂಬಾ ವಿಡಿಯೋಸ್ ಮಾಡ್ತೀನಿ ಅಲ್ಲಿ. ಯಾಕಂತ ಹೇಳಿದ್ರೆ ತರ ಆ ಜಾಗದಲ್ಲಿ ಆತರ ಶಕ್ತಿ ಇದೆ. ಟೆಂಪಲ್ ಪ್ರೈವೇಟ್ ಟೆಂಪಲ್ ಮಠ, ಅದು ಮಠ. ನಮ್ಮ ಗುರುಗಳಿಗೆ ಒಂದು ಒಂದು ಗುರು ಹೇಗಿರ್ಬೇಕು ಅಂತ ಹೇಳಿ ಅವ್ರನ್ನ ನೋಡಿ ಕಲ್ತ್ಕೊಬೇಕು. ಒಂದು ರುದ್ರಾಕ್ಷಿ ಬಿಟ್ರೆ ಬೇರೆ ಏನು ಹಾಕಲ್ಲ. ಅವ್ರು ಇವತ್ತಿಗೂ ಮನ್ಸ್ ಮಾಡಿದ್ರೆ ಒಂದು ಬೆಳ್ಳಿ ಪಿಟ್ಟು ಹಾಕೊಂಡು ಆರಾಮಾಗಿ ಒಂದು ಬೌಲ್ ಇಟ್ಕೊಂಡು, ಬೆಳ್ಳಿ ಬೌಲ್ ಇಟ್ಕೊಂಡು ಕುತ್ಕೊಂಡ್ಬಿಡ್ಬೋದು. ಕೂರಲ್ಲ ಒಂದು 24/7 ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಆ ಥರ ಜಾಗ ಸಿಗೋದು ಕಷ್ಟ. ಸೊ ಹಂಗೆ ನಾನು ಯಾವುದೇ ಟೆಂಪಲ್ಗೆ ಹೋದ್ರೂ ನೋಡ್ತೀನಿ, ಹೋಮ್ವರ್ಕ್ ಮಾಡ್ತೀನಿ, ಪ್ರೆಸೆಂಟ್ ಮಾಡ್ತೀನಿ. ಅದನ್ನು ಪ್ರೆಸೆಂಟ್ ಮಾಡಿದ್ಮೇಲೆ ನಾನು ಅವ್ರಿಗೆ ಹೇಳ್ಬಿಟ್ಟು ಬಂದಿರ್ತೀನಿ, ಕಮರ್ಷಿಯಲ್ ಆಗಬೇಡಿ. ಯಾವುದೇ ದೇವಸ್ಥಾನಕ್ಕಾದರೂ ನಾನು ಹೇಳ್ತೀನಿ, ಕಷ್ಟ ಅಂತ ಬಂದಿರ್ತಾರೆ, ಕಮರ್ಷಿಯಲ್ ಆಗಬೇಡಿ. ಅಂದರೆ 1,000-2,000 ನಾನು ಮಾತಾಡ್ತಾ ಇಲ್ಲ, ತುಂಬ ಸುಲಿಗೆಗಳು ಮಾಡಾಕ್ಬಿಡ್ತಾರೆ. 15,000, 20,000, 30,000, 50,000. ನಾವು ವಿಡಿಯೋ ಮಾಡಿದ್ಮೇಲೆ ಜನ ಅದನ್ನ ನೋಡ್ಕೊಂಡು ಬರ್ತಾರೆ, ಸುಲಿಗೆ ಮಾಡಬೇಡಿ, ನಿಮ್ದು ಏನಿದೆ ನಾಮಿನಲ್. ಯಾಕಂದ್ರೆ ಕ್ಷೇತ್ರ ಬೆಳಿಬೇಕು, ಸೊ ಕ್ಷೇತ್ರ ಬೆಳೆಯೋಕೆ ದುಡ್ಡು ಬೇಕೇ ಬೇಕು, ಅದು ಭಕ್ತರು ಕೊಡಲೇಬೇಕದು. ಅದನ್ನು ತುಂಬ ವಿಡಿಯೋಸ್ ಆ ಥರ ಮಾಡಿ ಇವನು ಡಿಲೇಟ್ ಕೂಡ ಮಾಡಿಬಿಟ್ಟಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ಜನಗಳಿಗೆ ನಾವೇ ಮಿಸ್ಗೈಡ್ ಮಾಡಬಾರ್ದು ಅಂತ ಹೇಳಿ ಡಿಲೇಟ್ ಮಾಡಿರುವಂಥ ವಿಡಿಯೋಸ್ಗಳು ತುಂಬ ಇದೆ. ಅವ್ರು ಫೋನ್ ಮಾಡಿ ಯಾಕೆ ಅಂತ ಹೇಳಿದ್ರೆ, ಒಂದು ನೋಡಿ, ಒಂದು ಟೆಂಪಲಲ್ಲಿ 250 ರೂಪಾಯಿ ಇತ್ತು,
ಅದೇನಾದ್ರೂ ಪ್ರಶ್ನೆ ಕೇಳೋದಕ್ಕೆ, ಶಾಸ್ತ್ರ ಕೇಳೋದಕ್ಕೆ. ನಾನು ವಿಡಿಯೋ ಮಾಡಿ ಹೋದ್ಮೇಲೆ 500 ಮಾಡಿದ್ರು, 1000 ಮಾಡಿದ್ರು. ಎಷ್ಟು ತಿಂಗಳಲ್ಲಿ? 15-20 ದಿವಸದಲ್ಲಿ ಜನ ಸರ್ 250 ರೂಪಾಯಿ ಅಂತ ಹೇಳಿದ್ರ ವಿಡಿಯೋನಲ್ಲಿ, ಇಲ್ಲಿ ನೋಡಿದ್ರೆ 1000 ಕೊಡ್ಬೇಕು ನಾವು. ಜನ ಜಾಸ್ತಿ ಹೋಗಿ ಶುರು ಮಾಡಿದ್ರು. ಹೌದು, ಬೇರೆ ಬೇರೆ ತರ ಬೇರೆ ಬೇರೆ ತರ. ನಾನು ಒಂದು ಇನ್ನೊಂದು ಯಾವ್ದೋ ಒಂದು ದೇವಸ್ಥಾನದ ಮಾಡಿದ್ದೆ, ಹಾಸನ ಹತ್ರ, ಚಂದ್ರಾಯಪಟ್ಟಣ ಹತ್ರ. ಅವನು ಒಬ್ಬ ಸ್ವಾಮೀಜಿ, ಕಳ್ಳ ಸ್ವಾಮೀಜಿ. ಆಕ್ಚುಲಿ ನಮಗೂ ಯಾಮಾರಿಸ್ತಾರೆ, ನಾವು ಒಬ್ಬ ನಾನೊಬ್ಬ ಮನುಷ್ಯನೇ, ನನಗೂ ಯಾಮಾರಿಸ್ಬೋದು ಅಂತ ಅವ್ರು ಹೋಗಿ ವಿಡಿಯೋ ಮಾಡಿದ್ವಿ. ಚೌಡೇಶ್ವರಿ ತಾಯಿ ಎದ್ದೇಳತ್ತೆ ಅಂತ ಹೇಳಿ ನಾವು ದೇವರನ್ನ ಒಂದು ಹಂತದವರೆಗೂ ಪರೀಕ್ಷೆ ಮಾಡ್ಬೋದು. ಸಿಕ್ಕಾಪಟ್ಟೆ ಪರೀಕ್ಷೆ ಮಾಡಕ್ ಹೋದಾಗ ನಮ್ಗೆ ಒಂಥರ ಅಳಕಾಗತ್ತೆ ಅದು. ಏ, ನಾನು ಏನ್ ದೇವ್ರನ್ನ ಪರೀಕ್ಷೆ ಮಾಡಿಸ್ ದೊಡ್ಡವನ ನಾನು ಅಂತ ಹೇಳಿ. ಸೊ ಅದನ್ನ ನಾನು ಯಾಮಾರ್ದೆ, ಒಂದು ವಿಡಿಯೋ ಮಾಡಿದೆ. ಯೂಟ್ಯೂಬ್ ಅಲೋನ್ ಅಲ್ಲೇ 3.7 million ವ್ಯೂಸ್ ಹೋಯ್ತದ ಯೂಟ್ಯೂಬ್ ಅಲೋನ್. ಸೊ ಅವನಿಗೆ 5 ಜನ 6 ಜನ ಪ್ರಶ್ನೆ ಕೇಳಕ್ ಹೋಗ್ತಾ ಇರಲ್ಲ ಶಾಸ್ತ್ರ ಕೇಳೋಕೆ. ಒಳ್ಳೊಳ್ಳೆ ಫಾರ್ಚುನರು, ಇನೋವಾಗಳು, ಶ್ರವಣ ಬೆಳಗೊಳ ಗೇಟ್ ವರ್ಗು ನಿಂತ್ಕೊಂಡ್ಬಿಡೋದು. ಅವನು ಸಿಕ್ಕಾಪಟ್ಟೆ ಅರ್ನ್ ಮಾಡಾಕ್ಬಿಟ್ಟ, ಕ್ರೋರ್ಸ್ ಆಫ್ ರುಪೀಸ್ ಅರ್ನ್ ಮಾಡ್ಬಿಟ್ಟ. ನಾನು ಹೇಳಿದೆ ಕಮರ್ಷಿಯಲ್ ಆಗ್ಬಾರ್ದು ಅಂತ ಹೇಳಿ. ಅವ್ನು ನನ್ನ ಉಳಿಸ್ಕೊಂಡ್ಬೇಕಲ್ಲ, ಪ್ರಶ್ನೆಗೆ 250 ರೂಪಾಯಿನೇ, ಬಟ್ ದೇವ್ರ ಎತ್ಕೊಳಕ್ಕೆ 25,000, ಮನೆ ಕಳ್ಸಕ್ಕೆ 1,00,000, ಈ ತರ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಅರ್ನ್ ಮಾಡಿ. ಸೊ ಅದು ಡೌನ್ಫಾಲ್ ಆದ. ಈಗ ಅದನ್ನ ತೆಗೆದ್ಬಿಟ್ಟೆ, ವಿಡಿಯೋ ತೆಗೆದೆ, ಬಂದು ಸಾರಿ ಎಲ್ಲ ಕೇಳಿ. ಇವತ್ತು ಯಾರು ಹೋಗಲ್ಲ ಅಲ್ಲಿ. ಈ ತರ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ ಸೋಷಿಯಲ್ ಪ್ಲಾಟ್ಫಾರ್ಮ್ನ. ನಮಗೂ ಯಾಮಾರ್ಸೋರು ಸಿಕ್ಕಾಪಟ್ಟೆ ಇರ್ತಾರೆ, ನೋಡಿರ್ತೀವಿ, ಮಾಡಿರ್ತೀವಿ. ಹಂಗ ಯಾಮಾರ್ಟ್ ಬಂದು ವಿಡಿಯೋ ಮಾಡಿದೀವಿ ಅಂತ ಹೇಳಿದ್ರೆ ತಕೊಂಡ್ರೆ ಡಿಲೇಟ್ ಮಾಡ್ಬಿಡ್ತೀನಿ ವಾಪಸ್. ಅದನ್ನ ಗೊತ್ತಿದ್ದು ಅದನ್ನ ಬಿಡೋದು ತಿರ್ಗಾ ಇನ್ನ ಅದೊಂದು ಮಹಾ ಅಪರಾಧ. ಅದು ಕರೆಕ್ಟ್. ತುಂಬಾ ಒಟ್ಟಿನಲ್ಲಿ ಹೋಗಿದ ಕಡೆ ನೋಡ್ತೀನಿ. ನೋಡಿ, ಕೊಲ್ಲೂರ್ಗೆ ಹೋಗಿದ್ವಿ. ಕೊಲ್ಲೂರಲ್ಲಿ ಮಾಸ್ತಿ ಕಟ್ಟೆ ಅಂತ ಒಂದಿದೆ, ಒಂದ್ ಜಾಗ, ಕಾಡಿನ ದೇವಿ ಅದು. ಅದಕ್ಕೇನೋ ಹೇಳ್ತಾರೆ ವನದೇವಿ ಅಂತ ಹೇಳಿ. ಆ ಜಾಗ ನೋಡಿದೆ, 1,00,000 ತೊಟ್ಲುಗಳಿದೆ ಅಲ್ಲಿ. ಅಂದ್ರೆ ಮಕ್ಕಳು ಬೇಕು ಅಂತ ಹೋಗಿರೋರ್ಗೆ ಹರಕೆ ಮಾಡ್ಕೊಂಡು ಹೋಗ್ತಾರೆ, ಮಕ್ಕಳಾದ್ಮೇಲೆ ಬಂದು ತೊಟ್ಲು ಕಟ್ತಾರೆ. 1,00,000 ತೊಟ್ಲಿದೆ ಅಂತ ಹೇಳಿದ್ರೆ ಆ ದೇವಿದು ಏನಾದ್ರೂ ಇರ್ಬೇಕಲ್ವ ಮಿರಾಕಲ್ಸ್. ಪಾಪ ಪೂಜೆ ಮಾಡೋರು ನೋಡಿದ್ರೆ ಹೊಟ್ಟೆ ಉರಿಯತ್ತೆ, ಒಂದು ಆಕಳಕ್ ನೆಟ್ಟಗ್ ಬಿಟ್ಟೆ ಇರಲ್ಲ ಅವೆಲ್ಲ. ನಾನು ಆಮೇಲೆ ಹೇಳಿ ಬಂದೆ, ತಾತ ವಿಡಿಯೋ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ನಾನು, ಜನ ಬರ್ತಾರೆ, ಚೆನ್ನಾಗಿರ್ ನೀನು ಅಂತ ಹೇಳಿ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ತುಂಬಾ ಜನ ಹೋಗ್ತಾರೆ ಅಲ್ಲಿಗೆ, ಸ್ಟಿಲ್ ನಾವು ಹೋಗ್ತಾ ಇದಾರೆ. ಸೊ ಅವ್ರು ಒಂದು ಜೀವನ, ಅವ್ರಿಗೆ ಒಂದು ಜೀವನ ಪಾಠ ಆಯ್ತು ಅಲ್ಲಿ. ಅದಷ್ಟು ಜನಕ್ಕೆ ಒಳ್ಳೇದಾಯ್ತು. ನಮ್ಮ ಚಾನಲ್ನಲ್ಲಿ ಉದ್ದೇಶ ಅಷ್ಟೇ, ನಾನು ಯೂಟ್ಯೂಬಲ್ಲಿ ಇವಾಗ ಟೆಂಪಲ್ಸ್ ಮಾಡ್ತಾರೆ ಉದ್ದೇಶ ಅಷ್ಟೇ. ಒಂದು ಒಂದು ಕ್ಷೇತ್ರ ಬೆಳಿಬೇಕು, ಒಂದು 4 ಜನಕ್ಕೆ ಅನುಕೂಲ ಆಗಬೇಕು, ಒಂದು ಜೊತೆಗೆ ಒಂದು ನಮ್ಮ ಧರ್ಮದ ಬಗ್ಗೆ ಒಂದು ಗೊತ್ತಾಗ್ಬೇಕು ಜನಗಳಿಗೆ, ನನ್ನ ಧರ್ಮ ಉಳ್ಕೊಳ್ಬೇಕು. ಇಷ್ಟೇ ಕಾನ್ಸೆಪ್ಟ್. ಈ ತರ ಒಂದು ಒಂದು ಅದೊಂದು ದಾರಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಆ ದಾರಿನಲ್ಲೇ ಹೋಗ್ತಾ ಇದ್ದೀನಿ. ಎಷ್ಟು ವಿಡಿಯೋಸ್ ಮಾಡಿದ್ರ ಇದುವರೆಗೂ? ಏನು ತುಂಬ ಏನು ಮಾಡಿಲ್ಲ ನಾನು, ಒಂದು ಇವತ್ತೆಲ್ಲ ನನ್ನದು ಪ್ರಕಾರ ಒಂದು 200-300 ವಿಡಿಯೋಸ್ ನಾವು ನೋಡೋದೇ ಇಲ್ಲ ಅದನ್ನೆಲ್ಲ. 200-300 ವಿಡಿಯೋಸ್ ಒಳಗಡೆನೆ ಸಿಕ್ಕಾಪಟ್ಟೆ ಏನು ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಡಿಲೀಟ್ ಮಾಡಿರೋ ವಿಡಿಯೋಸ್ ಎಷ್ಟು ಅಂತ? ತುಂಬ ಡಿಲೀಟ್ ಏನು ಮಾಡಿಲ್ಲ. ಕೌಂಟ್ ಇದೆಯಾ? ತುಂಬಾ ಏನ್ ಆತ ಅಷ್ಟೊಂದು ಯಾಮಾರಿಲ್ಲ, ತುಂಬಾ ಯಾಮಾರಿಲ್ಲ ಅಷ್ಟೊಂದು. ಒಂದು 4-5 ವಿಡಿಯೋಸ್ ಅಷ್ಟೇ ಡಿಲೇಟ್ ಮಾಡಿರೋಂಥದ್ದು ಮಾಡ್ತೀವಿ. ಸುಮ್ಮನೆ ಅವ್ರದ್ದು ಒಂದು ನಡಿಬೇಕು, ಹುಟ್ಟೆಪಾಡ್ ನಡಿಬೇಕು, ಜೊತೆನಲ್ಲಿ ದೇವಸ್ಥಾನದಲ್ಲ ದೇವಸ್ಥಾನ ನಂಬ್ಕೊಂಡಿರ್ತಾರೆ, ಬೇರೆ ಎಲ್ಲೂ ಹೋಗಲ್ಲ. ಸೊ ಹಂಗಾಗಿ ಅದನ್ನ ಮಾಡಿರ್ತೀವಿ. ಜೊತೆಗೆ ನಾನಾಗ್ಲೇ ಹೇಳಿದೆ, 1,000 ಜನ ಸಬ್ಸ್ಕ್ರೈಬರ್ಸ್ಗೆ 1.5 ವರ್ಷ ತಗೊಂಡೆ ಅಂತ ಹೇಳಿ. ಇವಾಗ ನಾನು 2.75-3 ವರ್ಷ ಹತ್ರ ಆಯ್ತು, ಇನ್ನು 1.5 ವರ್ಷದಲ್ಲಿ ಐ ಅಂಡ್ ಮೋರ್ ಲೈನ್ 1.5 lakh 1.7 lakh ಸಬ್ಸ್ಕ್ರೈಬರ್ಸ್. ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿರಲಿಲ್ಲ ನಾನು, ಇನ್ಸ್ಟಾಗ್ರಾಮ್ ಮೋಸ್ಟ್ ಪ್ರಾಬ್ಲಿ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದೆ, 1.5 ವರ್ಷ ಆಯಿತು. ಸೊ ಇನ್ಸ್ಟಾಗ್ರಾಮಲ್ಲಿ ಅರೌಂಡ್ 1,00,000 ಫಾಲೋವರ್ಸ್ ಇದ್ದಾರೆ. ಸೊ ಅದನ್ನು ಅಷ್ಟೇ, ಒಂದು ಏನು ಮಾಡ್ಬೇಕು ಜನಗಳಿಗೆ, ಒಂದು ಮಿನಿಟಲ್ಲಿ ಏನಾದರೂ ಕೊಡಬೇಕು. 1 ಮಿನಿಟ್ ವಿಡಿಯೋಸ್ ಇತ್ತು, ಇವಾಗೇನು 1 ಮಿನಿಟ್ 30 ಸೆಕೆಂಡ್ಸ್ ಮಾಡಿದ್ದಾರೆ. ಸೊ 1 ಮಿನಿಟಲ್ಲಿ ಏನಾದರೂ ಒಂದು ಕಾನ್ಸೆಪ್ಟ್ನ ಕೊಡಬೇಕು ಅಂಥೇಳಿ ಹುಡುಕ್ತಾ ಇದೆ, ಯಾವ ಥರ ಮಾಡಿದರೆ ಚಂದ, ಯಾವ ಥರ ಪ್ರೆಸೆಂಟ್ ಮಾಡಿದರೆ ಚಂದ ಅಂತ ಹೇಳಿ. ತುಂಬ ಜನ ಬರೀ 1 ಮಿನಿಟ್ ವಿಡಿಯೋ ಹಾಕಿ, ಮ್ಯೂಸಿಕ್ ಹಾಕಿ, ಒಂದಷ್ಟು ಲೈನ್ಸ್ ಹಾಕಿ ಬಿಟ್ಬಿಡೋರು. ಸೊ ಆಮೇಲೆ ಒಂದು ನಾಸ್ ಡೈಲಿ ಅಂತ ಹೇಳಿ ಒಂದು ಬರತ್ತೆ. ಸೊ ಅದರಲ್ಲಿ ದಟ್ಸ್ 1 ಮಿನಿಟ್ ಫಾರ್ ಯು ಅಂತ ಹೇಳಿ ಒಂದು ಮುಗಿಸ್ತಾರೆ. ಸೊ ಯಾಕದನ್ನ ನಮ್ಮ ಕನ್ನಡಕ್ಕೆ ಯಾಕೆ ಮಾಡಬಾರ್ದು, ಏನಾದರೂ ಒಂದು ಹೊಸ್ತನ ತರಬೇಕಲ್ಲ ಅಂತ ಹೇಳಿ. ಸೊ ಒಂದು 50 ಸೆಕೆಂಡ್ಸಲ್ಲಿ ಎಲ್ಲ ಮುಗಿಸ್ತಾ ಇದ್ದೆ. ಸೊ ನನ್ನ 1 ನಿಮಿಷ ಟೈಮ್ ಮುಗಿತಾ ಇದೆ. ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ವಿಡಿಯೋ ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜಿಗೆ ಬಂದು ನೋಡಿ ಅಂತ ಹೇಳಿ. ಸೊ ಅದೊಂದು ಮಾಡಿದೆ, ಸಖತ್ ಕ್ರೇಜ್ ಆಯ್ತು ಜನಗಳಿಗೆ, ಸಿಕ್ಕಾಪಟ್ಟೆ ಬಂದ್ರು ಫಾಲೋವರ್ಸ್. ಚೆನ್ನಾಗಿದೆ ಅದು, ಅದು ಮೂಮೆಂಟ್ ಚೆನ್ನಾಗಿದೆ ಅದು. ಯಾಕಂದ್ರೆ ಇವತ್ತಿನ ಲೈಫಲ್ಲಿ ಜನಗಳಿಗೆ 1 ನಿಮಿಷದಲ್ಲಿ
ಎಲ್ಲ ಬೇಕು ಇನ್ಫಾರ್ಮೇಶನ್ ದೇ ಡೋಂಟ್ ವಾಂಟ್ ಟು ಸ್ಪೆಂಡ್ ತುಂಬಾ ಟೈಮ್ ಬೇಕಿಲ್ಲ ಅವ್ರಿಗೆ ತಗೊಳ್ಳೋದಕ್ಕೆ ಒಂದ್ ನಿಮಿಷದಲ್ಲಿ ಎಲ್ಲ ಇನ್ಫಾರ್ಮೇಶನ್ಸ್ ಬೇಕು ಸೊ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಆ ಕಾನ್ಸೆಪ್ಟ್ ಮಾಡಿದೆ ಅದನ್ನ ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು ಯೂಟ್ಯೂಬ್ ಇಂದ ಎಷ್ಟು ಅರ್ನ್ ಮಾಡಿದಿರಾ ಅಂತ ಕೇಳ್ಬೋದಾ ಸೊ ಅದು ಒಂದು ಹೇಳಕ್ ಬರಲ್ಲ ಅದು ಒನ್ ಮಂತ್ ಅಲ್ಲಿ ನಿಮ್ಮ ವಿಡಿಯೋ ಹೆಂಗ್ ಹೋಗುತ್ತೆ ಇವಾಗ ಒಂದು 1 million ವ್ಯೂಸ್ ಹೋಯ್ತು ಅಂತ ಹೇಳಿದ್ರೆ ಮಿನಿಮಮ್ ಒಂದು 25,000 ಬರೋದು 1 million ವ್ಯೂಸ್ ಹೋದ್ರೆ 1 million ವ್ಯೂಸ್ ಹೋಗಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಪಡಬೇಕು ಜೊತೆಗೆ ಹಣೆ ಬರ ಅಂತ ಹೇಳ್ತೀವಿ ನೋಡಿ ಈಗ ಫಿಲಮ್ ಒಳ್ಳೊಳ್ಳೆ ಫಿಲಮ್ ಬಜೆಟ್ ಫಿಲಮ್ ಮಾಡ್ತಾರೆ ಓಡಲ್ಲ ಯಾವ್ದೋ ಒಂದು ಸುಮ್ನೆ ಈ ಅಲಗ್ ಬುಲಕಲ್ ಮಾಡಿರ್ತಾರೆ ಓಡ್ಬಿಡತ್ತೆ ನಮ್ದು ಹಂಗೆ ಆಗಿದೆ ಸುಮ್ನೆ ಏನೋ ಹೋಗಿದ್ವಲ್ಲ ಆ ಜಾಗದ ಒಂದು ವಿಡಿಯೋ ಮಾಡ್ಬಿಡೋಣ ಅಂತ ಮಾಡ್ತೀವಿ ಸಿಕ್ಕಾಪಟ್ಟೆ ಹೋಗ್ಬಿಡತ್ತೆ ಸಿಕ್ಕಾಪಟ್ಟೆ ಎಫರ್ಟ್ ಮಾಡಿ ಆ ಜಾಗ ತಿಳ್ಕೊಂಡು ನಮ್ಗೆ ಟೈಮ್ ಇರಲ್ಲ ನಾನು ತಿಳ್ಕೊಂಡು ತಲೆಯಲ್ಲಿ ಸ್ಟೋರ್ ಮಾಡ್ಕೊಂಡು ಇಲ್ಲ ಗೂಗಲ್ ಮಾಡ್ಬೇಕು ಇಲ್ಲ ಲೋಕಲ್ ಮಾತಾಡ್ಸ್ಬೇಕು ಸ್ಟೋರ್ ಮಾಡ್ಕೊಂಡು ನಾವು ಪ್ರೆಸೆಂಟ್ ಮಾಡಬೇಕು ತುಂಬಾ ಎಫರ್ಟ್ ಹಾಕಿರ್ತೀವಿ ಅಂತದ್ ಹೋಗಿರಲ್ಲ ಈ ರಾಜಸ್ಥಾನ್ ಹೋಗಿ ರಾಜಸ್ಥಾನ್ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಿದೆ ರಾಜಸ್ಥಾನ್ ವಿಡಿಯೋಸ್ ಒಂದು ಹೋಗ್ಲೇ ಇಲ್ಲ ತುಂಬಾ ಬೇಜಾರಾಯ್ತು ಇಷ್ಟು ಕಷ್ಟಪಟ್ಟು ಮಾಡಿದ್ವಲ್ಲ ಹೋಗ್ಲಿಲ್ವಲ್ಲ ಅಂತ ಹೇಳಿ ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಚೆನ್ನಾಗ್ ಹೋಗಿದೆ ಹೇಳಕ್ ಬರಲ್ಲ ಒಂದು 25,000 50 1 lakh ಇಟ್ ಡಿಪೆಂಡ್ಸ್ ಹೇಳಕ್ ಬರಲ್ಲ ಯಾವಾಗ ಹೆಂಗೆ ಅಂತ ಹೇಳಿ ಸೊ ಈ ನಡುವೆ ಮೊನ್ನೆ ಒಂದು 2 months ಬ್ಯಾಕ್ ಸ್ವಲ್ಪ ಬಿಸಿ ಇದ್ದೆ ನಾನು ವಿಡಿಯೋಸ್ ಮಾಡಿಲ್ಲ ಡೌನ್ ಆಗಿದೆ ಅರ್ನಿಂಗ್ಸ್ ಡೌನ್ ಆಗಿದೆ ಸೊ ಪರವಾಗಿಲ್ಲ ಆವರೇಜ್ ಆಗಿ ನೀವು ಕರೆಕ್ಟಾ ಒಂದು 2-3 ವರ್ಷ ಕಷ್ಟಪಟ್ರೆ 1 lakh ದುಡಿಯೋದ್ರಲ್ಲಿ ಏನು ಅನುಮಾನ ಇಲ್ಲ ಅದು ಸ್ಯಾಲ್ರಿ ಇವಾಗ ಹೆಂಗ್ ಹೈಕ್ ಮಾಡ್ತಾರೆ 1 ವರ್ಷ ಕಷ್ಟಪಟ್ರೆ ಒಂದು ಇನ್ಕ್ರಿಮೆಂಟ್ ಅಂತ ಕೊಡ್ತಾರೆ 10% 5% ಅದು ಡಿಪೆಂಡ್ಸ್ ಅಪಾನ್ ದ ಕಂಪ್ನಿ ಬಟ್ ಯೂಟ್ಯೂಬ್ ಅಲ್ಲಿ ಹಂಗಿಲ್ಲ ನೀವು ಕಷ್ಟಪಟ್ಟಂಗೆಲ್ಲಾನು ನಿಮ್ಗೆ ಅರ್ನಿಂಗ್ ಇದೆ ಸೊ ಈಗ ನಾನು ಅದಕ್ಕೆ ಏನ್ ಮಾಡಿದೀನಿ ಒಂದು ಏನಕ್ಕೆ ನಮ್ಮ ಸೌತ್ ಇಂಡಿಯನ್ ಪ್ಲೇಸಸ್ನ ಎಸ್ಪೆಷಲಿ ನಮ್ಮ ಕರ್ನಾಟಕನ ಹಿಂದಿನಲ್ಲಿ ಪ್ರೆಸೆಂಟ್ ಮಾಡಿ ಆಲ್ ಓವರ್ ಇಂಡಿಯಾಗೆ ಯಾಕೆ ರೀಚ್ ಆಗಬಾರ್ದು ನಮ್ಮ ಟೂರಿಸಂ ಇಂಪ್ರೂವ್ ಆಗಬೇಕು ಕರ್ನಾಟಕದಲ್ಲಿ ಸೊ ತಿಳ್ಕೊಳ್ಬೇಕು ಯಾಕಂದ್ರೆ ಹೇಳಿದ್ರೆ ಒಬ್ಬ ನಾರ್ತ್ ಇಂಡಿಯನ್ ಟ್ರಾವೆಲರ್ ಬಂದು ಸೌತ್ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಇಲ್ಲ ನಾವು ಹೋಗಿ ನಾರ್ತ್ ಇಂಡಿಯಾನ ಡೀಟೇಲ್ ಆಗಿ ಇವಾಗ ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡೋಕ್ಕಾಗಲ್ಲ ಸುಮ್ಮನೆ ಮೇಲ್ ಮಾಡ್ಬೋದು ಸೊ ಅದಕ್ಕೆ ಒಂದು ಟ್ರಾವೆಲಿಂಗ್ ಟ್ರಕ್ಕರ್ ಹಿಂದಿ ಅಂತ ಹೇಳಿ ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಹೆಂಗಿದ್ರು ಕಂಟೆಂಟ್ಸ್ ರೆಡಿ ಕಂಟೆಂಟ್ಸ್ ಇರತ್ತೆ ಜಸ್ಟ್ ಒಂದು ವಾಯ್ಸ್ ಡಬ್ ಮಾಡಿ ಹಿಂದಿ ವಾಯ್ಸ್ ಡಬ್ ಮಾಡಿ ಒಂದು ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಸೊ 2 ಸೈಡ್ ಅರ್ನಿಂಗ್ ಆಗತ್ತೆ ಹೆಂಗಿದ್ರು ಕಷ್ಟಪಟ್ಟಿರ್ತೀವಿ ಒಂದ್ರಲ್ಲಿ ಕರೆಕ್ಟ್ ಅಂತ ಹೇಳಿ ಅದೊಂದು ಪ್ಲಾನ್ ಇಟ್ಕೊಂಡಿದ್ದೀನಿ ಅಲ್ಲಿ ಬಂದವ್ರಿಗೆ ಹೆಲ್ಪ್ ಆಗುತ್ತೆ ಬಿಕಾಸ್ ಇಲ್ಲಿ ಯೂಶಲಿ ಡೀಟೇಲ್ ಆಗಿ ವಿಡಿಯೋಸ್ ಮಾಡೋರು ಎಲ್ಲರೂ ಮೋಸ್ಟ್ಲಿ ಕನ್ನಡದಲ್ಲೇ ಮಾಡಿರ್ತಾರೆ ಬಿಕಾಸ್ ಇಲ್ಲಿ ಅವರೇ ಮಾಡಿರ್ತಾರೆ ಸೊ ಯಾ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಸೊ ನಮ್ಮ ಶೋ ಅಲ್ಲಿ ಒಂದು ಸೆಗ್ಮೆಂಟ್ ಇದೆ ಜನರಲ್ ನಾಲೆಜ್ ಕ್ವೆಶ್ಚನ್ ಕೇಳ್ತೀನಿ ಸಿಂಪಲ್ ಕ್ವೆಶ್ಚನ್ ಸೊ ನಿಮ್ಮಿಬ್ಬರಲ್ಲಿ ಯಾರು ಫಸ್ಟ್ ಆನ್ಸರ್ ಮಾಡ್ಬೇಕಂತಿದ್ದೀರೋ ಅವರು ಏನಾದ್ರು ಒಂದು ಸೌಂಡ್ ಮಾಡ್ಬೇಕು ಆಮೇಲೆ ನಾನು ಯಾರಂತ ಹೇಳ್ತೀನಿ ಅವ್ರು ಆನ್ಸರ್ ಮಾಡ್ಬೇಕು ಏನ್ ಸೌಂಡ್ ಮಾಡ್ತೀರಾ ನಾನು ಅಂತ ಹೇಳೋಣ ಓಕೆ ಸರಿ 1024 kilobytes ಇಸ್ ಈಕ್ವಲ್ ಟು ನಾನು ಹೇಳ್ಬಿಡ್ಲ ನಾನು 1 megabyte ಓಕೆ ಹೂ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಾನು ಜವಾಹರಲಾಲ್ ನೆಹರು ಎಸ್ ಹೂ ಇಸ್ ನೋನ್ ಆಸ್ ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರೆಕ್ಟ್ ಬೇಗ ನೇಮ್ ದ ಫಸ್ಟ್ 3 planets ಇನ್ ಸೋಲಾರ್ ಸಿಸ್ಟಮ್ ನಾನು ಮರ್ಕ್ಯೂರಿ ವೀನಸ್ ನೆಪ್ಚೂನ್ ಮಾರ್ಸ್ ಎಸ್ ಇದಾದ್ರೂ ಹೇಳಿ ನೇಮ್ 3 root vegetables ಕ್ಯಾರೆಟ್ ಬೀಟ್ರೂಟ್ ನಾನು ನಾನು ಪೊಟ್ಯಾಟೋ ಡನ್ 4-1 ಇದ್ದೀರಾ ಇನ್ 4 questions ಕೇಳ್ತೀನಿ ವಿಚ್ ಪ್ಲಾಂಟ್ grows in desert clue kodla tumba ide bartala name bartala talegalige hint kodla c inda shuru agutte nanu cactus cactus yes okay 4-2 national tree of india is national tree national tree nodi gotilla national tree illa ide beetle people banyan tree banyan tree yeah okay 4-2 who wrote the national anthem jana gana mana bankim chandra chatterjee wrong rabindranath tagore yes avlige first option kodbit amalla na samadna samma maadkododike seri okay simplest question kelthini when do we celebrate our independence day
ಆಗಸ್ಟ್ 15th. ಓಕೆ, ಎಸ್, ಯು ಆರ್ ರೈಟ್. ನಮ್ಮ ಶೋ ಅಲ್ಲಿ ಇನ್ನೊಂದು ಸೆಗ್ಮೆಂಟ್ ಇದೆ ವೇರ್ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿರೋ ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಗೆ ಕಾಲ್ ಮಾಡಿ ಅವ್ರಿಗೆ ಈ ಶೋಗೆ ಇನ್ವೈಟ್ ಮಾಡಬೇಕು. ಇದ್ದಾರೆ ಒಬ್ರು ನಮ್ಮ ಡೈರೆಕ್ಟರ್ ಇದ್ದಾರೆ, ಆಕ್ಚುಲಿ ಹ್ಯಾವ್ ಡನ್ ಮೂವೀಸ್ ಇನ್ ಒಂದು ನಾಲ್ಕೈದು ಮೂವಿ ಮಾಡಿದ್ದೀನಿ. ಓ, ನೀವು ಆಕ್ಟರ್ ಕೂಡ ಇವಾಗ ಇಷ್ಟೊತ್ತಲ್ಲಿ ಇವಾಗ ಹೇಳ್ತಾ ಇದ್ದೀರಾ? ಸೊ ಮೂರ್ನಾಲ್ಕು ಮೂವಿ ಮಾಡಿದ್ದೀನಿ. ನೀವು ನೋಡಕ್ಕೆ ಒಂದು ಸ್ವಲ್ಪ ಧನಂಜಯ ತರ ಇದ್ದೀರಾ ಅಂತ ಯಾರು ಹೇಳಿದಾರಾ? ಒಂದು ಫಸ್ಟ್ ಆಕ್ಚುಲಿ ನಮ್ಮ ಫ್ಯಾಕ್ಟ್ರಿನಲ್ಲೇ ಒಂದು ಶೂಟ್ ಆಗ್ತಾ ಇತ್ತು. ಸೊ ನಾನು ಅಲ್ಲಿ ಓಡಾಡ್ತಾ ಇದ್ದೆ. ನರಸಿಂಹವ ಅಂತ ಹೇಳಿ ವಿಲನ್ ಕ್ಯಾರೆಕ್ಟರ್ ಎಲ್ಲ ತುಂಬಾ ಫೇಮಸ್ ರೋಲ್ಸ್ ಇತ್ತು ಅದರಲ್ಲೆಲ್ಲ. ಸೊ ಅಲ್ಲಿ ಅವರು ಡೈರೆಕ್ಟರ್ ನೋಡ್ಬಿಟ್ಟು, ತೆಲುಗು ಡೈರೆಕ್ಟರ್ ನೋಡ್ಬಿಟ್ಟು, ಸರ್ ಬನ್ನಿ ನಮ್ಮ ಮೂವಿನಲ್ಲಿ ವರ್ಕ್ ಮಾಡಿ, ಹೈ ಟು ಪರ್ಸನಾಲಿಟಿ ಸಖತ್ ಆಗಿದ್ದೀರಾ ನೀವು ಅಂತ ಹೇಳಿ. ಸೊ ಆಮೇಲೆ ನಾನು ಹೇಳಿದೆ ನಾನು ಯಾವತ್ತೂ ಮಾಡಿಲ್ಲ. ಸೊ ಬನ್ನಿ ಹೋದೆ, ಕನ್ವಿನ್ಸ್ ಮಾಡಿದ್ರು, ಒಂದು ಎರಡು ಮೂರು ದಿವಸ ಕನ್ವಿನ್ಸ್ ಮಾಡಿದ್ರು, ಬಿಟ್ಟು ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ಇತ್ತು ಅದರಲ್ಲಿ. ಸೊ ಆ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ತುಂಬ ಮಾಡಿದ್ರು, ನಾನು ಅದು ಮಾಡಲ್ಲ ಅಂತ ಹೇಳಿದೆ. ಅದಾದಮೇಲೆ ಅದರಲ್ಲಿ ಒಂದು ಬಾಂಬೆ ಗ್ಯಾಂಗ್ಸ್ಟರ್ ರೋಲ್ ಇತ್ತು. ಓಕೆ, ಸೊ ಅದನ್ನು ಪ್ಲೇ ಮಾಡಿ ಅಂತ ಹೇಳಿ ಕೊನೆಗೆ ಅದನ್ನು ಒಪ್ಪಿಸಿದ್ರು ಅದನ್ನು. ಸೊ ಫಸ್ಟ್ ಟೈಮ್ ಹೋದೆ ಶಾರ್ಟಿಗೆ ಹೋದೆ, ನಮ್ಮ ಅಮ್ಮ ಎಲ್ಲ ಬಂದು ನೋಡಿದ್ರು. ನನಗೆ ಗೊತ್ತಿಲ್ಲ ಮೇಕಪ್ ಹಾಕ್ಸ್ಕೊಬೇಕು ಅನ್ನೋದು ಗೊತ್ತಿಲ್ಲ. ಸೊ ಹಂಗೆ ಹೋಗಿ ಶಾರ್ಟ್ ಅಲ್ಲಿ ಕುತ್ಕೊಂಡೆ, ಅವರು ಏನು ಅಬ್ಸರ್ವ್ ಮಾಡಿಲ್ಲ, ಶಾರ್ಟ್ ಎಲ್ಲ ಓಕೆ ಆಯ್ತು. ಸೊ ಆಮೇಲೆ ಅದ್ರಲ್ಲಿ ಕೇಳೋರು, ಈ ತರ ಲುಕ್ ಬೇಕು, ಈ ತರ ಲುಕ್ ಬೇಕು, ಅರುಣ್ ಸರ್ ವಿ ನೀಡ್ ದಟ್ ಲುಕ್, ವಿ ನೀಡ್ ದಟ್ ಲುಕ್ ಅಂತ ಹೇಳೋರು. ಸೊ ಅದನ್ನೆಲ್ಲ ನಾನು ಹೆಂಗೂ ಕೊಡ್ತಾ ಇದ್ದೆ, ನಾನು ಹಿಂಗೆಲ್ಲ ಕೊಡಕ್ ಸ್ಟಾರ್ಟ್, ಹಿಂಗೆಲ್ಲ ಬರತ್ತಾ ನನ್ಗೆ ಕೊಡೋದಿಕ್ಕೆ ಅಂತ ಹೇಳಿದ್ರೆ, ಕ್ಯಾಮ್ರಾ ಭಯ ಅಂತೂ ಇರಲಿಲ್ಲ ನನ್ಗೆ. ಯಾಕಂತ ಹೇಳಿದ್ರೆ ನಾನು ಬಾಡಿ ಬಿಲ್ಡಿಂಗ್ ಮಾಡಿದವನು. ಸೊ ಅಷ್ಟು ಜನದ ಮುಂದೆ ನಿಂತ್ಕೊಳ್ತಾ ಇದ್ದವ್ರಿಗೆ ಕ್ಯಾಮ್ರಾದ ಭಯ ಏನು. ಸೊ ಆಮೇಲೆ ತುಂಬ ಇಂಪ್ರೆಸ್ ಆದರು. ಸೊ ಬಟ್ ಅದೇನು ಫಿಲಮ್ ಅಲ್ಲಿ ಹೋಗ್ಲಿಲ್ಲ, ಅದು ನರಸಿಂಹವ ಅಂತ ಹೇಳಿ ತೆಲುಗುನಲ್ಲಿ. ಅದೊಂದು ದುರಾದೃಷ್ಟ ಏನು ಅಂತ ಹೇಳಿದ್ರೆ, ಅದು ಕನ್ನಡದಲ್ಲಿ ಇಲ್ಲಿಂದ ಆರಂಭವಾಗಿದೆ ಅಂತ ಮಾಡಿದ್ರು ಅದನ್ನ. ಅದು ರಿಲೀಸ್ ಆಗಿದ್ದ ದಿನ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ನ ಕಳ್ಕೊಂಡ್ವಿ. ಬಜರಂಗಿ ಇಟ್ಟು ಅವತ್ತು ರಿಲೀಸ್ ಆಯ್ತು, ಅದು ರಿಲೀಸ್ ಆಯ್ತು. ನಮ್ಮ ದಿನ ಶೋ, ಇವಳು ನಾನೆಲ್ಲ ಶೋನಲ್ಲ ಇದ್ವಿ. ಸೊ ಅರ್ಧ ಮುಖಾಲಾಗ್ತಾ ನನಗೆ ಫೋನ್ ಬಂತು ನನಗೆ ಬೇರೆ ಕಡೆಯಿಂದ, ಇಲ್ಲ ಹೊರಟೋಗಿದ್ದಾರೆ ಅವರು, ಮೊಸಳೆ ಗಲಾಟೆ ಆಗತ್ತೆ, ನೀವು ಬೆಂಗಳೂರಿಂದ ಹೊರಟ್ಬಿಡಿ ಅಂತ ಹೇಳಿ, ಎಲ್ಲ ಬ್ಲಾಕ್ ಎಲ್ಲ ಆಗತ್ತೆ ಅಂತ ಹೇಳಿ. ಸೊ ಅದು ನನಗೆ ಇವತ್ತಿಗೂ ಅರ್ಗಿಸ್ಕೊಳಕ್ ಆಗಲ್ಲ ಅದು ಅಂತ. ಒಬ್ಬ ಕಲಾವಿದನ ಅಥವಾ ಒಳ್ಳೆ ಮನುಷ್ಯನ ನಾವು ಅವತ್ತು, ನಮ್ಮ ಫಸ್ಟ್ ಮೂವಿ, ನನ್ನ ಫಸ್ಟ್ ಮೂವಿ ರಿಲೀಸ್ ದಿಸ. ಸೊ ಅದಾದ್ಮೇಲೆ ಅಗೇನ್ ನಾರಾಯಣ ನಾರಾಯಣ ಅಂತ ಹೇಳಿ ಒಂದು ಮಾಡಿದೆ, ಎಲ್ಲದರಲ್ಲೂ ನೆಗೆಟಿವ್ ರೋಲ್ಸ್ ಮ್ಯಾಕ್ಸಿಮಮ್. ಸೊ ಅದರಲ್ಲಿ ನಾರಾಯಣ ನಾರಾಯಣದಲ್ಲಿ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಇನ್ನೇನು ಅಪ್ಕಮಿಂಗ್ ಡೇಸಲ್ಲಿ ರಿಲೀಸ್ ಆಗತ್ತೆ. ಮೊನ್ನೆ ಒಂದು ಸಾಂಗ್ ರಿಲೀಸ್ ಆಯಿತು, ವಸುಕಿ ವೈಭವ್ ಹೇಳಿದ್ದು, ನೀ ಹೇ ಕೃಷ್ಣ ಅಂತ ಹೇಳಿ, ತುಂಬ ಚೆನ್ನಾಗಿದೆ. ಸೊ ಅದು ಎಲ್ಲ ಅಪ್ಕಮಿಂಗ್ ಆ್ಯಕ್ಟರ್ಸ್ ಅದರಲ್ಲಿರೋವಂಥದ್ದು. ಅದಾದಮೇಲೆ ಅದರಲ್ಲಿ ಶಶಿಕಾಂತ್ ಗಟ್ಟಿ ಅಂತ ಹೇಳಿ, ಸೊ ರಾಜ್ಯ ಪ್ರಶಸ್ತಿ ವಿಜೇತ, ಬಾಲ್ ಪೆನ್ ಅಂತ ಹೇಳಿ ಮಾಡಿದ್ದಾರೆ, ಅದಕ್ಕೆ ರಾಜ್ಯ ಪ್ರಶಸ್ತಿ ಗೊತ್ತಿದೆ. ಸೊ ಮೊನ್ನೆ ಒಂದು ರಿಲೀಸ್ ಆಯಿತು ರಾಂಚಿ ಅಂತ ಹೇಳಿ, ಅವರ ಡೈರೆಕ್ಷನ್ದು. ಸೊ ತುಂಬ ಮೂವೀಸ್ ಮಾಡಿದ್ದಾರೆ ಅವರು. ನಾನೊಂದು ಮೂವಿ ಮಾಡ್ತಾ ಇದ್ದೀನಿ, ಮಾಡ್ತೀರಾ ನನ್ನ ಜೊತೆ ಅಂತ ಕೇಳಿದರು. ಸೊ ನನ್ನ ಹೈ ಟು ಪರ್ಸನಾಲಿಟಿ ಎಲ್ಲ ನೋಡಿ, ಬಾಬಾ ಅಂತ ಒಂದು ಕ್ಯಾರೆಕ್ಟರ್ ಇದೆ, ನೀವೇ ಪ್ಲೇ ಮಾಡಬೇಕದು, ಮಾಡ್ತೀರಾ ಅಂತ ಹೇಳಿ. ಹಾಂ ಸರ್, ಮಾಡ್ತೀನಿ. ಸೊ ಅದಾದಮೇಲೆ ಗಡ್ಡ, ಕರೋನಾ ಟೈಮ್ ಅಲ್ವಾ, ಲಾಸ್ಟ್ ವೇವ್ ಏನಾಯ್ತು ಕರೋನಾ, ಗಡ್ಡ ಕೂದಲೆಲ್ಲ ಬಿಟ್ಬಿಡಿ ಅಂತ ಹೇಳಿ. ಸೊ ನಾನು ಯೂಶಲ್ ಆಗಿ ಒಂಥರ ಆರ್ಮಿ ಕಟಿಂಗ್ ನನಗೆ ಯಾವಾಗಲೂ ಇರೋವಂಥದ್ದು. ಸೊ ಅದಕ್ಕೋಸ್ಕರ ಇಷ್ಟು ದಾಗ ಫುಲ್ಲು ಜುಟ್ಟು ಎಲ್ಲ ಬಿಟ್ಟು, ಗಡ್ಡ ಎಲ್ಲ ಬಿಟ್ಟು, ಒಂಥರ ವಿಲನ್ ಲುಕ್. ಅದಕ್ಕೊಂಥರ ಅದಕ್ಕೊಂದು ಕೊನೆಗೆ ಅದ್ರಲ್ಲಿ ಬಾಬಾ ಅನ್ನೋದಕ್ಕಿಂತ ಬೇರೆ ಇಟ್ರು ನನಗೆ ಅದಕ್ಕೊಂದು ನೇಮ್ ಅದರಲ್ಲಿ, ಚೆನ್ನಾಗಿದೆ ನೇಮ್ ಅದು. ಸೊ ಅದಕ್ಕೆ ಒಂದೂವರೆ ತಿಂಗಳು ಮಂಗಳೂರಲ್ಲಿ ಶೂಟ್ ಆಯಿತು. ವಿಜಯ್ ರಾಘವೇಂದ್ರ ಸರ್ ಇದ್ದಾರೆ ಅದರಲ್ಲಿ. ಸೊ ಚೆನ್ನಾಗಿದೆ ಅದು. ಅದೊಂದು ಶೂಟ್ ಮುಗಿಸ್ಕೊಂಡು ಬಂದೆ. ಸಣ್ಣ ಪುಟ್ಟ ಬರ್ತಾ ಇದೆ, ಬಟ್ ನಾನು ಯೂಟ್ಯೂಬಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ನಾನು ಸಣ್ಣ ಪುಟ್ಟಕ್ಕೆ ಯಾವುದಕ್ಕೂ ಹೋಗ್ತಾ ಇಲ್ಲ. ಇನ್ನೊಂದು ಫ್ರೆಂಡ್ ರಘುಭಟ್ ಅಂತ ಹೇಳಿ ಇನ್ನೊಂದು ಮಾಡ್ತಾ ಇದ್ದಾರೆ, ಮೂವಿ ಮಾಡ್ತಾ ಇದ್ದಾರೆ, ರವಿಚಂದ್ರನ್ ಸರ್ ಅವ್ರದ್ದು. ಸೊ ಮಣಿಪ ಏನು ಹೆಸರೇನೋ ಇದೆ. ಸೊ ಅಲ್ಲಿ ಅದು ಮಂಗಳೂರಲ್ಲೇ ಇದೆ, ಶೂಟ್ ಅಲ್ಲೇ ಇದೆ. ಅದರಲ್ಲಿ ಮೇ ಬಿ ಏನೋ ಇನ್ನೂ ಮಾತುಕತೆ ಏನಾಗಿಲ್ಲ, ಮೇ ಬಿ ಒಂದು 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 ಆಫೀಸರ್ ಕ್ಯಾರೆಕ್ಟರ್ ಅದರಲ್ಲಿ. ಅದೊಂದು ಮೂವಿ ಪ್ಲೇ ಮಾಡ್ಬೇಕು ಇವಾಗ ನೆಕ್ಸ್ಟ್. ನಿಮ್ಗೆ ಯಾವ್ದು ಆಫರ್ ಬಂದಿಲ್ವಾ ಮೂವಿಗೆ? ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಓಕೆ, ನೆಕ್ಸ್ಟ್ ಏನ್ ಪ್ಲಾನ್ ಇದೆ ನಿಮ್ದು? ನೆಕ್ಸ್ಟ್ ಸುತ್ತದಷ್ಟೇ, ಸುತ್ತಬೇಕು, ನಾನು ಸುತ್ತಬೇಕು, ಸುತ್ತದ್ರ ಜೊತೆಗೆ ದೇಶ ನೋಡ್ಬೇಕು, ದೇಶ ನೋಡ್ಬೇಕು, ಕೋಶ ಓದ್ಬೇಕು ಅಂತ ಹೇಳಿ ಗಾದೆ ಇದೆ.
ನಾನು ಅವಳು ಸಖತ್ ಎಂಜಾಯ್ ಮಾಡ್ತೀವಿ ಎಲ್ಲೋ ಒಂದ್ ಕಡೆ ನೋಡಿ. ನಿನ್ನೆ ಕೂಡ ಎಲ್ಲೋ ಒಂದ್ ಜಾಗದಲ್ಲಿ ಹಾಲ್ಟಿದ್ದೆ ನಾನು. ಸೊ ಹಿಂಗ್ ಫಾರೆಸ್ಟ್ ಎಲ್ಲೋ ಇವಾಗ ಯಾವ್ದೊಂದು ಜಾಗ ಇಷ್ಟ ಆಯ್ತಾ ಅಲ್ಲೇ ಕಾರ್ ಹಾಕೊಂಡು ಹಾಲ್ಟ್ ಆಗ್ಬಿಡ್ತೀವಿ. ಎಲ್ಲ ಅಡಿಗೆ ಮಾಡ್ಕೊಂತೀವಿ, ಬಿಸಿ ಬಿಸಿ ಅನ್ನ ಸಾರು ಏನೇ ಆಗಿರ್ಲಿ, ಅದ್ರದ್ದು ಮಜಾನೇ ಬೇರೆ. ಹಂಗೂ ತುಂಬಾ ಜನ ಅದನ್ನ ಎಂಜಾಯ್ ಮಾಡಿದೆ ಅವ್ರು ಕೇಳ್ತಾರೆ ಹೆಂಗಿರ್ತೀರಾ ನೀವು ಆತರ ಅಂತ ಹೇಳಿ. ಮೇಡಮ್ನವ್ರ ನಿಮ್ ಜೊತೆಗೆ ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕೆ ಖುಷಿ ಪಡ್ಬೇಕು ಅಂತ. ಅಪ್ಪ ಮೇಡಮ್ನವ್ರು ಸಪೋರ್ಟ್ ಮಾಡೋದಲ್ಲ, ಅದು ಮೇಡಮ್ನವ್ರು ಬೇಕಾಗಿರೋದು ಹೇಳ್ತೀನಿ. ಬಹಳ ಆ ತರದೆಲ್ಲ ಅದೇ ತರ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕು. ಇನ್ನೊಂದು ಇನ್ ಡೀಟೇಲ್ ಆಗಿ ಒಂದಷ್ಟು ಇವತ್ತಿನ ಜನರೇಷನ್ಗೆ ಪ್ರಾಬ್ಲಮ್ ಅನ್ನೋದು ಎಲ್ಲರಿಗೂ ಇದ್ದೇ ಇರತ್ತೆ, ಅದಕ್ಕೊಂದು ದೈವ ಬಲ ಅಂತ ಬೇಕೇ ಬೇಕು. ಸೊ ನನ್ನ ಧರ್ಮದ ಬಗ್ಗೆ ಒಂದಷ್ಟು ಜನಕ್ಕೆ ಅದು ಹೋಗಬೇಕು, ನನ್ನ ಧರ್ಮದ ಬಗ್ಗೆ ಏನು ಅಂತ ತಿಳ್ಕೊಳ್ಬೇಕು. ನನ್ನ ಧರ್ಮ ಹಿಂದೂ ಧರ್ಮ ಆಗ್ಬೋದು, ಸನಾತನ ಧರ್ಮ, ಅದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಇರಲೇಬೇಕು. ಯಾಕಂತ ಹೇಳಿದ್ರೆ ಆ ಸಂಸ್ಕಾರ ಕಳಿಸಿದ್ರೆ ಇವತ್ತಿನ ಜನ್ರೇಷನ್ಗೆ ನಾಳೆ ದಿವಸ ಅದು ಒಂಚೂರು ನಾವು ಇವಾಗ ನಾವೇನು ನೋಡಿರ್ತೀವಿ ನಾವೇನು ಕಲ್ತಿರ್ತೀವಿ ಅದು ನೆಕ್ಸ್ಟ್ ಜನ್ರೇಷನಿಗೆ ಪಾಸ್ ಮಾಡಬೇಕಾದ್ರೆ ಇದೊಂದು ಮಾಧ್ಯಮ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಅದನ್ನ ನಾನು ತಲುಪಿಸ್ಬೇಕಷ್ಟೇ. ನೆಕ್ಸ್ಟ್ ಜನರೇಷನ್ ಎಲ್ಲರೂ ಏನೇ ಕಲಿಯೋದಿದ್ರು ಇಂಟರ್ನೆಟ್ ಇಂದಾನೇ ಕಲಿತಾರೆ. ಹೌದು ಖಂಡಿತ. ಆಮೇಲೆ ಇವಳೆ ನನಗೆ ಹೇಳ್ತಾ ಇರ್ತಾಳೆ ತುಂಬಾ ಸಾರಿ, ಏನಾದ್ರೂ ಒಂದು ಹೇಳ್ತಾ ಇರಿ ನಮ್ಮ ಇವಾಗ ರಾಮಾಯಣದ ಬಗ್ಗೆ ಆಗ್ಲಿ ಮಹಾಭಾರತದ ಬಗ್ಗೆ ಆಗ್ಲಿ ಏನಾದ್ರೂ ಒಂದು ಹೇಳ್ತಾ ಇರಿ ಅಂತ ಡೈಲಿ ಹೇಳ್ತಾಳೆ. ನನ್ಗೆ ಅದು ಇದು ನೆನ್ ಬಂದಿದ್ದೆಲ್ಲ ಹೇಳ್ತಾ ಇರ್ತೀನಿ. ಇವಾಗ ನೋಡಿ, ಇವಾಗ ಆಂಜನೇಯ ಹನುಮಾನ್ ಅಂತ ಹೇಳಿ ನಾವೇನು ಪೂಜೆ ಮಾಡ್ತೀವಿ, ಅವ್ರಿಗಿದ್ದಂಥ ಶಕ್ತಿ ಏನು, ಅದ್ರ ಬಗ್ಗೆ ತುಂಬಾ ಇದೆ ತಿಳ್ಕೊಳ್ಳೋವಂಥದ್ದಾಗಿರಲಿ, ರಾಮನ ಬಗ್ಗೆ ತಿಳ್ಕೊಳ್ಳೋವಂಥದ್ದಾಗಿರಲಿ ಭಾಳ ಇದೆ. ಸೊ ಹಾಗಾಗಿ ಆ ಜನರೇಷನ್ಗೆ ಹೋಗ್ಬೇಕದೆಲ್ಲ. ನೀವು ಅದು ಓದಿ ತಿಳ್ಕೊಳ್ಳೋದಾ ಅಥವಾ ನಿಮ್ಮ ಹಿರಿಯರು ನಿಮ್ಗೆ ಹೇಳಿರೋದು? ಎಲ್ಲ ತರನೂ ಇದೆ. ನಾನು ಅದ್ರಲ್ಲಿ ಸ್ವಲ್ಪ ಕ್ಯೂರಿಯಸ್, ನಾನು ಫ್ರೀಡಮ್ ಫೈಟರ್ಸ್. ಸೊ ನಮ್ಮ ಧರ್ಮದ ಬಗ್ಗೆ ಇದು ಭಾಳ ತಿಳ್ಕೊಳ್ತಾ ಇರ್ತೀನಿ, ಸ್ಟೋರ್ ಮಾಡ್ಕೊಳ್ತಾ ಇರ್ತೀನಿ. ನಿಮ್ದು ಏನು ಇಂಟ್ರೆಸ್ಟ್? ಟ್ರಾವೆಲಿಂಗ್ ಮನೇಲಿ ಇದ್ರೆ ನನ್ಗೆ ಆಗಲ್ಲ, ಎರಡು ದಿನ ಮನೇಲಿ ಇದ್ರೆ ಬೋರ್ ಹೊಡಿತಾ. ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಅಂತಾಳೆ. ನನ್ನ ಫ್ರೆಂಡ್ಸ್ ಎಲ್ಲ ಹಂಗೂ ಬೈತಾರೆ ಇವಳಿಗೆ ಕಾಲ್ ಮಾಡಿದಾಗ, ಸುತ್ತಾನೆ ಇರ್ತಿರಲ್ಲ ಮೇಡಮ್ ನೀವು, ತಿರ್ಗಾ ಎಲ್ಲೂ ಹೋಗ್ಲಿಲ್ಲ ಅಂತೀರಾ ನೀವು, ಯಾವಾಗ್ಲೂ ಆಚೆನೆ ಇರ್ತೀರಾ ನೋಡಿದ್ರೆ ಫೋನ್ ಮಾಡಿದಾಗೆಲ್ಲ ಅಂತ ಹೇಳಿ. ನೇಚರ್ ಇಷ್ಟ, ಓಡಾಡ್ಬೇಕು, ಜಿಗಣೆ ಅಂದ್ರೆ ಕಷ್ಟ. ತುಂಬಾ ಚೆನ್ನಾಗಿತ್ತು ನಿಮ್ ಜೊತೆ ಮಾತಾಡಿದ್ದು. And I hope you had a great time too. Yeah, of course. Nimma stories ella keli chenagittu. It was I think a visual experience because I'm a visual thinker. Of course physically experience madak aglilla, but nim stories keli tumba khushi aayitu. Thank you so much for Thank you. coming. Thank you. The sun just showed ಸ್ನೇಹ. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.